ಓಡೋದ್ರಲ್ಲಿ ಎಷ್ಟೇ ಚಾಂಪಿಯನ್ಸ್ ಆದ್ರೂ ದಿವಸಗಳು ಓಡೋ ಸ್ಪೀಡ್ ನಾವು ಓಡೋಕ್ಕಾಗಲ್ಲ ಅಲ್ವಾ? ಏನ್ ಹೇಳ್ತಿದ್ಯೋ? ನಿನ್ನೆ ಮೊನ್ನೆ ತಾನೇ ಪರೀಕ್ಷೆ ಬರ್ದಾಗಿದೆ, ಆಗ ರಿಸಲ್ಟ್ ಬರೋ ದಿವಸನೂ ಅನೌನ್ಸ್ ಆಗೋಯ್ತು. ಯಾವಾಗ್ಲೂ ರಿಸಲ್ಟ್ 5ನೇ ತಾರೀಕು. ಕಣೋ, ನನ್ಗೆ ಸಲ ಎರಡು ಪರೀಕ್ಷೆ, ರಿಸಲ್ಟ್ ಅಲ್ಲಿ ಪಾಸ್ ಆಗ್ಬೇಕು, ಟ್ರಯಲ್ ಮ್ಯಾಚ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಮಗನೇ? ನೀನಾಗ್ಲೇ 2 ಸಲ ದಂಡೆ ಯಾತ್ರೆ ಹೊಡೆದಿದ್ಯಾ, ನಾನ್ 3ನೇ ಸಲ ದಂಡೆ ಯಾತ್ರೆಗೆ ರೆಡಿ ಆಗ್ತಾ ಇದ್ದೀನಿ. ಈ ಸಲ ನಾನೇನಾದ್ರೂ ಫೇಲ್ ಆದ್ರೆ ಖಂಡಿತ ಮಲ್ಲಿರಕ್ಕಾಗಲ್ಲ. ನಮ್ ತಂದೆ ರಾಯಲ್ ಮೈಸೂರ್ ಟೈಗರ್ ನನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಿಬಿಡ್ತಾರೆ. ಏನೋ ನಟ್ಟ, ಕೆಲ್ಸಕ್ಕೆ ಸೇರೋ ಸಂಪಾದನೆ ಮಾಡೋ ಕೆಲಸ ನಿಮ್ ತಾತ ನಾ ಕೊಡ್ತಾನೆ. ಈ ಊರ್ನಲ್ಲಿ ಬಾಡಿಗೆ ಮನೆ ಸಿಕ್ಕೋದು, ಟೈಮಿಗೆ ಸರಿಯಾಗಿ ಬಸ್ ಬರೋದು, ನಮ್ಮಂಥವ್ರು ಕೆಲಸ ಸಿಕ್ಕೋದು ಎಲ್ಲ ಬರೀ ಕನಸು. ಯಾಕಾಗಂತೀಯೋ? ನಿನ್ ಭವಿಷ್ಯದ ಬಗ್ಗೆ ತುಂಬಾ ವಿಶ್ವಾಸ ಇಟ್ಕೊಂಡ್ರು ನಿನ್ ಫ್ಯಾನ್ಸ್ ತುಂಬಾ ಇದಾರಲ್ಲ. ನನ್ ಬಗ್ಗೆ ನನಗೆ ವಿಶ್ವಾಸ ಇಲ್ಲ, ಬೇರೆಯವ್ರಿಗೆ ಹೇಗಿರುತ್ತೆ? ಡಾಕ್ಟರ್ ರಾಜೇಶ್ ಇಲ್ವಾ, ನೀ ಟ್ರಯಲ್ ಮ್ಯಾಚ್ ಅಲ್ಲಿ ಸೆಲೆಕ್ಟ್ ಆದ್ರೆ ಸಾಕು, ಇಮ್ಡೇಟ್ ಆಗಿ ಟಾಟಾ ಕಂಪನಿಗೋ ಬಿರ್ಲಾ ಕಂಪನಿಗೋ ತಗೊಂಡೋಗಿ ಸೇರಿಸ್ಬಿಡ್ತಾರೆ. ಅಂತ ಅದೃಷ್ಟ ನನಗಿದ್ದಿದ್ರೆ ನಾನೇ ಯಾಕೋ ನಿನ್ ಜೊತೆ ಪ್ರತಿದಿನ ಓಡ್ತಾ ಇದ್ದೆ, ಕೈ ತುಂಬಾ ಸಂಪಾದನೆ ಮಾಡ್ತಿದ್ದೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ತಿದ್ದೆ, ಜಾವ ಮೋಟರ್ ಸೈಕಲ್ ಮೇಲೆ ಕೂತ್ಕೊಂಡು ಜಮ್ ಅಂತ. ಯಾಕೋ ನಿನ್ ಬೈಕ್ ಆಕ್ಸಿಡೆಂಟ್ ಆಗೈತೇನೋ? ಅಲ್ಲಿ ನೋಡೋ, ರಾಯಲ್ ಮೈಸೂರ್ ಟೈಗರ್, ಮೈಸೂರ್ ಹುಲಿ. ಯಾರೋ ಅದು? ನಮ್ ತಂದೆ ಕಣೋ. ನೀ ಜಾಗಿಂಗ್ ಕಂಟಿನ್ಯೂ ಮಾಡು, ನಾ ಬರ್ತೀನಿ. ಓಕೆ ಬಾಯ್. ಅಪ್ಪ, ನೀವ್ಯಾಕ್ ಮಾರ್ಕೆಟ್ಗೆ ಹೋಗಿದ್ರಿ? ತರಕಾರಿ ತರಕ್ಕೆ. ಆಗಲ್ಲಪ್ಪ, ನೀವ್ ಯಾಕೆ ಬರ್ಬೇಕಾಗಿತ್ತು ಅಂತ. ಬೇರೆ ಇನ್ಯಾರು ಇದಾರೆ? ಬೆಳಗಾಯ್ತು ಅಂದ್ರೆ ಸಾಕು, ನೀ ಆಟದ ಮೈದಾನ ಸೇರ್ಬಿಡ್ತಿ. ಬೆಳಗಿನಿಂದ ಸಂಜೆವರೆಗೂ ಫುಟ್ಬಾಲ್ ಫುಟ್ಬಾಲ್. ನಿಮ್ಮ ಅಣ್ಣಂದ್ರೆಲ್ಲ ಸಂಪಾದನೆ ಮಾಡೋರು, ಅವ್ರಿಗೆ ಕೆಲಸ ಹೇಳಕ್ಕಾಗತ್ತಾ? ಸರಿಪ್ಪ, ನಾಳೆಯಿಂದ ಮಾರ್ಕೆಟಿಗೆ ನಾನೇ ಹೋಗ್ತೇನೆ. ಈಗ ನೀವು ಮನೆಗೆ ಹೋಗಿ, ನಾನು ಸ್ವಲ್ಪ ಡಾಕ್ಟರ್ ಹೋಗ್ಬಿಡ್ತೇನೆ. ಡಾಕ್ಟರ್ ಏನಾಗಿದೆ ನಿಮಗೆ? ನನಗೇನು ಆಗಿಲ್ಲಪ್ಪ, ನಿಮ್ಗೆ ಔಷಧಿ ತರಬೇಕು ಅಂತ ಅದಕ್ಕೆ ಹೇಳಿದ್ರು. ನಂಗೇನು ಔಷಧಿ ಬೇಡ, ನಾ ಚೆನ್ನಾಗೇ ಇದ್ದೀನಿ. ಅದಕ್ಕೆ ಹೇಳಿದ ಕೆಲಸ ಮಾಡ್ಬೇಕಾದ ನನ್ನ ಕರ್ತವ್ಯ. ನೀವು ಹೋಗಿ, ನಾ ಔಷಧಿ ತಗೊಂಡ್ಬರ್ತೀನಿ. ಅಮ್ಮ ಸಾವಿತ್ರಿ, ಸಾವಿತ್ರಿ. ಏನ್ ಮಾವ? ಈಗ ನನಗೇನಾಗಿದೆ? ನನ್ ನೋಡಿದ್ರೆ ಕಾಯಿಲೆ ಅಂತ ಕಾಣಿಸ್ತೀನಾ? ಇಲ್ಲ. ಮತ್ತೆ ಔಷಧಿ ಆತಕ್ಕೆ? ಗಾಯ ಆದ್ರೆ ಮೈ ಮೇಲೆ ಕಾಣಿಸ್ಕೊಳ್ಳುತ್ತೆ, ನೋಡೋರಿಗೆ ಗೊತ್ತಾಗುತ್ತೆ ನಿಮ್ಗಿರೋದು ಬ್ಲಡ್ ಪ್ರೆಷರು, ಹಾರ್ಟ್ ಟ್ರಬಲ್. ಈಗ ಅದರಿಂದೇನು ತೊಂದರೆ ಇಲ್ವಲ್ಲ? ನಿನ್ನೆ ಎಲ್ಲ ತಲೆನೋವು ಅಂತಿದ್ರಿ, ಸರಿಯಾಗಿ ನಿದ್ದೇನು ಮಾಡ್ತಿಲ್ಲ. ಯಾವುದಕ್ಕೂ ನಮ್ಮ ಎಚ್ಚರಿಕೆಲ್ ನಾವಿದ್ರೆ ಒಳ್ಳೇದಲ್ವಾ ಮಾವ? ಈ ಮನೆಯೊಳಗೆ ನಾನು ಯಾರ ಮಾತು ಕೇಳದೆ ಹೋದ್ರು ಕೂಡ ಹೆದರ್ಕೊಂಡು ನಿನ್ ಮಾತು ಕೇಳಲೇಬೇಕಮ್ಮ. ತರಕಾರಿ ತರ್ಲಿಲ್ವಾ? ಇನ್ಮೇಲೆ ನನ್ನ ಕುಮಾರ ಕಂಠೀರವ ತರ್ತಾರಂತೆ. ಯಾಕೆ? ಅಪ್ಪನ ಭಾರ ಕಡಿಮೆ ಮಾಡೋದಕ್ಕೆ. ಅಪ್ಪ ಅಂದ್ರೆ ಬಹಳ ಪ್ರೀತಿ ನೋಡೋವನಿಗೆ. ಅದಕ್ಕೆ ನೀವ್ ಈ ಮಾತನ್ನ ತಮಾಷೆಗೆ ಹೇಳ್ತಿದ್ರು, ಅದ್ ನಿಜನೇ ಮಾವ. ಕರ್ಣನಿಗೆ ನಿಮ್ಮನ್ ಕಂಡ್ರೆ ತುಂಬಾ ಪ್ರೀತಿ, ತುಂಬಾ ಗೌರವ. ಅವನು ಯಾವ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿದ್ನೋ? ಕರ್ಣ ಅಂತಂದ್ರೆ ಪ್ರಾಣ ಬಿಡ್ತಿ. ನನಗ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಮಾವ. ಅಲ್ಲಮ್ಮ, ಖರ್ಚು ಕಡಿಮೆ ಮಾಡ್ಬೇಕು ಅಂತ ಕೆಲಸವನ್ನು ಬಿಡಿಸ್ಬಿಟ್ಟು ಹಗಲು ರಾತ್ರಿ ಪುರುಸತ್ತಿಲ್ಲದೆ ಕತ್ತೆ ದುಡಿದ ದುಡಿತಿದೆಯಲ್ಲ, ನಿನ್ನ ಆರೋಗ್ಯದ ಗತಿ ಏನಮ್ಮ? ಹೆಂಗ್ಸಾಗುಟ್ಟಿ ಮನೆ ಕೆಲಸ ಮಾಡೋಕೆ ಹೆದರ್ಕೊಂಡ್ರೆ ಹೇಗೆ ಹೇಳಿ? ಈ ಮನೇಲಿ ನೀನೊಬ್ಬಳೇನ ಹೆಂಗ್ಸು, ಇನ್ನಿಬ್ರು ಸೊಸೆಯರು ಇದಾರಲ್ಲ, ಅವ್ರೇನ್ ಮಾಡ್ತಿರೋದು? ಪಾಪ ಗಿರಿಜನ ಪ್ರೀತಿನ ಪ್ರಬಲು, ಸರೋಜ ಆಫೀಸ್ಗೆ ಹೋಗ್ಬೇಕು. ಸಾವಿತ್ರಿ, ಕುಂಬಳಕಾಯಿನ ಅಂಗೈನಲ್ಲಿ ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಬೇಡಮ್ಮ. ದೇವರು ನನಗೂ ತಿಳುವಳಿಕೆ ಕೊಟ್ಟಿದ್ದಾನೆ, ಈ ಮನೆಯೊಳಗೆ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ನನಗೆ ಅರ್ಥ ಆಗುತ್ತೆ. ಜಯ ಜಯ. ಏನಪ್ಪ? ಅಲ್ಲಮ್ಮ, ಈ ಮನೆ ಎಲ್ಲ ಜವಾಬ್ದಾರನು ದೊಡ್ಡ ಸೊಸೆ ಮೇಲೆ ಹೇರ್ಬಿಟ್ಟು ನಿದ್ದೆ ಮಾಡ್ತಿದ್ದೀರೇನು? ಅವಳನ್ ಯಾಕಂತೀರಿ ಮಾವ? ದಿನ ಮನೆ ಕೆಲಸ ಮಾಡೋಳೆ ಅವಳು, ನಾನೇ ಅಡಿಗೆ ಮನೆ ಕಾಲಿಡ್ಕುಡ್ದು ಅಂತ ಆರ್ಡರ್ ಮಾಡಿದ್ದೀನಿ. ಯಾಕೆ? ಮದ್ವೆ ಆಗಿ ಗಂಡನ್ ಮನೆಗೆ ಹೋಗೋ ಹುಡುಗಿ, ಆಮೇಲೆ ಅಡಿಗೆ ಕೆಲಸ ಇದ್ದೇ ಇದೆ. ತವ್ರ ಮನೆಯಲ್ಲಿ ಇರೋಷ್ಟು ದಿವಸ ಆದ್ರೂ ಸುಖವಾಗಿರ್ಲಿ ಅಂತ. ಅದು ಅಲ್ದೆ ಈಚೀಚೆಗೆ ಅವಳು ಮನಸ್ಸೇ ಬೇರೆ ಕಡೆ. ಬೇರೆ ಕಡೆ ಅಂದ್ರೆ? ಪರೀಕ್ಷೆ ರಿಸಲ್ಟ್ ಕಡೆ. ಅದು ಬುದ್ಧಿವಂತ ಲಕ್ಷಣ, ಅವನು ಇದ್ದಾನೆ ತಾಂಡ್ಗ. 2 ಸಲ ಪರೀಕ್ಷೆ ಒಳಗೆ ಫಲ್ಟಿ ಹೊಡೆದು ಈಗ 3ನೇ ಸಲ ತಂಗಿ ಜೊತೆಲಿ ಪರೀಕ್ಷೆ ಕಟ್ಟಿದ್ದಾನೆ. ಈಗಲಾದ್ರೂ ಕಿಂಚಿತ್ ಯೋಚನೆ ಬೇಡ, ಯಾವ ನೋಡಿದ್ರು ಫುಟ್ಬಾಲ್ ಫುಟ್ಬಾಲ್. ಮುಂದಿನ ಜನ್ಮದಲ್ಲಿ ಫುಟ್ಬಾಲ್ ಆಗಿ ಹುಟ್ಬಿಡ್ತಾನೋ ಏನೋ. ಅವನ ಈ ವರ್ಷ ನಿಜವಾಗ್ಲೂ ಪಾಸ್ ಮಾಡ್ಬಿಡ್ತಾನೆ ಮಾವ. ಮಾಡ್ಲಿ,
ಆಗ ನನಗಾಗೋಷ್ಟು ಸಂತೋಷ ಬೇರೆ ಯಾರಿಗೂ ಆಗಲ್ಲ ಸಾವಿತ್ರಿ. ಫೇಲ್ ಆಯ್ತು ಅಂತಂದ್ರೆ ಖಂಡಿತವಾಗೂ ಮನೇಲಿ ಇಟ್ಕೊಳ್ಳಲ್ಲ, ಫುಟ್ಬಾಲ್ ಒದ್ದ ಆಚೆ ಕಳಿಸ್ಬಿಡ್ತೀನಿ. ಅದಕ್ಕೆ ಮಾರ್ಕೆಟ್ ಬಂದಾಯ್ತು. ಲಾಯರ್ ಉಮಾಶಂಕರ್ ಅಂದ್ರೆ ಏನ್ರಿ ಅನ್ಕೊಂಡಿದ್ದೀರಾ? ಇವನ್ ಮುಟ್ಟಿದ್ದಲ್ಲ ಚಿನ್ನ ರೀ, ಯಾವ ಕೇಸ್ ತಗೊಂಡ್ರನು ಜಯ ಗ್ಯಾರಂಟಿ ರೀ. ನೋಡು ಈ ಪಿಟಿಷನ್ ತಗೊಂಡು ನೇರ ನರಸಿಂಗ್ ರಾಯರ್ ಮನೆಗೆ ಹೋಗು. ಇದ್ರ ಮೇಲೆ ಅವ್ರ ತಾಯಿ ಸೈನ್ ಹಾಕ್ಸ್ಕೊಂಡು ಅವ್ರ ಹತ್ರ ಹೇಳು ಸರಿಯಾಗಿ 11 ಗಂಟೆ ಕೋರ್ಟ್ಗೆ ಬಂದ್ಬಿಡ್ಬೇಕು ಅಂತ. ಬರ್ಬೇಕಾದ್ರೆ 100 ರೂಪಾಯಿ ಇಸ್ಕೊಂಬ. ತಗೋ. ಏನಪ್ಪ ಲೋಟ ನೀರ್? ತಗೋ ಅಪ್ಪನ ಔಷಧಿ. ಅಮ್ಮ ಸಹೋದರಿ, ಈಗ ಸೋಮವಾರಿಯಾಗಿ ಕೂತ್ಕೊಂಡು ಯೋಚನೆ ಮಾಡೋದ್ರ ಬದಲು ಅಡಿಗೆ ಮನೆಗೆ ಹೋಗಿ ಅದಕ್ಕೆ ಸಹಾಯ ಮಾಡಬಾರ್ದ? ನಿನ್ ಕೈ ಏನಾದ್ರೂ ಸವದೋಗುತ್ತಾ? ನನ್ ಕೆಲಸ ನಂಗೆ ಗೊತ್ತಿದೆ, ನಿನ್ ಕೆಲಸ ನೀನ್ ನೋಡ್ಕೊ. ನನ್ ಕೆಲಸ ಮಾಡೋಕ್ ನನಗೆಲ್ಲ ಪುರ್ಸೊತ್ತಿದೆ. ದಿನದ 24 ಗಂಟೆನೂ ನಿಮ್ ಒಬ್ಬೊಬ್ರ ಸೇವೆನಲ್ಲೇ ಕಳೆದೋಗುತ್ತೆ. ಸಂಬಳಕ್ಕೆ ದುಡಿಯೋರ್ಗೆ ಅಟ್ಲೀಸ್ಟ್ ಒಂದು ಭಾನುವಾರನಾರೂ ಇದೆ, ಪುಕ್ಸಟ್ಟೆ ದುಡಿಯೋ ಇವ್ರಿಗೆ ಎಲ್ಲಾ ವಾರನೂ ಒಂದೇ. ನೋಡು ಶೇವ್ ಕೂಡ ಮಾಡ್ಕೊಂಡಿಲ್ಲ. ಹೀಗೆ ನನ್ನ ಕೆಲಸ ಮುಂದುವರೆದ್ರೆ ಇನ್ನು 6 ತಿಂಗಳಲ್ಲಿ ಈ ಚಿಲ್ಲರೆ ದಾಡಿ ಮಾಯವಾಗಿ ರವೀಂದ್ರನಾಥ ಟಾಗು ದಾಡಿ ಬಂದ್ಬಿಡುತ್ತೆ. ಅಣ್ಣ ಜಾಗಿಂಗ್ ಮಾಡಿ ಆಯಾಸ ಆಗಿರುವಾಗ ನೀರ್ ಕುಡಿಬಾರ್ದು, ಹೆಲ್ತ್ ಒಳ್ಳೇದಲ್ಲ. ನೀರು ನನಗಲ್ಲ, ನಮ್ಮ ಫಾದರ್ ಸೆಕೆಂಡ್ ಸನ್ ನನ್ನ 2ನೇ ಸಹೋದರ ಉಮಾಶಂಕರ್ ಅವರ ಚೇಂಬರ್ಗೆ. ಲಾಯರ್ ಫೀಸ್ ಕೇಳಿದ ತಕ್ಷಣ ಕಕ್ಷಿದಾರನ ಗಂಟು ಒಣಗೋಗಿ ದಾಹ ದಾಹ ಅಂತ ಬಡ್ಕೋತಾ ಇದ್ದ. ಈ ನೀರ್ ಅವನಿಗೆ. ಅರೆ ಇದೇನೇ ಇದು? ನೀ ಕಾಫಿ ಬಿಸ್ಕಟ್ ಹಾಗೆ ಇಟ್ಕೊಂಡು ಕೂತ್ಬಿಟ್ಟಿದ್ಯಾ? ರಿಸಲ್ಟ್ ಹತ್ರ ಬರ್ತಿದ್ದಷ್ಟು ತಿಂಡಿ ಕಾಫಿ ಏನು ಬೇಡ ಅನ್ಸುತ್ತೆ. ಅಯ್ಯೋ ನೀನ್ ಯಾಕೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತೀಯ? ನೀನು 100% ಪಾಸ್, ನಾನು ಓಕೆ. ನೀನು ಕ್ಯಾರೆಟ್ ತಿನ್ನು, ನಾನು ಈ ಬಿಸ್ಕತ್ ತಿಂತೀನಿ. ದುಡ್ಡಿಲ್ಲ ದುಡ್ಡಿಲ್ಲ ಅಂತೀರಲ್ರಿ, ಪುಕ್ಸಟ್ಟೆ ಕೆಲ್ಸಕ್ಕೆ ನಾ ಬೋರ್ಡ್ ಹಾಕೊಂಡಿರೋದು? ಪೆಟಿಷನ್ ಸರಿ ಹಾಕ್ಸ್ಕೊಂಬಂದ್ಯಾ? ಪೆಟಿಷನ್? ಯಾವ ಪೆಟಿಷನ್? ನೀವ್ ನೀರ್ ತಾನೆ ಸರ್ ಕೇಳಿದ್ರ? ಬಂದೇ. ಏನಪ್ಪ ಇದೆಲ್ಲ? ಸಾರಿ ಸರ್, ಸಾರಿ ಸರ್, ಲೋಟ ನೀರ್ ಕೇಳದೆ ಬಂದೇ. ಬಂದೇ ನೋಡು, ಮೊದಲು ನನ್ ಕೆಲ್ಸ. ಒಂದ್ ನಿನ್ ಕೆಲ್ಸ. ಪೆಟಿಷನ್ ಸೈನ್. ಪೆಟಿಷನ್ ಸೈನ್. ಬಂದೇ. 100 ರೂಪಾಯಿ 100 ರೂಪಾಯಿ ತಗೊಂಡ್ ಬರ್ಬೇಕು. ತರ್ತೀನಿ. ಕರ್ಣ, ಕರ್ಣ ಅಣ್ಣ, ಕಿವಿಗೇನ್ ಹತ್ತಿ ಇಟ್ಕೊಂಡಿದ್ದೀನೋ? ಅಷ್ಟೊತ್ತಿನ ಕೂಗ್ತಾನೆ. ಹೋಗಣ ಬ್ಲೇಡ್ ತಗೊಂಬ. ಒಂದು ಬ್ಲೇಡ? ಚೀಟಿ 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 ಅಣ್ಣ, ಒಂದು ಪ್ಯಾಕೆಟ್ ಬ್ಲೇಡ್ ತರಿಸ್ಬಿಟ್ರೆ ನಾನು ನೀನು 15 ದಿವಸ ಆರಾಮಾಗಿ ಶೇವ್ ಮಾಡ್ಕೋಬಹುದು. ಹೌದು, ದುಡ್ಡಿಂದ್ರೆ ನಿನ್ಗೆ ಏನೋಗುತ್ತೋ? ಆಫೀಸ್ ಗೊತ್ತಾಯ್ತು, ಹೋಗನ್ ಬೇಕ್ ತಗೊಂಬರ್ ಅಂದ್ರೆ ಇನ್ನೊಂದು 4 ತಾರೀಕು. ಏನದ್ಗೆ? ಯಾವಾಗ್ಲೂ ನಿನಗ್ ಬುದ್ಧಿ ಬರೋದು? ಅದನ್ನ ನಿಮಗ್ ಕೇಳ್ತಾ ಇರೋದು. ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ? ಅಲ್ಲಿ ಪಾಪು ಓದ್ತಾ ಇದ್ದಾಳೆ, ಇಲ್ಲಿ ಗಟ್ಟಿಯಾಗಿ ಹಾಡ್ ಕೇಳಿದ್ರೆ ಅವ್ಳು ಡಿಸ್ಟರ್ಬ್ ಆಗಲ್ವೇನೋ? ಲೆಕ್ಕಾನು ಓದಕ್ ಸಂಬಂಧಪಟ್ಟಿದ್ದೆ ಮರಿ. ಶಟಪ್. ಪಾಪು ನನ್ನ ಮಗಳು, ಅವಳು ಎಜುಕೇಶನ್ ವಿಷಯದಲ್ಲಿ ನೀನ್ ಲೆಕ್ಕ ಕೊಡ್ಬೇಕಾಗಿಲ್ಲ. ಮೊದಲು ನಿನ್ ಓದ್ದ, ನೀನ್ ನೋಡ್ಕೋ. ಅದಕ್ಕೆ ನಂಬರ್ 2 ದಬ್ಬಣಕ್ಕಿಂತ ಹೊರಟಾಗಿರೋ ಈ ನಿಮ್ಮ ನಾಲ್ಗೆಯಿಂದ ನೀವ್ ಎಷ್ಟೇ ಚುಚ್ಚು ಮಾತಾಡಿದ್ರು ನನಗೆ ಏನು ಎಫೆಕ್ಟ್ ಆಗಲ್ಲ. ಯಾಕೋತಾ ನಂಬರ್ 2 ನಂಬರ್ 3 ಅದಕ್ಕೆ ಅವರ ಬಾಯಿಗೆ ಸಿಕ್ಕಿ 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 ಈ ನನ್ನ ಮೈ ಚರ್ಮ ಎಮ್ಮೆ ಚರ್ಮ ಆಗ್ಬಿಟ್ಟಿದೆ. ನಾನು ಎಮ್ಮೆ ಆದ್ರೂ ಪರವಾಗಿಲ್ಲ ಮರಿ, ನೀನ್ ಮಾತ್ರ ಚೆನ್ನಾಗಿ ಓದಿ ಮಾಸ್ಟರ್ ಆಫ್ ಆರ್ಟ್ಸ್ ಪಾಸ್ ಆಗ್ಬೇಕು. ಗೋಲ್ ಕೀಪರ್ ಆಗ್ತೀನಿ. ನೋಡ್ ಮೂತಿ ಮೇಲೆ ಓದ್ ಪಾಸ್ ಮಾಡೋದ್ ಬಿಟ್ಟು ಫುಟ್ಬಾಲ್ ಆಡ್ತಾನಂತೆ. ಫುಟ್ಬಾಲ್ ಹಿರಿಯಣ್ಣ ಚಾಳಿ ಮನೆ ಮಂದಿಗೆಲ್ಲ ಅಂತ ನಿಮ್ ಚಿಕ್ಕಪ್ಪ ಉಂಡಾಡಿ ಆದ್ರೆ ಅವನಿಗೆ 3 ಜನ ಅಣ್ಣಂದಿರಿದ್ದಾರೆ ದುಡಿಯೋಕೆ, ನಿನ್ಗೆ ಯಾರೇ ಇದಾರೆ? ಅದಕ್ಕೆ 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 ಹೋಗ್ಲಿ ಬಿಡಿ, ಪಾಪ ಮಗು ಮೇಲೆ ಕೋಪ್ಸ್ಕೋತೀರಾ? ಅದ್ ಸರಿ, ಯಾಕೆ ಬರ ಹೇಳಿದ್ರಿ? ಮನೆಯಲ್ಲಿ ವಿಳೆದೆಲೆ ಅಡ್ಕಿಲ್ಲ, ಊಟ ಆದ ತಕ್ಷಣ ಎಲೆ ತಿಂದೇ ಇದ್ರೆ ಹೊಟ್ಟೆ ಎಲ್ಲ ಒಂಥರ ಆಗುತ್ತೆ. ಅಂಗಡಿಗೆ ಹೋಗಿ ಎಲೆ ಅಡಿಕೆ ತಂದ್ಕೊಡ್ತೀಯಾ? ಹಾ, ದಾರಿಲಿ ಯಾರಾದ್ರೂ ಸ್ನೇಹಿತರು ಸಿಕ್ಕಿದ್ರು ಅಂತ ಹರಟೆ ಹೊಡ್ತಾ ಕೂತ್ಕೋಬೇಡ, ಹೋಗೋ. ಅಣ್ಣ ಅವ್ರೆ ಬಂದ್ಬಿಟ್ಟೆ, ನಿಮ್ಗೆ ಏನಾಗ್ಬೇಕು? ಇದು ರಶೀತಿ, ಇದು 6 ರೂಪಾಯಿ. ಲಾಂಡ್ರಿಗೆ ಹೋಗ್ಬಿಟ್ಟು ನನ್ ಬಟ್ಟೆ ತಂದ್ಬಿಡು. ಲಾಂಡ್ರಿಗೆ ಹೋಗಿ ಬಟ್ಟೆ ತರ್ಬೇಕಾ? ಓಹೋ, ಅರ್ಥ ಆಯ್ತು. ಗಂಡ ಅಂದ್ರೆ ಹೀಗಿರ್ಬೇಕು, ಪತಿಗೆ ಪತ್ನಿಯೇ ಪ್ರತ್ಯಕ್ಷ ದೇವತೆ. ಏನದು ಐರನ್ ಬಹಳ ಚೆನ್ನಾಗಿ ಮಾಡ್ತೀಯ ಅಂದೆ. ಏ ಕಣ, ನಿಮ್ ಮತ್ತೆ ನೀನ್ ತುಂಬಾ ಕೇಳ್ತಾ ಇದ್ಲೋ. ಸರೋಜಾ, ಸರೋಜಾ. ಏನ್ರಿ ಅದು? ನಂಗ್ ನಿದ್ದೆ ಬರ್ತಿದೆ ಅಂದ್ರೆ. ಬೆಳಿಗ್ಗೆ ಎದ್ದ ತಕ್ಷಣ ಕರ್ಣ ನೋಡ್ಬೇಕು, ತುಂಬಾ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿದೆ, ಈಗ ಇಲ್ಲಿ ಬಂದಿದ್ದ ನೋಡು. ಓ ಹೌದು, ಗುಡ್ ಮಾರ್ನಿಂಗ್ ಕಣ. ನನಗೆ ಗುಡ್ ಮಾರ್ನಿಂಗ್ ಹೇಳಿ. ಅದಕ್ಕೆ ನನ್ನಿಂದ ಏನ್ ಸೇವೆ ಆಗ್ಬೇಕು?
ದಯವಿಟ್ಟು ನಂಗೊಂದು ಹೆಲ್ಪ್ ಮಾಡ್ತೀಯಾ? ನೀನ್ ತಪ್ಪು ತಿಳ್ಕೋಬಾರ್ದು. ಬಹಳ ಆಶ್ಚರ್ಯವಾಗಿದೆ, ನಮ್ಮ ಅಣ್ಣ ತಪ್ಪು ತಿಳ್ಕೊಂಡ್ರೆ ಕೇರ್ ಮಾಡಲ್ಲ. ನನ್ನ ವಿಷಯ ಏನಿದ್ರು ಹೇಳಿ. ಏನಿಲ್ಲ, ಒಂದ್ ಸ್ಮಾಲ್ ಜಾಬ್, ನನ್ ಚಪ್ಪಲಿ ಕಿತ್ ಹೋಗಿದೆ. ಆಫೀಸ್ ತನಕ ಬರೀ ಕಾಲಲ್ಲಿ ಹೇಗೋಗ್ಲಿ, ಸ್ವಲ್ಪ ರಿಪೇರಿ ಮಾಡಿಸ್ ತಂದ್ಕೊಡ್ತೀಯ? ಯಾಕೋ? ಚಪ್ಪಲಿ ಹೊಲಿಯೋ ನನ್ನ ಫ್ರೆಂಡ್ ಅಲ್ವಲ್ಲ. ನಿನ್ ಹತ್ರ ಒಂದ್ 50 ಪೈಸಾ ಇಲ್ಲ? ನನ್ನ ಹತ್ರ ಎಲ್ಲಿಂದ ಬರುತ್ತೆ? ಅದಕ್ಕೆ ನಾನೇನ್ ಕೆಲ್ಸಕ್ ಹೋಗ್ತೀನ, ಸಂಪಾದನೆ ಮಾಡ್ತೀನ. ಏ, ಬರೀ ವಟವಟ ಅಂತ ಮಾತಾಡಕ್ ಬರುತ್ತ ನಿಂಗ ಅಷ್ಟೇ? ತಗೋ 1 ರೂಪಾಯಿ, ಚೌಕಾಸಿ ಮಾಡಿ ಬಾಕಿ ಚಿಲ್ಲರೆ ತಂದ್ಕೊಡು. ಐ ವಿಲ್ ಟ್ರೈ ಮೈ ಬೆಸ್ಟ್. ಇದೇನ್ರಿ ಮುಖಕ್ ಸೋಪ್ ಹಚ್ಕೊಂಡು ಹಾಗೆ ನಿಂತಿದ್ದೀರಲ್ಲ? ಎಲ್ಲ ನನ್ನ ಕರ್ಮ. ಒಂದ್ ಬ್ಲೇಡ್ ತರಕ್ಕೆ 1 ಗಂಟೆ ಹಿಂದೆನೆ ಹೇಳಿದೆ, ಇನ್ನು ಬಂದಿಲ್ಲ. ಅಣ್ಣ ತಗೊಳ್ಳಿ ನಿಮ್ ಬ್ಲೇಡ್. ಒಂದ್ ಬ್ಲೇಡ್ ತರಕ್ಕೆ ಎಷ್ಟೊತ್ತು? ಒಂದ್ ಬ್ಲೇಡ್ ತರೋಕೆ 1 ಗಂಟೆ ಅಷ್ಟೇ. ಶುದ್ಧ ತಲಹಟೆ. ಪಾಪ ಅವನೇನ್ರಿ ಮಾಡ್ತಾನೆ, ಬೆಳಗಾದ ತಕ್ಷಣ ನಿಮ್ಮೊಬ್ರ ಕೆಲ್ಸನ ಇರೋದು. ಈ ಮನ್ಲಿರೋ ಪ್ರತಿಯೊಬ್ಬರನ್ನು ತೃಪ್ತಿ ಪಡಿಸ್ಬೇಕಲ್ಲ ಅವನು. ಏನ್ರಿ ಆಫೀಸ್ ನಿಂದ ಬರ್ತಾ ಹಾಗೆ ತಗೊಂಡ್ ಬರ್ಬಾರ್ದಾ? ಎಲ್ಲ ನನ್ಗ ಉಪದೇಶ ಮಾಡೋರೆ. ಅಣ್ಣ ತಗೋ ನಿನ್ ಬಟ್ಟೆ, ಅದ್ಗೆ ತಗೊಳ್ಳಿ ನಿಮ್ಮ ಪಾದರಕ್ಷೆ. ಶ್ರೀರಾಮಚಂದ್ರ ಕಾಡ್ ಹೋದಾಗ ಸೀತಾದೇವಿ ವನವಾಸದಲ್ಲಿ ಉಪಯೋಗಿಸಿದ ಚಪ್ಪಲಿ ಅಂತ ಕಾಣಿಸುತ್ತೆ. ಯಾಕೋ? ಮತ್ತಿನ್ನೇನ್ ಅದ್ಗೆ, ಈ ಕಡೆ ಹೊಲ್ದ್ರೆ ಆ ಕಡೆ ಬಾಯ್ ಬಿಟ್ಕೊಳತ್ತೆ, ಆ ಕಡೆ ಹೊಲ್ದ್ರೆ ಈ ಕಡೆ ಬಾಯ್ ಬಿಟ್ಕೊಳತ್ತೆ. ಹೋಗಿ ಹೋಗಿ ಇಂತ ಜುಜ್ಬಿ ಚಪ್ಪಲಿನ ಹಾಕೊಳೋದು ಅಂತ ನಾನ್ ಹೇಳಿಲ್ಲ, ಆ ಚಪ್ಪಲಿ ಹೊಲಿಯೋನ್ ಹೇಳ್ದ. ತಲೆ ಹಟ್ಟಿ ಜಾಸ್ತಿ ಆಯ್ತು, ಇದು ಸಿಂಡ್ರೆಲ್ಲಾ ಚಪ್ಪಲಿ, ಇದನ್ ತಗೊಂಡ್ ಮೇಲೇನೆ ನಂಗೆ ಅದೃಷ್ಟ ಬಂದಿದ್ದು. ಸಿಂಡ್ರೆಲ್ಲಾ? ಆಹಾ, ಸಿಂಡ್ರೆಲ್ಲಾ ಎಲ್ಲಿ? ನಿಮ್ ಅಂಗೈ ತೋರ್ಸಿ. ಯಾಕೋ? ತೋರ್ಸಿ. ಉಳಿದ ಚಿಲ್ರೆನ ಚಿಲ್ರೆ ಮನುಷ್ಯರು ಕೊಡೋಕೆ, ಚಿಲ್ರೆ ಚಪ್ಪಲಿ ನೋಡಿದ್ರ ನೋಡಿದ್ರ ನಿಮ್ ತಮ್ಮ ಹೇಗ್ ಮಾತಾಡ್ತಾನೆ? ಇದಕ್ಕೆಲ್ಲ ಕಾರಣ ನಿಮ್ ದೊಡ್ಡಕ್ಕೆ ಸಪೋರ್ಟ್. ರಶ್ಮಿ ಎಲ್ಲಡ್ಕೆನ ನಿಮ್ಮ ಅಮ್ಮನ ಕೊಡು. ನೀನು ಎಲ್ಲಡ್ಕೆ ತಿಂತೀಯ? ಬೇಡ ಮರಿ, ಚಿಕ್ಕ ಮಕ್ಕಳು ಎಲೆ ಅಡಿಕೆ ತಿಂದ್ರೆ ನಾಲ್ಗೆ ನನ್ನಷ್ಟು ದಪ್ಪ ಆಗುತ್ತೆ. ಇದು ಸಾರಲ್ಲ, ಸಮುದ್ರ ನೀರು ಬರೀ ಉಪ್ಪು. ಈ ಮನೆ ಗ್ರಾಚಾರನೇ ಹೀಗೆ, ದುಡಿದ್ ಸಂಪಾದನೆ ಮಾಡೋರ್ಗೆ 3 ಕಾಸಿನ ಗೌರವ ಇಲ್ಲ. ಏನಮ್ಮ ಏನಾಯ್ತು? ಸಾರಿ ಉಪ್ಪು ಜಾಸ್ತಿ ಆಯ್ತದಕ್ಕೆ ಬಾಯಿಗಡಕ ಆಗ್ತಾ ಇಲ್ಲ. ಹೋಗ್ಲಿ ಅದನ್ ಚೆಲ್ ಬಿಡಿ, ಉಪ್ಪಿನಕಾಯಿ ಹಾಕ್ತೀನಿ, ಅನ್ನ ಕಲ್ಸ್ಕೊಳ್ಳೋರಂತೆ. ಚಿಚಿಚಿ, ಉಪ್ಪಿನಕಾಯಿ ಅನ್ನನ ಯಾರಿಗ್ ಸೇರುತ್ತೆ? ನಡೀರಿ, ನಾವ್ ಕ್ಯಾಂಟೀನ್ ಅಲ್ಲಿ ಏನಾದ್ರೂ ತಗೊಳ್ಳೋಣ. ಗಂಡ ಹೆಂಡತಿ ಇಬ್ರು ಬರೀ ಹೋಟೆಲೇ ಹೋಗ್ತೀರಾ? ಏನ್ ಮಾಡೋದಕ್ಕೆ, ನಮ್ಮ ಹಣೆ ಬರ, ದುಡ್ದು ಸಂಪಾದನೆ ಮಾಡಕ್ ನಾವ್ ಇದೀವಿ ಹೊರತು ಸುಖ ಪಡಕಲ್ಲ. ಏಯ್ ನಡೆ ಹೋಗೋಣ. ಏನದ್ಕೆ? ಕಲಿಯುಗದ ಶ್ರೀರಾಮಚಂದ್ರ ಸೀತಾದೇವಿ ವನವಾಸ ಕೊಟ್ಟಾಗಿದೆ. ಸಾರ್ಗೆ ಉಪ್ಪು ಜಾಸ್ತಿ ಅಂತೆ, ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾರ್ಗೆ ಉಪ್ಪು ಜಾಸ್ತಿನ? ಆಹಾ ಆಹಾ, ಸಾರ್ ಫಸ್ಟ್ ಕ್ಲಾಸ್ ಆಗಿದೆ, ತಿನ್ನೋ ಅದೃಷ್ಟ ಇಲ್ಲ ಮುಂಡೆವಕ್ಕೆ. ನೀನಾದ್ರೂ ನೆಟ್ಟು ಕುತ್ಕೊಂಡು ಊಟ ಮಾಡೋ. ನಮ್ಮ ತೋಟದ ಗಿಡಗಳು ಬಿಸಿಲಲ್ಲಿ ಒಣಗ್ತಾ ಇದೆ, ಅದಕ್ಕೆ ನೀರು ಹಾಕ್ಬಿಟ್ಟು ಬರ್ತೀನಿ. ಸ್ವಲ್ಪ ಮೆತ್ತಗೆ ಮಾತಾಡು, ಇದು ರೈಲ್ವೆ ಸ್ಟೇಷನ್ ಅಲ್ಲ. ನಿನ್ ಹೆಸರೇನು? ಹೆಸರು ಬೇಳೆಕಾಳು. ಯಾಕೆ? ಕೊತ್ತಂಬರಿ ಸೊಪ್ಪು ಇಟ್ಕೋಬಹುದಾಗಿತ್ತಲ್ಲ, ಹೆಸರು ಕೇಳಿದ್ರೆ ಏನೋ ಜೋರ್ ಮಾಡ್ತಾನೆ. ನನ್ನ ಹೆಸರು ಕಟ್ಕೊಂಡು ನಿನ್ಗೇನಾಗ್ಬೇಕು? ನಿನ್ ಸ್ನೇಹಕ್ಕೋಸ್ಕರ. ಐ ಆಮ್ ಸಾರಿ, ನಾನ್ ಹುಡುಗಿರ ಜೊತೆ ಸ್ನೇಹ ಮಾಡಲ್ಲ. ಹಾಗಾದ್ರೆ ಈ ಹೂವಿನ ಗಿಡನೆಲ್ಲ ಯಾಕೆ ಬೆಳೆಸ್ತಾ ಇದ್ಯಾ? ಯಾಕೆ ಬೆಳೆಸ್ಬಾರ್ದು? ನಿನ್ ತಲೆಯಲ್ಲಿ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಂದವಾಗಿರೋ ಹೂವನ್ ಬೆಳೆಸೋದು ಸುಂದರವಾಗಿರೋ ಹುಡುಗಿರೇ ಕೊಡಕ್ಕೆ. ಎಲ್ಲಿ ನನ್ಗೊಂದು ಹೂ ಕೊಡು, ಆ ಕೆಂಪದು. ಅಂದವಾದ ಹೂ ಬೆಳೆಸೋದು ಸುಂದರವಾಗಿರೋ ಹುಡುಗಿರು ಕೊಡೋಕೆ, ನಿನ್ನಂಥವ್ರಿಗಲ್ಲ. ಹೇ ಮಿಸ್ಟರ್, ನಮ್ ಕಾಲೇಜ್ನಲ್ಲಿರೋ ಒಬ್ಬ ಕವಿ ನನ್ ಬ್ಯೂಟಿ ಮೇಲೆ ಒಂದು ಪೊಯಮೇ ಬರೆದಿದ್ದಾನೆ. ಮುಖವು ಕಮಲದ ಹೂವು, ಕಣ್ಣು ನೈದಿಲೆಯ ಹೂವು, ಮೂಗು ಸಂಪಿಗೆ ಹೂವು, ಅಧರ ದಾಳಿಂಬೆ ಹೂವು ಅಂತ. ಅವನೊಬ್ಬ ಮುಠಾಳ ಇರಬೇಕು. ಹೌದು, ಪೊಯಮ್ ಚೆನ್ನಾಗಿ ಬರೆದ್ರೆ ಅವನ್ ಮುಠಾಳನೆ. ನೀನ್ ತುಂಬಾ ಜಾಣ, ಫಸ್ಟ್ ಕ್ಲಾಸ್ ಆಗಿ ಫುಟ್ಬಾಲ್ ಆಡ್ತೀಯ, ಜಾಗಿಂಗ್ ಮಾಡ್ತೀಯ, ನಮ್ಮಂತ ಅಂದವಾಗಿರೋ ಹುಡುಗಿರನ್ನ ಕಂಡ್ರೆ ನಡತ್ತೀಯ. ಏ ಮಿಸ್ಟರ್, ಹೆಸರು ಬೇಳೆಕಾಳು, ನಾನು ನೋಡಿದ್ರೆ ನಿನ್ಗೆ ಇಷ್ಟ ಆಗ್ಲಿಲ್ವಾ? ಹ್ಮ್
ನನ್ನ ಹೆಸರು ನಳಿನಾಕ್ಷಿ. ಮನೆಯವರು ಮುದ್ದಿಗೆ ಚಿಕ್ಕದಾಗಿ ನಳಿನಿ ಅಂತ ಕೂಗ್ತಾರೆ. ಬೇಕಾದ್ರೆ ನೀನು ಹಾಗೆ ಕರಿ. ನಮ್ಮನೇಲಿ ನಮ್ಮ ಅಕ್ಕ ಭಾವ ಇಬ್ಬರೇ ಇರೋದು. ಇವತ್ ರಾತ್ರಿ ಫ್ಲೈಟ್ ನಲ್ಲಿ ಅವರು ಹಾಂಗ್ಕಾಂಗ್ ಹೋಗ್ತಿದ್ದಾರೆ. ನಾನು ಆವಾಗವಾಗ ಇಲ್ಲಿಗೆ ಬರ್ತೀನಿ, ಅಮ್ಮನ ಜೊತೆ, ಅಪ್ಪನ ಜೊತೆ, ಸೋದರ ಮಾವನ ಜೊತೆ. ಈ ಊರಿಗೆ ಬಂದಾಗ್ಲೆಲ್ಲ ನೆಹರು ನಗರದಲ್ಲೇ ಇರ್ತೀನಿ. ಆ ಅಡ್ರೆಸ್ ನಿಮ್ಗೆ ಅಗತ್ಯ ಅಲ್ಲ. ಯಾಕೆ ಅಂದ್ರೆ ನಾನು ಪಕ್ಕದ ಮನೇಲೇ ಇರ್ತೀನಿ, ನೀನನ್ನ ಈ ಮನೇಲೇ ಮೀಟ್ ಮಾಡು. ಫುಟ್ಬಾಲ್ ನ ಒದುವಾಗಿರುವಷ್ಟು ಧೈರ್ಯ ಹುಡುಗಿ ನೋಡಿದಾಗ ನಿನ್ಗೆ ಇಲ್ಲ ಅಂತ ನನಗೆ ಗೊತ್ತಿದೆ. ಮೀಸೆ ಬಿಟ್ಟಿರೋ ತಪ್ಪಗೋಸ್ಕರ ನೀನೇ ನೇರವಾಗಿ ಬಂದು ನನ್ನ ಸ್ನೇಹ ಬೆಳೆಸಿದ್ರೆ ಸರಿ, ಇದ್ದಿದ್ರೆ ನಾನೇ ಬರಬೇಕಾಗತ್ತೆ, ಬಂದು ಡಿಕ್ಕಿ ಹೊಡಿಬೇಕಾಗತ್ತೆ, ಡಿಕ್ಕಿ ಹೊಡೆದು ತಬ್ಕೋಬೇಕಾಗತ್ತೆ, ತಬ್ಕೊಂಡು ಚೀಚಿ ಚೀಚಿ ಚೀಚಿ. ನೀವು ಪ್ರಾಕ್ಟೀಸ್ ಮಾಡಿ, ನಾನು ಬರ್ತೀನಿ. ಏಯ್, ಕಂಗ್ರೆಸ್ ಫ್ರೆಂಡ್, ಪ್ರತಿ ಮ್ಯಾಚ್ ನಲ್ಲೂ ನೀನೇ ಗೋಲ್ ಕೀಪರ್? ಶಟ್ ಅಪ್. ಯಾಕೆ? ನಾನು ಆಟ ಆಡುವಾಗ ಚಪ್ಪಾಳೆ ತಟ್ಟಿ ತಟ್ಟಿ ನನ್ನ ಡಿಸ್ಟರ್ಬ್ ಮಾಡ್ತೀಯಾ? ಅಂದವಾಗಿರೋದು ಗುಲಾಬಿ ಹೂವಿನ ತಪ್ಪು, ಅದಕ್ಕೆ ಎಲ್ರು ಮುತ್ ಕೊಡ್ತಾರೆ. ನೀನ್ ಯಾಕೆ ಚೆನ್ನಾಗಿ ಆಟಾಡ್ಬೇಕು, ನನ್ ಮನ್ಸನ್ ಯಾಕೆ ಸೆಳಿಬೇಕು? ಏಯ್ ಏ ಮಿಸ್ಟರ್, ಹೆಸರು ಬೇಕಾಳು, ಒಂದ್ ಮಾತು ಜ್ಞಾಪಕ ಇಟ್ಕೋ. ಜೀವನದಲ್ಲಿ ದೊಡ್ಡ ಆಟಗಾರ ಆಗ್ಬೇಕಾದ್ರೆ ನನ್ನ ಥರ್ಮೆಚ್ಗೆ ಧ್ವನಿ ಚಪ್ಪಾಳೆ ಸದ್ದು ಕೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು. ಏನಾಯ್ತು, ಇಷ್ಟು ಬೇಗ ಇಷ್ಟು ಒಳ್ಳೆ ವಿಷಯಗಳೆಲ್ಲ ಅರ್ಥ ಆಗೋಷ್ಟು ಬುದ್ಧಿ ಇದೆಯಾ ನಿನ್ಗೆ? ಇಲ್ಲ, ನನಗೆ ಬುದ್ಧಿ ಇಲ್ಲ, ನನ್ನ ತಲೆ ಟು ಲೆಟ್. ಐ ಆಮ್ ಸಾರಿ, ದಯವಿಟ್ಟು ದಾರಿ ಬಿಡು. ಗುಡ್ ಬಾಯ್, ಸ್ವೀಟ್ ಬಾಯ್, ನನಗೆ ಗೊತ್ತು ನಿನ್ ಸಾರಿ ಕೇಳ್ತೀಯ ಅಂತ. ಆದ್ರೆ ಈ ಆಂಗ್ರಿ ಟೆಂಪರ್ಮೆಂಟ್ ಐ ಡೋಂಟ್ ಲೈಕ್. ಯಾಕೆ ಅಂತ ಗೊತ್ತಾ? ನನಗ್ ಕೋಪ ಬಂದ್ರೆ ನಾನ್ ಮನುಷ್ಯರನ್ನ ನೋಡಲ್ಲ, ಮನುಷ್ಯರನ್ನ ಕೇರ್ ಮಾಡಲ್ಲ. ಜಾರ್ಸ್ ಒಂದು ಅಮ್ಮ ನೋವಾಯ್ತಲ್ಲ, ಥ್ಯಾಂಕ್ ಯು. ಹಾಗೆ ಗೋಲಾದಾಗ ನನಗೂ ನೋವಾಯ್ತು. ನಮಸ್ಕಾರ ಆಚಾರ್ಯರಿಗೆ. ಓ ನಮಸ್ಕಾರ ಶ್ರೀಕಂಠಯ್ಯನವರಿಗೆ. ಎಳ್ನೀರ್ ತಗೋತೀರಾ? ಬೇಡಿ. ಏನು ನಿನ್ನೆ ಕಾಣ್ಲೇ ಇಲ್ಲ? ಇತ್ತೀಚೆಗೆ ಮನೇಲೇ ರೆಸ್ಟ್ ತಗೋಣ ಅಂತ ಅನ್ಸುತ್ತೆ. ಏನ್ ಸ್ವಾಮಿ ಇದು, 60 ವರ್ಷರಾಗಿ 70 ವರ್ಷ ಮಾತಾಡ್ತಿದ್ದೀರಲ್ಲ. 60 ಏನು ಕಡಿಮೆ ವಯಸ್ಸ ಸ್ವಾಮಿ. ಊರ್ ಹೋಗನ್ನತ್ತೆ, ಕಾಡು ಬಾ ಅನ್ನತ್ತೆ. ಅಂದಾಗೆ ನನ್ ಮೊಮ್ಮಗ ಹೇಳ್ದ, ನಿಮ್ ಚಿಕ್ಕ ಮಗ ಫುಟ್ಬಾಲ್ ತುಂಬಾ ಚೆನ್ನಾಗಿ ಆಡ್ತಾನಂತೆ. ಆಡ್ತಾನಂತೆ, ಅದೇ ನನ್ನ ದೊಡ್ಡ ಯೋಚನೆ ಆಗಿರೋದು. ಯಾಕೆ? ಆಟದಲ್ಲಿರೋ ಆಸಕ್ತಿ ಪಾಠದಲ್ಲಿಲ್ಲ ಸ್ವಾಮಿ. ಈ ವರ್ಷ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ರೆ ಎಲ್ಲಾರೂ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಸೋಣ ಅಂತ. ನವಡೇಸ್ ಯು ರಿಕ್ವೈರ್ ಡಿಗ್ರಿ ಮೋರ್ ದನ್ ಯುವರ್ ಸ್ಕಿಲ್ ಫಾರ್ ಎ ಜಾಬ್. ಸೆಕೆ ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ಹಿಂದೆ ಮಾಡಿದ್ದು ಹಿಂದ ಅಮಾವಾಸ್ಯೆ, ಮುಂದೆ ಮಾಡೋದು ಮುಂದಿನ ಅಮಾವಾಸ್ಯೆ. ಟಿಕೆಟ್ ಒಂದ್ 75 ಪೈಸೆ, ಇನ್ನೊಂದು 1 ರೂಪಾಯಿ. ಟಿಕೆಟ್ ತಗೋ, ಪಕ್ಕದಲ್ಲಿ
ಮನೆಯಲ್ಲಿ ಕೂತ್ಕೊಂಡಿದ್ರೆ ನಿಮ್ಮ ಅಪ್ಪನ ಗಂಟೆನ್ ಕರ್ಕ ಹೋಗ್ತಿದ್ದ. ಗೊತ್ತಾ ಆಚಾರ್ಯರು ಹಾರ್ಟ್ ಫೇಲ್ಯೂರ್ ಆಗಿ ಸತ್ತೋದ್ರು. ಆಚಾರ್ಯರು ಹೋಗ್ಬಿಟ್ರ? ಹೌದು. ತುಂಬಾ ಒಳ್ಳೆ ಮನುಷ್ಯ. ನೀನ್ ನಡಿ, ನಾ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಸರಿ. ಅದಕ್ಕೆ ನಾನ್ ಸ್ವಲ್ಪ ಹೊರಗಡೆ ಹೋಗಿ ಇನ್ನು ಒಂದ್ ಗಂಟೆಗೆಲ್ಲ ಬಂದ್ಬಿಡ್ತೀನಿ. ಊಟ ಮಾಡಲ್ವೇನ? ಬೇಡ. ಅದಕ್ಕೆ ಅಮ್ಮ, ರೇಷನ್ ಕಾರ್ಡ್ ಕೊಡು ಅವನ ಕೈಗೆ. ರೇಷನ್ ತರ್ಲಿ. ರೇಷನ್ ನಾಳೆ ತಂದ್ರಾಗಲ್ವಾಪ? ಯಾಕೆ? ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಯಾವ ರಾಜಕಾರ್ಯ ಕೊಳ್ಳೆ ಹೋಗ್ತಿರೋದು? ನಾನು ಸ್ಮಶಾನಕ್ಕೆ ಹೋಗ್ತಾ ಇದ್ದೀನಿ. ಏನಾಗಿದ್ದೀವಿ ನಿನಗೆ? ಬಂಗ್ಲೆ ಮನೆ ಆಚಾರ್ಯರು ಹೋಗ್ಬಿಟ್ರು. ನಿಮ್ಮ ಸಾಯಂಕಾಲ ಸಿಕ್ಕಿದ್ರಳು? ರಾತ್ರಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಎಷ್ಟು ಆರೋಗ್ಯವಾಗಿತ್ತು ಮನುಷ್ಯ, ನಿನ್ನೆ ಇದ್ದ ಇವತ್ತಿಲ್ಲ. ಅವ್ರ ಮನೇಲೂ ಪ್ರತಿದಿನ ಜಗಳ ಮಾರಾಮಾರಿ ಎಲ್ಲ ನಡೀತಾ ಇತ್ತು ಅಂತ ಕೇಳಿದೆ. ಜಗಳ ಆಡೋದಕ್ಕೇನಿತ್ತಪ್ಪ? ದೊಡ್ಡ ಬಂಗ್ಲೆ, ದೊಡ್ಡ ಕಾರು, ದೊಡ್ಡ ಬಿಸ್ನೆಸ್, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಎಣಸಕ್ಕಾಗದೇ ಇರೋಷ್ಟು ಹಣ. ಹಣ ಇರೋ ಕಡೆನೆ ಎಲ್ಲ ತೊಂದ್ರೆನೂ ಇರೋದು. ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರು ಕೌರವ ಪಾಂಡವರಾಗಿದ್ರಂತೆ. ಇವ್ರು ಮೊದಲೇ ಹಾರ್ಟ್ ಪೇಷಂಟು. ಈಗಿನ ಕಾಲದಲ್ಲಿ ಇರೋರ್ಗೂ ಚಿಂತೆ, ಇಲ್ಲದೆ ಇರೋರ್ಗೂ ಚಿಂತೆ. ಅದಕ್ಕೆ ನಾನು ಹೇಳೋದು, ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನಾಗಬೇಕು ಅದಾಗೇ ಆಗತ್ತೆ. ಅಮ್ಮ ಸಾವಿತ್ರಿ, ನನಗೆ ಔಷಧಿ ಕೊಡು. ಯಾಕೆ ಮಾವ? ನನಗೆ ವಯಸ್ಸಾಯ್ತು, ಬ್ಲಡ್ ಪ್ರೆಷರು, ಹಾರ್ಟ್ ಪೇಷಂಟು. ನಾ ಬದುಕಿರಬೇಕು, ಇನ್ನೂ ಸ್ವಲ್ಪ ದಿನ ಇರಲೇಬೇಕು. ಆ ಜವಾಬ್ದಾರಿ ಮುಗಿದ ಮೇಲೆ ನಿರಾತಂಕ ಕಣ್ಮುಚ್ಕೋಬಹುದು. ನೆಟ್ಟಿಗೆ ನಿಂತ್ಕೊಳ್ಳೋ ಸ್ಕೌಂಡ್ರಲ್. ನೆಟ್ಗೆ ನಿಂತಿದ್ದೆ, ನಿನ್ ಬ್ಯೂಟಿ ನೋಡಿದ ಮೇಲೆ ಸೊಟ್ಟಗಾದೆ. ಯಾರ ಕಾಯ್ತಾ ಇದ್ದೆ ಅಚ್ಚಿನ? ನಿಮ್ಮಪ್ಪನಿಗೆ. ನಮ್ಮ ಅಪ್ಪ ಮುದುಕ, ಕೈ ಲಾಕ್ಡೌನ್. ನಿನ್ನ ನಾನ್ ನೋಡ್ಕೋತೀನಿ. ನಿನ್ ಕೆಟ್ಟ ರೂಪೆಲ್ಲ ನಮ್ಮ ಹತ್ರ ನಡೆದಿಲ್ಲಮ್ಮ. ಅವನ್ಯಾರು ಗೊತ್ತಾ ಈ ಪೇಟೆಗೆ? ದಾದಾ. ಸುಮ್ನೆ ಯಾಕೆ ಹೆಣ್ಣು ಹುಡುಗಿ ಹಿಂಸೆ ಕೊಡ್ತಾ ಇದ್ದೀರಾ? ಬಿಟ್ಬಿಡ್ರಪ್ಪ ನೋಡು ಮಗು. ಇವಳನ್ನು ಬಿಡ್ಲ? ಇಲ್ಲ ನಿನಗೆ ಒಂದು ಬಿಡ್ಲ? ನನಗೆ ಬಿಡು. Thank you.
ಫೈಟು ಮಾಡ್ತೀನಿ, ಸ್ಕ್ರೂ ಲೂಸ್ ಆಗಿರೋರ್ಗೆ ಟೈಟು ಮಾಡ್ತೀನಿ. ಆಸೆಯಿಲ್ಲವೇ ಮೀಸೆಯಿದ್ದರು ಆಸೆಯಿಲ್ಲವೇ ಹನುಮಂತನಂತೆಯೇ ನಾ ಬ್ರಹ್ಮಚಾರಿಯು ಹನುಮಂತನಂತೆಯೇ ನಾ ಬ್ರಹ್ಮಚಾರಿಯು ನನಗೆ ಹೇಳೆ ನಿನ್ನ ಜೋಡಿಯು ತರಂ ಪಂ ಪಂ ತರಂ ಪಂ ಪಂ ಬ್ರಹ್ಮಚಾರಿಯು ನನಗೆ ಹೇಳೆ ನಿನ್ನ ಜೋಡಿಯು ತರಂ ಪಂ 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 ಮೀಸೆಯಿದ್ದರು ಆಸೆಯಿಲ್ಲವೇ ಪಂ ಪಂ
ನಿನ್ನೆ ರಾತ್ರಿ ನಾನು ಮಲಗಿದ್ದಾಗ ನನ್ನ ಮುಖದ ಮೇಲೆ ಟಾರ್ಚ್ ಲೈಟ್ ಬಿತ್ತು. ನೋಡಿದ್ರೆ ಎಲ್ಲಿ ಕಣೆಯಲ್ಲಿ ಎಲ್ಲಿದ್ದೀನಿ ಎಲ್ಲಿದ್ದೀನಿ. ಅಯ್ಯಯ್ಯೋ, ನೀನೇ ತಿಷ್ಟ ಹೆದ್ರಕೊಂಡಿದ್ಯಾ ಮಾವ? ಇವ್ರು ನಿನ್ ಮಾವನ? ಇನ್ನೇನು, ಸೈಜ್ ನೋಡಿ ಗಾಮ ಅನ್ಕೊಂಡ್ಯಾ? ನಾನೇ ಅವಳ ನಿಜವಾದ ಮಾವ, ಚಿತ್ರ ಪ್ರಪಂಚದ ಜೀವ, ಸ್ಟೋರಿ ರೈಟರ್ ಆಗಿರೋ ನನ್ನ ಫೈಟರ್ ಅಂತ ತಿಳ್ಕೊಂಡು ಒಳಗಡೆ ಹಾಕ್ಸ್ಬಿಟ್ಯಾ? ಐ ಆಮ್ ಸಾರಿ ಸರ್. ಓಕೆ, ನಾನು ಕ್ಷಮೆಯಾಧರಿತ್ರಿ, ನಿನ್ನ ಅಪರಾಧವನ್ನು ಮನ್ನಿಸಿದ್ದೇನೆ ಮಿತ್ರ. ಇನ್ಸ್ಪೆಕ್ಟರ್, ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡ್ಬಿಡಿ, ತಪ್ಪು ನಂದು. ಐ ಆಮ್ ಸಾರಿ. ಕಾನ್ಸ್ಟೇಬಲ್ ರಿಲೀಸ್ ಹಿಮ್. ಕಾನ್ಸ್ಟೇಬಲ್ ರಿಲೀಸ್ ಮೀ. ಥ್ಯಾಂಕ್ ಯು. ನನ್ನ ಟಾರ್ಚು ಬ್ಯಾಗು ತಗೋಬಹುದಾ ಸರ್? ತಗೊಳ್ಳಿ, ಇಲ್ಲಿ ಸೈನ್ ಮಾಡಿ. ಏನ್ ಅಗ್ರಿಮೆಂಟ್? ನೋ ಆರ್ಗ್ಯುಮೆಂಟ್, ನೀವಿನ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಆಲ್ ರೈಟ್, ಈಗ ನನ್ನ ನೀವು ಹೋಗುವಂತ ಇದ್ದೀರಾ. ನಾನು ಜೈಲಿನಿಂದ ಹೊರಗಡೆ ಬಂದಿದ್ದೀನಿ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ಸರ್? ನಾನೊಬ್ಬ ದೊಡ್ಡ ರಾಜಕೀಯ ಲೀಡರ್ ಆಗ್ತೀನಿ. ಹ್ಯಾಕ್ ಗೊತ್ತಾ ಸರ್? ಕಳ್ಳ ಮೊದಲು ಕಳ್ತನ ಮಾಡಿ ಆಮೇಲೆ ಜೈಲ್ಗೆ ಹೋಗ್ತಾನೆ, ರಾಜಕೀಯ ವ್ಯಕ್ತಿ ಮೊದಲು ಜೈಲ್ಗೆ ಹೋಗಿ ಆಮೇಲೆ ಕಳ್ತನ ಮಾಡ್ತಾನೆ. ವಾಟ್ ಏನ್ ಐಡಿಯಾ, ವಾಟ್ ಏನ್ ಐಡಿಯಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದೇ ರಾತ್ರಿ ಎಷ್ಟೊಂದು ಐಡಿಯಾಗಳು. ಹೇಗೆ? ಅಯ್ಯೋ ಪಾಪಿ, ನಮಗೆಲ್ಲ ಎಷ್ಟೊಂದು ಗಾಬರಿ ಮಾಡಿಬಿಟ್ಟಿಯೋ. ಇಂಥ ಹುಡುಗಾಟನ್ನೆಲ್ಲ ಯಾವಾಗ ಬಿಡ್ತೀಯೋ ನೀನು? ಇದು ಹುಡುಗಾಟ ಅಲ್ಲ ಭಾವ, ದೊಡ್ಡಾಟ. ಜೈಲಿನಲ್ಲಿ ಎಷ್ಟೊಂದು ಸುಖವಾಗಿದ್ದೆ, ಎಷ್ಟೊಂದು ನೆಮ್ಮದಿಯಾಗಿದ್ದೆ, ಎಷ್ಟೊಂದು ಹೊಸ ಹೊಸ ಐಡಿಯಾಗಳು ನನ್ನ ಈ ತಲೆಗೆ ಬರ್ತಾ ಇತ್ತು ಗೊತ್ತಾ? ಜೈಲು ಜೈಲು, ಅಲ್ಲೊಂದು ಬಯಲು, ಕಂಬಿ ಎಣಸು, ಕಾಣೋ ಕನಸು, ಕೊಳ್ಳೆ ಹೊಡೆದ, ಸೊಳ್ಳೆ ಹಿಡ್ದ, ಆಹಾ, ಹೊಸ ಹೊಸ ಬಿಸಿ ಬಿಸಿ ಮೂರು ಕಾಮಿಡಿ ಸಬ್ಜೆಕ್ಟ್ಗಳು ಅಲ್ಲಿ ರೆಡಿ ಮಾಡಿಬಿಟ್ಟೆ ಗೊತ್ತಾ? ಹುಟ್ಟಿದಾಗಿಂದ ಕಥೆ ರೆಡಿ ಮಾಡೋದ್ರಲ್ಲಿ ಇದೆಯೇ ಹೊರತು ಒಂದಾದ್ರೂ ಮಾಡಿದ್ಯೇನೋ? ಸುಮ್ಮನೆ ಯಾಕ್ರಿ ನನ್ನ ತಮ್ಮನ ಗೋಳಾಡಿಸ್ತೀರಾ? ಪಾಪ, ರಾತ್ರಿ ಎಲ್ಲ ಜೈಲಿನಲ್ಲಿ ಎಷ್ಟು ಕಷ್ಟಪಟ್ಟಿದಾನು ಏನೋ. ಹೊಟ್ಟೆ ತುಂಬಾ ಊಟನಾದ್ರೂ ಕೊಟ್ಟಿದಾರೋ ಇಲ್ವೋ? ಬಾರೋ, ತಿಂಡಿ ತಿನ್ ಬಾರೋ. ಅಕ್ಕ, ನಡೆಯೋಕೆ ಆಗ್ತಾ ಇಲ್ಲ. ಯಾಕೋ? ಎನಿಮಿಕ್ಕು, ಮೈನಲ್ಲಿರೋ ರಕ್ತನೆಲ್ಲ ಜೈಲಿನಲ್ಲಿರೋ ತಿಗಣೆಗಳೆಲ್ಲ ಹೀರ್ಬಿಡ್ತು. ಡೋಂಟ್ ವರಿ ಮಾವ, ಡೈಲಿ ಡಬಲ್ ಡಬಲ್ ಆಪಲ್ ತಿನ್ನು, ಡಬಲ್ ಡಬಲ್ ರಕ್ತ ಹೆಚ್ಚುತ್ತೆ. ವಂಡರ್ಫುಲ್, ಡಬಲ್ ಡಬಲ್ ರಕ್ತ, ನನ್ನ ಕ್ರೈಮ್ ಪಿಕ್ಚರ್ಗೆ ಇದೇ ಸರಿಯಾದ ಟೈಟ್ಲು. ವಿಷ್ಣುವರ್ಧನ್ ಹೀರೋ ಮಾಡಿ ಈಗಲೇ ಒಂದ್ ಕಥೆ ರೆಡಿ ಮಾಡ್ಬಿಡ್ತೀನಿ. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕಿದ್ರು, ಹುಟ್ಟಾಗಿಂದ ಬರೀ ಟೈಟ್ಲ್ಸ್ ಹೇಳ್ತಿದ್ದೀಯ ಹೊರತು ನೆಟ್ಟಿಗೆ ಒಂದಾದ್ರೂ ಕತೆ ಹೇಳಿದ್ಯಾ? ತಪ್ಪು, ಅದೇ ತಪ್ಪು. ನಿಮ್ಗೆ ಸರಿಯಾಗಿ ಟ್ರೇಡ್ ಸೀಕ್ರೆಟೇ ಗೊತ್ತಿಲ್ಲ. ಒಂದು ಕಥೆ ಅಂತ ಒಂದು ಹೇಳಿದ್ರೆ ಸಾಕು, ಪ್ಲೇನ್ ಟಿಕೆಟ್ ಇಲ್ದಿರ ಮದ್ರಾಸು, ಬೊಂಬಾಯಿ, ಕಲ್ಕತ್ತಾ ಎಲ್ಲಿಗೆ ಬೇಕಾದ್ರೂ ಅಲ್ಲಿ ಹಾರೋಗುತ್ತೆ. ಭವ, ಒಂದ್ಸಲ ಏನಾಯ್ತು ಗೊತ್ತಾ? ನಾನು ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಿರ್ಬೇಕಾದ್ರೆ ಎರಡು ಹಸು ಕಂದುಗಳಿಗೆ ಹೊತ್ತೋಗೋಕೆ ಅಂತ ಒಂದು ಕಥೆ ಹೇಳಿದೆ. ಅದೇ ಕಥೆ ಶಂಕರ್ ಗುರು ಆಗಿ ಕರ್ನಾಟಕದಲ್ಲಿ, ಕುಮಾರಾಜ್ ಆಗಿ ಆಂಧ್ರದಲ್ಲಿ, ತ್ರಿಶೂಲಂ ಆಗಿ ತಮಿಳುನಾಡಲ್ಲಿ, ಮಹಾನ್ ಆಗಿ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ಬಿಡ್ತು. ಮಾವ, ಇಷ್ಟೊಂದು ರೈಲ್ ಬಿಡ್ಬೇಡ. ಅವರು ದೊಡ್ಡ ರೈಟರ್ಸ್, ಶಂಕರ್ ಸುಂದರ್ ಅಂತ. ಹಾ, ಪಿಕ್ಚರ್ ಸಕ್ಸಸ್ ಆಯ್ತು ಅಂದ್ರೆ ಎಲ್ಲಾ ಕಥೆನೂ ನಂದೇ ಅಂತ ಹೇಳ್ತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಆ ಕಥೆ ನಂದು. ಮತ್ತ್ಯಾಕೆ ಈ ವಿಷಯನ ಮೊದ್ಲೇ ಹೇಳಿಲ್ಲ? ಎಲ್ಲಾ ವಿಷಯ ಎಲ್ಲರತ್ರೂ ಹೇಳಕ್ಕಾಗತ್ತಾ? ಕೆಲವು ವಿಷಯಗಳು ಹೇಳಕ್ಕಾಗಲ್ಲ. ಈಗ ಜಯಪ್ರಧಾ ನನ್ನ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಪೀಡಿಸ್ತಾ ಇದ್ದಾಳೆ. ಯಾವತ್ತಾದ್ರೂ ನಾನು ನಿನ್ನ ಹತ್ರ ಹೇಳಿದ್ದೀನ? ಏನ್ ಮನ್ಮಥ ಕುಮಾರ, ಸದ್ಯ ಜಯಪ್ರದನ್ ಜೊತೆ ಶ್ರೀದೇವಿನ ಗಲಾಟೆ ಮಾಡ್ತಿದ್ದಾಳೆ ಅಂತ ಹೇಳಿಲ್ವಲ್ಲ? ಅರೆ, ಈ ವಿಷಯ ನಿನಗೆ ಗೊತ್ತಾಯ್ತು? ಬರ್ತೀನಕ್ಕೆ. ಶಾಂತಿ, ರಂಗಲ್ಲಿ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಅವನು ಪರೀಕ್ಷೆ ಹತ್ರ ಬಂತಲ್ಲ, ಓದೋದ್ ತುಂಬಾ ಇತ್ತು. ಅರೆ ಶಾಂತಿ, ಯಾವಾಗ ಬಂದೆ? ಅರೆ ಏನಾಯ್ತು, ಗಂಟು ಮೂಟೆ ಕಟ್ಕೊಂಡು ನಿಂತು ಬಿಟ್ಟಿದ್ಯಾ? ಟ್ರೈನ್ಗೆ ಹೋಗ್ಬೇಕಲ್ಲಪ್ಪ. ನೀನ್ ಎಲ್ಲಿಗೆ ಹೋಗಿದ್ಯೋ? ಬೆಳಿಗ್ಗೆಯಿಂದ ಸಂಜೆ ತನಕ ಮನೇನೆ ಸೇರೋದಿಲ್ಲ ಅಂತ ಕಾಣುತ್ತೆ. ಬರ್ತೀನಿ, ಒಳ್ಳೇದಾಗಲ್ಲ. ಚಂದಕ್ಕ, ಇನ್ನೊಂದು ಎರಡು ದಿವಸ ಇರ್ಬೋದಾಗಿತ್ತಲ್ಲೇ? ಇಲ್ಲಪ್ಪ, ಇವತ್ತೇ ಬರ್ತೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಹೋಗ್ಲೇಬೇಕು. ಅಪ್ಪ, ನಾನು ಊರ್ಗೆ ಹೋಗ್ಬಿಟ್ಟು ಬರ್ತೀನಪ್ಪ. ಏನೋಮ್ಮ, ನಿನಗೆ ತವ್ರ ಮನೆ ತುಂಬಾ ಅಪರೂಪ ಆಗೋಯ್ತು. ಇದೇನಪ್ಪ ಹೀಗಂತೀರಿ? ನಾನು ಬರ್ತಾನೆ ಇರ್ತೀನಿ, ಹೋಗ್ತಾನೆ ಇರ್ತೀನಿ. ವಯಸ್ಸಾಗ್ತಾ ಆಗ್ತಾ ಮಕ್ಕಳೆಲ್ಲ ಯಾವಾಗ್ಲೂ ಹತ್ರನೇ ಇರ್ಬೇಕು ಅಂತ ಅನ್ಸತ್ತಮ್ಮ. ಅಕ್ಕೆ, ಶಾಂತಕ್ಕನ ರೈಲ್ವೆ ಸ್ಟೇಷನ್ ತನಕ ಬಿಟ್ಬಿಟ್ಟು ಬರ್ತೀನಿ. ಯಾವಾಗ ನೋಡಿದ್ರು ಸುತ್ತಾನೇ ಇರ್ತೀಯ, ನಿಜವಾಗ್ಲೂ ನಿನ್ ಕಾಲಲ್ಲಿ ಚಕ್ರನೇ ಇದೆ ಕಣ. ಶಾಂತಕ, ಚಕ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಶೂಸ್ ಅಂತೂ ಇದೆ. ಬರ್ತೀನಪ್ಪ, ಬರ್ತೀನಿ. ಅದಕ್ಕೆ ಬರ್ತೀನಿ ಕಥಾ. ಸರಿ ಅಮ್ಮ. ವಿಲನ್ ಚಪ್ಪಾಳೆ ಹೊಡ್ತಾ ಇದ್ದಾನೆ, ಝೂಮ್. ಡ್ಯಾನ್ಸರ್ಸ್ ಎಲ್ಲ ಮೆಟ್ಲು ಹಾಕೊಂಡು ಹೋಗ್ತಾ ಇದ್ದಾನೆ. ಹೀರೋ ಕಾಲುಗಳು ಚರಕ್ ಪರಕ್ ಚರಕ್ ಪರಕ್, ಕೈ ಜೇಬಿಗೆ ಅಲ್ಲಿನ ಮುಂದಕ್ಕೆ. ಕಟ್ಟು ವಿಲನ್, ಕಟ್ಟು ಹೀರೋ. ಯಾರು ನೀನ್ಯಾಕ್ ಬಂದೆ ಇಲ್ಗೆ? ಈ ವಿಡಿಯೋ ಕ್ಯಾಸೆಟ್ ಎಲ್ಲಿಂದ ತಂದೆ ಮಾವ? ಯಾರಿಗೂ ಹೇಳ್ಬೇಡ,
ಫಾರಿನ್ ದು. ಈಗ ತಾನೇ ಇಂಪೋರ್ಟ್ ಆಗಿ ಬಂದಿರೋ ಹೊಸ ಕ್ಯಾಸೆಟ್. ಇಂಗ್ಲಿಷ್ ಫಿಲ್ಮ್ ಇಂದ ಕಾಪಿ ಹೊಡಿತಾ ಇದೀಯಾ? ಓ, ಕಾಪಿ ಹೊಡಿತಾ ಇಲ್ಲ, ಟ್ರಾನ್ಸ್ಲೇಟ್ ಮಾಡ್ತಾ ಇದೀನಿ. ಅದನ್ನೇ ಕಾಪಿ ಅನ್ನೋದು. ಅಯ್ಯೋ ನಳಿನಿ, ನಿನಗೆ ಸಿನಿಮಾ ಇಂಡಸ್ಟ್ರಿ ವಿಷಯ ಸ್ವಲ್ಪ ಕೂಡ ಗೊತ್ತಿಲ್ಲ. ಎಲ್ಲರೂ ಮಾಡೋದು ಹೀಗೇನೆ, ನಾನಾದ್ರೂ ನೋಡ್ಕೊಂಡು ನೋಡ್ಕೊಂಡು ಬರಿತಾ ಇದೀನಿ. ಬೇರೆಯವರು ಟಿವಿನೇ ಇಟ್ಕೊಂಡು ಶಾರ್ಟ್ ಬೈ ಶಾರ್ಟ್ ತೆಗಿತಾ ಇರ್ತಾರೆ ಗೊತ್ತಾ. ಈಗ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಗೌರವವಾಗಿ ಇನ್ಸ್ಪಿರೇಷನ್ ಅಂತಾರೆ. ಇವಾಗ ನಿನಗ್ ಬರ್ತಾರೆ ಇನ್ಸ್ಪಿರೇಷನ್, ಬೇರೆ ರೈಟರ್ಸ್ಗೂ ಬಂದ್ಬಿಟ್ರೆ? ಬಂದ್ಬಿಟ್ರೆ ಏನು, ಬರ್ತಾ ಇದೆಯಲ್ಲ, ಅದಕ್ಕೆ ಸಾಲ ಸಾಲಾಗಿ ಬಿಡುಗಡೆ ಆಗ್ತಾರೋ ಪಿಕ್ಚರ್ಗೆಲ್ಲ ಒಂದೇ ಕಥೆ ಇರೋದು. ಓ, ನನಗ್ ತಲೆನೋ ಬರ್ತಾ ಇದೆ, ಮೊದ್ಲು ಅದನ್ನ ಆಫ್ ಮಾಡ. ಅರ್ಥವಾಗದಿರೋ ಭಾಷೆ ಆಗಿರೋದ್ರಿಂದ ನಿನಗ್ ತಲೆನೋ ಬರುತ್ತೆ, ಅದನ್ನೇ ನಮ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ ತಲೆನೋ ಜೊತೆಗೆ ವಾಕ್ಯಕ್ಕೇನು ಬರುತ್ತೆ. ಮಾವಾ, ಈಗ ನಿನ್ನ ಆಸೆ ನೀನ್ ದೊಡ್ಡ ರೈಟರ್ ಆಗ್ಬೇಕು ಅಂತ ತಾನೆ? ಹೌದು. ಹಾಗಾದ್ರೆ ನಾನೊಂದು ವಿಷಯ ಹೇಳು. ಹೇಳು ನನ್ನ ಸೋದರ ಸೊಸೆ. ಒಬ್ಳು ಹೀರೋಯಿನ್ ಹೀರೋನ ತುಂಬಾ ಪ್ರೀತಿಸ್ತಾರೆ. ಆ ಮೂರ್ಖ ಇವ್ರ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಲ್ಲ. ಈಗ ನಮ್ ಹೀರೋಯಿನ್ ತನ್ನ ಪ್ರೀತಿನ ಅವನು ಗೊತ್ತಾಗೋ ಹಾಗೆ ಮಾಡ್ಬೇಕು. ಯಾವ ರೀತಿ ದೃಶ್ಯ ಬರ್ತೀಯ ಹೇಳು. ಇದು ಬಹಳ ಹಳೆ ಸಿಚುಯೇಷನ್ ಆಗೋಯ್ತಲ್ಲ, ಬೇಕಾದಷ್ಟು ಪಿಕ್ಚರ್ಗಳಲ್ಲಿ ಬಂದ್ಬಿಟ್ಟಿದೆ. ಇಂಗ್ಲಿಷ್ ಪಿಕ್ಚರ್ ಆಗಿದ್ರೆ ಹೀರೋಯಿನ್ ಓಡ್ ಬಂದು ಹೀರೋನ ತಪ್ಪಕೊಂಡು ಲೊಚಕ್ ಅಂತ ಮುತ್ಕೊಂಡ್ಬಿಡ್ತಾ ಇದ್ರು, ಅರ್ಥವಾಗ್ಬಿಡ್ತಾ ಇದ್ರು. ಇದು ಇಂಡಿಯನ್ ಪಿಕ್ಚರು, ಜೊತೆಗೆ ಸೆನ್ಸಾರ್ ಬೇರೆ. ಮುತ್ತು ಅಂದ್ರೆ ಕುತ್ತು. ಮತ್ತೇನ್ ಮಾಡ್ಬೇಕು ಮಾಮೂಲು ಗೊತ್ತೇ ಇದೆಯಲ್ಲ, ಹಾಡು. ಕಂಬ ಸುತ್ತೋದು, ಮರ ಸುತ್ತೋದು, ನೆಲದ ಮೇಲೆ ಉರುಳಾಡೋದು, ಮುಗಿದೋಯ್ತು. ಹೀರೋ ಅಂಡರ್ಸ್ಟ್ಯಾಂಡ್ಸ್, ಗೋಸ್ ಟು ಫಾದರ್, ಎಕ್ಸ್ಪ್ಲೈನ್ಸ್ ದಿ ಲವ್. ಹೀರೋ ಶ್ರೀಮಂತನಾಗಿದ್ರೆ ಹೀರೋ ಇನ್ ಔಟ್. ನಮ್ಗೆ ಯಾಕೆ ಬೇಕು? ಲೆಟ್ ಅಸ್ ಕಮ್ ಬ್ಯಾಕ್ ಟು ಕ್ಯಾಸೆಟ್. ನಮಸ್ಕಾರ ಅತ್ತೆ. ನಮಸ್ಕಾರ. ಯಾರ ಮನೇನು? ನಾನು ನಳಿನಿ, ನಿಮ್ ಜೈನ್ ಹೊಸ ಫ್ರೆಂಡ್. ಅದಕ್ಕೆ ನಮ್ಮನೆ ಎದುರುಗೇ ಅಕ್ಕ ಇರೋದು. ಹೌದು ಅತ್ತೆ, ನಮ್ಮ ಅಕ್ಕ ಭಾವ ಇಬ್ರು ಹಾಂಗ್ಕಾಂಗ್ ಹೋಗಿದ್ದಾರೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಫ್ಲಾಟ್ ನಲ್ಲಿ ಒಬ್ಳೆ ಇದ್ದು ತುಂಬಾ ಬೋರ್, ಅದಕ್ಕೆ ನಿಮ್ ಮನೆಗೆ ಬಂದೆ. ತುಂಬಾ ಸಂತೋಷ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಸ್ಕೂಲ್ ನಿಂದ ಮಗುನ್ ಕರ್ಕೊಂಡ್ ಬರ್ತೀನಿ. ಜಯ, ಮಾವ ಬಂದ್ರೆ ಮರೀದಿ ಔಷಧಿ ಕೊಡು. ಆಗ್ಲಿ ಅದಕ್ಕೆ. ತಗೊಟ್ಟಿನ ಇಷ್ಟೊತ್ ನನ್ ಟೀ ಕುಡಿಯೋರ್ಗೆ ಬುದ್ಧಿ ಇಲ್ಲ. ಹಾಗಾದ್ರೆ ಕರ್ಣಂಗ್ ಬುದ್ಧಿ ಇಲ್ವಾ? ಯಾಕೆ, ಅವನ್ ಟೀ ಕುಡಿಯೋದು ಇದೇ ಹೊತ್ನಲ್ಲೇ, ತಾರ್ಸಿಮೇಲಿರೋ ಗಿಡಗಳಿಗೆ ನೀರ್ ಹಾಕೋದು ಇದೇ ಹೊತ್ನಲ್ಲೇ. ತಾರ್ಸಿಲ್ಲ ನೀನಿರು, ನಾ ಟೀ ಕೊಟ್ಬಿಡ. ನಾನೇ ತಗೊಂಡ್ ಹೋಗ್ಕೊಟ್ರೆ ನೀನ್ ಕೊಡ್ತೀಯಾ? ಡೋಂಟ್ ವರಿ, ನಾನ್ ಕೊಟ್ರೆ ಟೀ ಏನು ಕಷಾಯ ಆಗಲ್ಲ. ಥ್ಯಾಂಕ್ ಯು. ಹಾಗಿದ್ರು ನಾ ಬಟ್ಟೆ ಐರನ್ ಮಾಡ್ಬೇಕು. ನೀನ್ ಐರನ್ ಮಾಡ್ತಾ ಇರು, ನಾನು ಬರ್ತೀನಿ. ಆಹಾ, ಟೀ ಇಲ್ಲಿಗೆ ತಂದ್ಯಾ? ವೆರಿ ಗುಡ್. ಏಯಾ, ಅಲ್ಲಿಟ್ಬಿಡು, ನಾ ತಣ್ಣಗಾದ್ಮೇಲೆ ತಾನೇ ಕುಡಿಯೋದು. ಜಯ, ನಿನಗ್ ಗೊತ್ತಾ, ನಮ್ಮ ಎದುರುಗಡೆ ಮನೆಗೆ ಒಂದು ಹುಡುಗಿ ಬಂದಿದ್ದಾಳೆ. ಅಬ್ಬ, ಅಂಥ ನಾಚಿಕೆಟ್ಟ ಹುಡುಗಿನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ನಾನು ಯಾರು ಅಂತ ಗೊತ್ತಿಲ್ದೇನೆ ಅವಳನ್ನ ಚುಡಾಯಿಸ್ತಾಳೆ. ಬಸ್ನಲ್ಲಿ ಅವಳು ಪಕ್ಕದಲ್ಲಿ ಕೂತ್ಕೊಳ್ಳೋ ಕರೀತಾಳೆ. ಯಾರಾದ್ರೂ ನೋಡಿದ್ರೆ ನನ್ನ ಮಾನ ಹೋಗಲ್ಲೇನ? ಅಷ್ಟೇ ಅಲ್ಲ, ನಾ ರಸ್ತೆಲ್ ನಡ್ಕೊಂಡ್ ಬರ್ತಾ ಇದ್ರೆ ಸಿನಿಮಾ ಹಾಡ್ಕೊಂಡ್ ಬರ್ತಾಳೆ. ಅವಳು ಏನೇ ಮಾಡ್ಲಿ ಪರವಾಗಿಲ್ಲ, ಆದ್ರೆ ಒಂದು ಸಮಾಧಾನದ ವಿಷಯ ಏನು ಅಂದ್ರೆ, ಹುಡುಗಿ ನೋಡೋಕೆ ಮುದ್ದಾಗಿದ್ದಾಳೆ, ಅಟ್ರಾಕ್ಟಿವ್ ಆಗಿದ್ದಾಳೆ, ಸ್ಮಾರ್ಟ್ ಆಗಿದ್ದಾಳೆ. ಆದ್ರೆ ಇದು ಮಾತ್ರ ಸ್ವಲ್ಪ ಸ್ವಲ್ಪ ಏನು ಸಿಕ್ಕಾಪಟ್ಟೆ ಲೂಸ್. ಅವತ್ತು ನನ್ ಪಾಡು ನಾನು ಗಿಡಕ್ಕೆ ನೀರ್ ಹಾಕ್ತಾ ಇದ್ರೆ ಕೂಗಿ ಹೂವ ಕೇಳದ್ದು. ನಾನ್ ಕೊಡ್ತೀನ, ಸಿಕ್ಕಾಪಟ್ಟೆ ದಬಾಯಿಸ್ಬಿಟ್ಟೆ. ಅವಳ ಪುಣ್ಯ ಚೆನ್ನಾಗಿತ್ತು, ದೂರದಲ್ಲಿ ಇತ್ತು, ಹತ್ರದಲ್ಲಿ ಏನಾರು ಇದ್ದಿದ್ರೆ ಅವಳ ಜಡೆನ ಹಿಡಿದು ಹಾಗೆ ಮುತ್ತು ಕೊಡ್ತಿದ್ಯಾ? ನೀನ್ ಇಲ್ಲಿಗೆ ಹೇಗ್ ಬಂದೆ? 24 ಮೆಟ್ಲು ಇಳಿದು 21 ಮೆಟ್ಲು ಹತ್ತಿ ಈ ಮನೆಗೆ ಯಾಕೆ ಬಂದೆ? ನನ್ ಫ್ರೆಂಡ್ ನೋಡಕ್ ಬಂದೆ. ನಾನ್ ನಿನ್ ಫ್ರೆಂಡ್ ಅಲ್ಲ. ನಿನ್ ಯಾರ ಫ್ರೆಂಡ್ ಅಂತಾರೆ? ನಿನ್ ತಂಗಿ ಜಯ ನನ್ ಫ್ರೆಂಡ್. ಜಯಂಗು ಆಗ್ಲೇ ಜಾಕ್ ಹಾಕ್ಬಿಟ್ಯಾ? ಹೌದು, ನಿನಗೆ ಇಷ್ಟ ಇದ್ರೆ ನಿನ್ ಜೊತೆಗೂ ರೆಡಿ. ಬೇಡ ಬೇಡ, ಪ್ಲೀಸ್ ಕೆಳಗಡೆ ಹೋಗು. ಗೋ ಡೌನ್ ಪ್ಲೀಸ್. ಕೆಳಗಡೆ ಯಾರು ಇಲ್ಲ, ಮಾವ ರೀಡಿಂಗ್ ರೂಮ್ ಹೋಗಿದ್ದಾರೆ, ಅತ್ತೆ ಮಗುನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ, ಜಯ ಬಟ್ಟೆ ಐರನ್ ಮಾಡ್ತಿದ್ದಾಳೆ. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. ಈಗ ನಾನಿನ್ನ ಏನ್ ಮಾಡಿದ್ರೆ ಯಾರು? ಹಾಗಾದ್ರೆ ನನ್ ಗತಿ? ಒಂಟಿ ಗಂಡನ ಮಾನ ಕಾಪಾಡೋಕ್ ಯಾರು ಇಲ್ವಾ? ಓ ಲಾರ್ಡ್ ಕೃಷ್ಣ, ದ್ರೌಪದಿ ಮಾನ ಕಾಪಾಡಿದ ಹರಿಯೇ, ಸೇವ್ ಮೀ, ಸೇವ್ ಮೀ. Yeah.
ಕೋಪವಾ ಚುಕ್ಕು 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 ಕೊಡು ಪ್ರೇಮವಾ ಸದಾ ಸ್ನೇಹದಿಂದ ನನ್ನಲ್ಲಿ ಸದಾ ಪ್ರೀತಿಯಿಂದ ಸದಾ ಸ್ನೇಹದಿಂದ ನನ್ನಲ್ಲಿ ಸದಾ ಪ್ರೀತಿಯಿಂದ ಸಂಗೀತವ ನೀ ಹಾಡುತ್ತ ಈ ಕೆನ್ನೆಗೆ ಲುಚ್ಚನ್ನುತ್ತ ಸಿಹಿಯಾದ ಮುತ್ತಂದ ಕೊಡು ಬೇಗ ಚುಕ್ಕು 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 ಬಿಡು ಕೋಪ ಚುಕ್ಕು 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 ಕೊಡು ಪ್ರೇಮವ ಕರ್ನಾಟಕ ಟೀಮ್ನಲ್ಲಿ ಖಂಡಿತ ಚಾನ್ಸ್ ಸಿಗುತ್ತೆ. ಓಹೋ, ಈ ವಿಷಯ ನನಗೆ ಗೊತ್ತಾ? ಇನ್ನು ಎಷ್ಟೋ ವಿಷಯಗಳು ನನಗೆ ಗೊತ್ತು. ಈ ಸಂತೋಷ ಸಮಯದಲ್ಲಿ ನಾನು ನಿಮಗೆ ನಮ್ಮ ತಂದೆನ ಪರಿಚಯ ಮಾಡ್ಕೊಳ್ಬೇಕು. ನಿಮ್ಮ ತಂದೆನಾ ಇಲ್ಲ ನಿಮ್ಮ ಸೋದರ ಮಾವನ? ನನ್ನ ಫಾದರ್. ನಿನ್ನ ವುಡ್ ಬಿ ಫಾದರ್ ಇಲ್ಲ. ಓಕೆ, ನಿಮ್ಮ ಮನೆಗೆ ಹೋಗು, ನಾನು ಸ್ವಲ್ಪ ಶೇವ್ ಮಾಡ್ಕೊಂಡು ಬರ್ತೀನಿ. ಒಳ್ಳೆ ಮೂಡಲ್ಲಿರುವಾಗ ಕೆಲಸಬಿಡ್ತಾರೆ. ಯಾರು ನೀನಾ? ಪುನಃ ನಾನು ಪೊಲೀಸ್ ಕಿಟ್ಕೊಳಕ್ ಬಂದಿದ್ಯಾ? ಇಲ್ಲ ಮಾವ, ನಾನೇ ಅವ್ರನ್ನ ಬಾ ಅಂತ ಹೇಳಿದ್ದೆ. ಹೌದಾ? ವೆರಿ ಗುಡ್, ನಿನ್ ನೋಡಿ ತುಂಬಾ ಒಳ್ಳೇದಾಗೋಯ್ತು. ಬೆಳಿಗ್ಗೆ ತಾನೇ ಮಿಸ್ಟರ್ ನಾಯ್ಡು ಏರ್ಪೋರ್ಟ್ ಅಲ್ಲಿ ಮೀಟ್ ಮಾಡಿದ್ನಲ್ಲ. ಯಾವ ನಾಯ್ಡು? ಡಿ ಆರ್ ನಾಯ್ಡುನ ಅಬ್ಬಾಯ್ ನಾಯ್ಡುನಾ? ಅದೇ ನಮ್ಮ ಅಬ್ಬಾಯಿ. ತಾಳಿಯ ಕನಸು ತಾಯಿಯ ಭಾಗ್ಯ ತಗಿಲಿಲ್ವೇ? ತಾಳಿಯ ಭಾಗ್ಯ ತಾಯಿಯ ಕನಸು ಮಾವ. ಅದೇ ಅದೇ,
ನನಗ್ ಗೊತ್ತಿಲ್ವೇ? ಹಾ ಬನ್ನಿ 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 ಕೂತ್ಕೊಳ್ಳಿ 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 ಇಲ್ಲಿ ಕೂತ್ಕೊಳ್ಳಿ. ನೋಡಿ ಶಂಕರ್ ವರ್ಧನ್ ವಿಷ್ಣು ಹಾಕಿ ಒಂದ್ ಪಿಕ್ಚರ್ ತೆಗೆದ್ರಲ್ಲ. ಓ ಮಾವಾ, ಶಂಕರ್ ನಾಗನ್ ವಿಷ್ಣುವರ್ಧನ್. ಅದೇ ಅದೇ, ಅವ್ರನ್ನ ಹಾಕಿ ಒಂದ್ ಪಿಕ್ಚರ್ ತೆಗೆದಲ್ಲ ಪ್ರೊಡ್ಯೂಸರು, ಅವ್ರ ಹತ್ರ ನನ್ನ ಕಳ್ಳ ಪೊಲೀಸ್ ಸಬ್ಜೆಕ್ಟ್ ನ ಡಿಸ್ಕಸ್ ಮಾಡೋಣ ಅಂತ ಹೋಗಿದ್ದೆ. ಆದ್ರೆ ರೇಟ್ ಅಲ್ಲಿ ಸ್ವಲ್ಪ ಲಿಟಿಗೇಷನ್. ಯಾರ ಹತ್ರ ಲಿಟಿಗೇಷನ್? ಇವರು ನನ್ ಫ್ರೆಂಡ್ ಕರ್ಣ ಅಂತ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾವನ್ನ ಅವತ್ ರಾತ್ರಿ ಕಳ್ಳ ಅಂತ ಮಿಸ್ಟೇಕ್ ಮಾಡ್ಕೊಂಡ್ರಲ್ಲ. ಓ ಕಟ್ ಕಟ್, ಕತೆ ಹೇಳೋದು ನಿನ್ ಕಸಬಲ್ಲ. ಇವರು ಮಿಸ್ಟೇಕ್ ಕರ್ಣ, ನೀವು ತುಂಬಾ ಚೆನ್ನಾಗಿ ಫುಟ್ಬಾಲ್ ಆಡ್ತೀರಾ ಅಂತ ಕೇಳಿದೀನಿ. ತುಂಬಾ ಚೆನ್ನಾಗಿ ಆಡ್ತಾರೆ. ನೀವು ಸ್ವಲ್ಪ ಸುಮ್ಮನೆ ಇದ್ಯಾ? ಯಾವ ಪೊಸಿಷನ್ ಅಲ್ಲಿ ಆಡ್ತೀರಾ? ಬ್ಯಾಟ್ ಪೊಸಿಷನ್. ಗೋಲ್ ಕೀಪರ್ ಡೇಡಿ. ಹಾ ಗೋಲ್ ಕೀಪರ್ ಸರ್, ಅದೇ ಟೈಟಲ್ ನನ್ನ ಹತ್ರ ಒಂದು ಸಬ್ಜೆಕ್ಟ್ ಇದೆ. ಹೀರೋ ಗೋಲ್ ಕೀಪರ್. ಹೀರೋ ಟೀಮ್ಗೂ ವಿಲನ್ ಟೀಮ್ಗೂ ಮ್ಯಾಚ್. ಹೀರೋ ಟೀಮ್ನವರು ಎರಡು ಗೋಲ್ ಹೊಡೆದಿರ್ತಾರೆ, ವಿಲನ್ ಟೀಮ್ನವರು ಎರಡು ಗೋಲ್ ಹೊಡೆದಿರ್ತಾರೆ. ಇನ್ನೇನ್ ಸಾರ್, ಮ್ಯಾಚ್ ಮುಗಿಯೋದು ಒಂದೇ ಒಂದ್ ನಿಮಿಷ ಇದೆ. ಜನಗಳು ಆಂಕ್ಷಿಯಸ್ ಆಗಿ ಕಾದಿದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ತಕ್ಷಣ ನಮ್ ಹೀರೋ ಬಾಲ್ ತಗೊಂಡಿದ್ದೆ, ಟಕ್ 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 ಅಂತ ಹೋಗಿದ್ದೆ, ಒಂದೇ ಶಾಟ್ ಗೋಲ್ ಹೊಡೆದ್ಬಿಡ್ತಾನೆ. ಸರ್, ಗೋಲ್ ಕೀಪರ್ ಇಲ್ಲಾದ್ರೂ ಗೋಲ್ ಹೊಡಿತಾನ? ಫಿಲಂ ಹೀರೋ ಏನ್ ಬೇಕಾದ್ರೂ ಮಾಡ್ಬೋದು ಸರ್, ಅದೇ ನಮ್ ಹೀರೋ ಸ್ಪೆಷಾಲಿಟಿ. ಏನಂತೀರಾ? ಸರಸ್ವತಿ ಸ್ತ್ರೀ ಸಮಾಜದಲ್ಲಿ ಒಂದ್ ಫಂಕ್ಷನ್ ಇದೆ, ನಾನೇ ಚೀಫ್ ಗೆಸ್ಟ್. ಟೈಮ್ ಆಯ್ತು, ನಾನ್ ಬರ್ತೀನಿ. ಹಾ, ಸ್ತ್ರೀ ಸಮಾಜ ಅನ್ನೋದು ಜ್ಞಾಪಕಕ್ಕೆ ಬಂತು. ಸಮಾಜ ಸೇವಕಿ ಅಂತ ನನ್ನ ಹತ್ರ ಇನ್ನೊಂದು ಕತೆ ಇದೆ. ಅಪ್ಪ, ನಿನ್ನ ಹತ್ರ ಎಷ್ಟು ಕತೆ ಇದೆಯೋ ಅದೆಲ್ಲ ಹೇಳ್ತಾ ಇರು, ನಾನು ಬರ್ತೀನಿ. ನಮಸ್ಕಾರ. ಬಾಪ ಹಾರ್ಲಿಕ್ಸ್ ತಗೊಳ್ಳಿದಂತೆ, ಬನ್ನಿ. ಓಹೋ, ಅಕ್ಕನ ತಲೆಯಲ್ಲಿ ನಳಿನಿ ಮದುವೆ ವಿಚಾರ ಬಂದಿದೆ, ಅದಕ್ಕೆ ಹೀರೋಗೆ ಹಾರ್ಲಿಕ್ಸ್. ಓ ಗಾಡ್, ನನಗ್ ಗೊತ್ತು ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಡುತ್ತವೆ ಅಂತ. ಓ ವಾಟ್ ಎ ಬ್ಯೂಟಿಫುಲ್ ಟೈಟಲ್, ಸ್ವರ್ಗದಲ್ಲಿ ಮದುವೆ. ಆದಷ್ಟು ಬೇಗ ಈ ಟೈಟಲ್ ನನ್ನ ಸಬ್ಜೆಕ್ಟ್ ರೆಡಿ ಮಾಡಿಬಿಟ್ರೆ ಸ್ವರ್ಗದಲ್ಲೇ ಶೂಟಿಂಗ್ ಇಟ್ಕೊಂಡ್ಬಿಡ್ಬೋದು. ಝೂಮ್. ಯಾರ್ ಬೇಕಾಗಿತ್ತು? ಲೈ, ಯಾವನ ನೀನು? ನೇರ ಒಳಗ್ ನುಗ್ತಾ ಇದೀಯ? ಮುಖ ಏನೋ ನೋಡ್ತೀಯ? ನಿನ್ನಂತ ಅಯೋಗ್ಯನ ಜೊತೆ ನನಗೆ ಸಂಬಂಧ ಬೇಕಾಗಿಲ್ಲ. ಗೆಟ್ ಔಟ್. ಐ ಸೇ ಗೆಟ್ ಔಟ್ ಫ್ರಮ್ ಹಿಯರ್. ಅಯ್ಯಯ್ಯೋ, ನಿಜವಾಗ್ಲೂ ಹೊರಟೋಗ್ತಾ ಇದ್ದೀರಲ್ಲ, ಬನ್ನಿ ಒಳಗಡೆ. ಬೇಕಾಗಿಲ್ಲ, ಇಂಥವ್ರೆಲ್ಲ ನಮ್ಮ ಮನೆಗೆ ಬರಬೇಕಾಗಿಲ್ಲ. ಹೋಗ್ಬೇಡಿ, ಬನ್ನಿ. ಈ ಕಾಡು ಮನುಷ್ಯ ನನ್ ಹೋಗು ಅಂತ ಹೇಳ್ತಾ ಇದ್ದಾನೆ. ಅವ್ರು ಏನಂದ್ರೆ ಏನು, ಈ ಮನೆ ಯಜಮಾನಿ ನಾನು. ಬನ್ನಿ ಬನ್ನಿ. ಬಾಗಿರ್ತಿ, ಎಷ್ಟು ಸಲ ಮನೆಗೆ ಬಾ ಅಂತ ಕರೆದ್ರು ಕೂಡ ಕಿವಿ ಮೇಲೆ ಹಾಕೊಳ್ಳದೆ ಇರು ಅಯೋಗ್ಯ. ಇವತ್ತೆ ಯಾಕೆ ಬಂದ ಕೇಳು? ಕೇಳ್ದ ಕೇಳ್ದ ನನ್ನ ಅಯೋಗ್ಯ ಅಂತ ಎರಡು ಸತಿ ಅಂತ. ನೀವು ಮೂರ್ ಸಲ ಅನ್ಬಿಡಿ. ಆ ಬಾಯಲ್ಲಿ ಮಾತಾಡೋದಿಲ್ಲ, ಏನಿದ್ರು ಕೈನಲ್ಲಿ ಮಾಡಿ ತೋರಿಸೋನು. ನನಗೆ ಕೋಪ ಬಂತು ಅಂತಂದ್ರೆ ಈ ರಿಟೈರ್ಡ್ ತಹಸೀಲ್ದಾರ್ ತಲೆ ಬಿಡ ಹೊಡೆದಾಕ್ಬಿಡ್ತೀನಿ. ಬೇಡ ಕಣೋ, ಬೇಡ, ಕನ್ನಡಿ ಹೊಡೆದೋಗುತ್ತೆ ಕಣೋ. ನಾನು ಬೆವರು ಸಂಸ್ಕರಿಸಿದ್ರು ಮನೆ. ನನ್ನ ಅಯೋಗ್ಯ ಅಂತೀಯ? ನನ್ನ ಕಾಡು ಮನುಷ್ಯ ಅಂತೀಯ? ಅನ್ನಲ್ಲ, ನಾನು ಅನ್ನಲ್ಲ. ಹೊರಗಡೆನೆ ಮಾತು, ಬನ್ನಿ ಒಳಗಡೆ. ನಮ್ಮಿಬ್ಬರು ವಿಷಯ ಗೊತ್ತಿಲ್ಲವೇನಮ್ಮ, ಯಾವಾಗ್ಲೂ ಹೀಗೇನೆ. ಸಾವಿತ್ರಿ, ನಮ್ ಜೈನ್ ಮದುವೆ ಹೆಚ್ಚು ಕಡಿಮೆ ಫೈನಲೈಸ್ ಆಗೋ ತರ ಕಾಣ್ತಿದೆ. ಗಂಡಿ ಯಾರು? ನನ್ನ ಆತ್ಮೀಯ ಸ್ನೇಹಿತರು ಶ್ಯಾಮರಾಯರು ಅಂತಿದ್ದಾರೆ, ಅವ್ರ ಮಗ ಬಾಲು ಅಂತ. ಎಫ್ ಆರ್ ಸಿ ಎಸ್ ಗೆ ಲಂಡನ್ ಹೋಗ್ತಾ ಇದ್ದಾರೆ. ಹುಡುಗ ಹುಡುಗಿ ನೊಪ್ಪಿಟ್ರೆ ಹೆಚ್ಚು ಕಡಿಮೆ ಮದುವೆ ಆದಾಗೆ. ತುಂಬಾ ಸಂತೋಷ. ನಮ್ ಜೈನ್ಗೂ ಮದುವೆ ಆಗ್ಬಿಟ್ಟು ನಮ್ ಕಣ್ಣಿಗೊಂದು ಕೆಲಸ ಸಿಕ್ಬಿಟ್ರೆ ಆಮೇಲೆ ನೆಮ್ಮದಿಯಾಗಿರ್ಬೋದಪ್ಪ. ಕಣ್ಣ ಮನೆ ಬಂದ? ಇನ್ನೂ ಬಂದಿಲ್ಲ. ಬಂದಿಲ್ವೇ? ಎಷ್ಟ್ ಹೇಳಿದ್ರು ನಾಯಿ ಬಲ್ಲ ಡೊಂಕೆ. ಶುದ್ಧ ಬೇಜವಾಬ್ದಾರಿ ವ್ಯಕ್ತಿಯಪ್ಪ. ಮಿನಿಮಮ್ ಕ್ವಾಲಿಫಿಕೇಶನ್ ಉಂಟು, ಡಿಗ್ರಿನಾರು ಇದ್ದಿದ್ರೆ ಎಲ್ಲಾರು ಕೆಲಸಕ್ಕೆ ಪ್ರಯತ್ನ ಪಡ್ಬಹುದು. ಪಾಪ, ಅವನು ಕೆಲಸಕ್ಕೆ ಟ್ರೈ ಮಾಡ್ತಾನೆ ಇದ್ದಾನೆ. ಕರ್ಣನ ಕೆಲಸ ಕೊಡಿಸು ಅಂತ ನಿಮ್ ಮೂರನೇ ಮಗನಿಗೆ ನೀವ್ಯಾಕೊಂದ್ ಮಾತು ಹೇಳ್ಬಾರ್ದು? ಏನು ಕರ್ಣನಿಗೆ ಕೆಲಸ ಕೊಡಿಸು ಅಂತ ನಾನು ಹೇಳ್ಬೇಕಾ? ಕೂಡ ಹುಟ್ಟಿದ ತಮ್ಮ ಕೆಲಸಕ್ಕೋಸ್ಕರ ಅಲಿತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ? ಪ್ರೀತಿ ವಿಶ್ವಾಸ ಇದ್ದರೆ ಇದೆಲ್ಲ ಆಗತ್ತಮ್ಮ. ಹೋಗ್ಲಿ, ಅವನಂತೂ ಮುಟ್ಟಾಳ. ಇವನಾದ್ರೂ ಅಣ್ಣನ ಒಂದ್ ಮಾತು ಕೇಳ್ಬೋದಾಗಿತ್ತಲ್ಲ. ಪಾಪ, ಇವನಿಗೆ ಎಲ್ಲಿದೆ ಟೈಮು? ಫುಟ್ಬಾಲ್ ಆಡೋದಕ್ಕೆ ಟೈಮ್ ಸಾಲದು. ಮಾವ, ಚೆನ್ನಾಗಿ ಆಟ ಆಡೋರ್ಗೆ ಬೇಗ ಕೆಲಸ ಸಿಕ್ಕುತ್ತೆ ಅಂತಾರೆ. ಅದೆಲ್ಲ ಸ್ಪೆಷಲ್ ಪೊಸಿಷನ್ ಆಡೋರ್ಗೆ ಕಣಮ್ಮ, ಗೋಲ್ ಕೀಪರ್ ಪೊಸಿಷನ್ ಆಡೋರ್ಗೆ ಡಿಮ್ಯಾಂಡೇ ಇಲ್ಲ. ಹತ್ತು ಜನ ಫುಟ್ಬಾಲ್ ಆಡಿ ಗೋಲ್ ಹೊಡಿತಿರ್ಬೇಕಾದ್ರೆ ಜನ ಶಿಲ್ಟಿ ಹೊಡಿತಾರೆ, ಚಪ್ಪಾಳೆ ಹೊಡಿತಿರ್ತಾರೆ. ಈ ಗೋಲ್ ಕೀಪರ್ ಮಾತ್ರ ನೊಣ ಹೊಡಿತಾ ಬಿದ್ದಿರ್ತಾನೆ. ಶುದ್ಧ ಪ್ರಯೋಜಕ. ನಿನ್ನ ಗಂಡನೂ ಅಷ್ಟೇ ಕಣಮ್ಮ, ಅವನ್ ಸ್ವಲ್ಪ ಜಾಣತನ ಉಪಯೋಗಿಸಿದ್ರೆ ಫರ್ಮ್ಗೆ ಮ್ಯಾನೇಜರ್ ಆಗ್ಬೋದಾಗಿತ್ತು. ಅದ ಅವನಿಗೆ ಬೇಕಿಲ್ವೇ? ಹತ್ತು ಗಂಟೆ ಆಯ್ತು ಅಂತಂದ್ರೆ ಆಫೀಸು, ಐದು ಗಂಟೆ ಆಯ್ತು ಅಂದ್ರೆ ಮನೆ. ಗುಮಾಸ್ತೆ ಕೆಲಸದಲ್ಲ ಸಂತೃಪ್ತಿ.
ನಿನಗೇನಾದ್ರು ಮಕ್ಕಳುಗಳಾಗಿದ್ರೆ ಅವನಿಗೆ ಬರೋ ಸಂಬಳದಲ್ಲಿ ನಿಭಾಯಿಸಕ್ಕಾಗ್ತಿತ್ತೆ. ಅಯ್ಯೋ, ಸಾಯೋ ಕಾಲದಲ್ಲಿ ನನಗೆ ಮನೋವ್ಯಥೆ ಕೊಡೋಕ್ಕೋಸ್ಕರವಾಗಿ ಹುಟ್ಟಿದ್ದಾರೆ ಅಂತ ಕಾಣುತ್ತೆ ಇವರೆಲ್ಲ ಮಕ್ಕಳಾಗಿ. ಮಾವ, ಔಷಧಿ ತಗೊಳ್ಳಿ, ಜೊತೆಗೆ ಒಂದು ಕಾಂಪೋಸ್ ಕೊಡಮ್ಮ. ಬೇಡಿ ಮಾವ, ಡಾಕ್ಟರ್ ಆ ಅಭ್ಯಾಸ ಬೇಡ ಅಂದಿದ್ದಾರೆ. ಇವತ್ತು ಒಂದು ರಾತ್ರಿ ಒಂದೇ ಒಂದು ಮಾತ್ರೆ ಕೊಡಮ್ಮ, ನಾಳೆ ರಿಸಲ್ಟ್ ಬಂದ್ಬಿಡುತ್ತೆ, ಕರ್ಣ ಜಯ ಇಬ್ರು ಪಾಸ್ ಮಾಡ್ಬಿಡ್ತಾರೆ. ಆ ಸಂತೋಷಕ್ಕೆ ನಾಳೆಯಿಂದ ನೆಮ್ಮದಿಯ ನಿದ್ದೆ ಮಾಡ್ಬಿಡ್ತೀನಿ. ಅಮ್ಮ ಸಾವಿತ್ರಿ, ರಿಸಲ್ಟ್ ಬಂದಿದೆ, ಅವರಿಬ್ರು ರಿಜಿಸ್ಟರ್ ನಂಬರ್ ಗ್ಯಾಪ್ಗದಲ್ಲಿ ಇದೆಯಲ್ಲ ನೋಡಿ ಹೇಳಮ್ಮ. ನಮ್ ಜಯ ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದಾಳೆ ಮಾವ. ಕರ್ಣ 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 ಅಪ್ಪ, ಗಂಟೆ ಎಷ್ಟಮ್ಮ? ಹತ್ತು. ಹತ್ತು ಗಂಟೆ ಆದರೂ ನಿಮ್ಮ ಅಣ್ಣನ ಸುಳಿವಿಲ್ಲ. ಸಾವಿತ್ರಿ ಹೇಳು, ಕರ್ಣ ಬಂದ ತಕ್ಷಣ ನನ್ನ ಹತ್ರ ಕಳಿಸು ಅಂತ. ಅದಕ್ಕೆ ಹೇಳಿದ್ರು ನೀವು ಹಾಲು ಕುಡಿದು ಮಲ್ಕೋಬೇಕಂತೆ. ಹಾಲು ಕುಡಿಯುವಂತ ವಿಷಯ ಏನಮ್ಮ, ನಂಗೇನು ಬೇಡಮ್ಮ. ಸಾಹೇಬ್ರು ಇಷ್ಟೊತ್ ತನಕ ಎಲ್ಲಿ ಹೋಗಿದ್ರು? ಯಾಕೆ ಮಾತೆ ಬರ್ತಾ ಇಲ್ಲ? ನಿನಗೋಸ್ಕರ ಇಷ್ಟೊಂದು ಜನ ಇಷ್ಟೊಂದು ಯೋಚನೆ ಮಾಡ್ತಾರಲ್ಲ, ನೀನ್ ಒಬ್ಬರನ್ನಾದ್ರೂ ಕೇರ್ ಮಾಡ್ತೀಯಾ? ನಿನ್ನ ಕೇಳ್ಕೊಂಡು ಆ ಕಾಯಿಲೆ ಮನುಷ್ಯ ನಿಮ್ ತಂದೆ ಹತ್ತು ಸಲ ಮಹಡಿ ಮೆಟ್ಲು ಹತ್ತಿಳಿದ್ರು, ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು? ಯಾರು ಬದುಕಿದ್ರೇನು, ಯಾರು ಸತ್ತರೇನು? ಹೋಗು, ಕೈಕಾಲು ತೊಳ್ಕೊಂಬ, ಊಟ ಮಾಡುವಂತೆ. ನೋಡು ಕರ್ಣ, ಬೆಳಗಿನಿಂದ ನನ್ನ ಮನಸ್ಸು ಸರಿಯಾಗಿಲ್ಲ, ಸುಮ್ಮನೆ ನಾನು ಹೇಳ್ದ ಕೇಳು, ಹೋಗು. ಅವ್ನು ಊಟ ಮಾಡ್ತಾನದ್ಗೆ ನೀವ್ಯಾಕೆ ಯೋಚನೆ ಮಾಡ್ತಿದ್ರ? ಬನ್ನಿ. ಅವನು ಹೊಟ್ಟೆ ಚುರುಕ್ಕಂದಾಗಲೇ ಮನೆಗೆ ಜ್ಞಾಪಕ ಬರೋದು, ಹೊರಗಡೆ ಯಾರನ್ನು ಹಾಕ್ತಾರ ಅವನಿಗೆ? ಅವನು ಪ್ರತಿ ವರ್ಷ ಫೇಲ್ ಆಗಿ ಆಗ್ತೀನಿ ಅಂತ ದೇವ್ರಿಗೆ ಹರಿಸ್ಕೊಂಡಿದ್ದಾನೆ. ಅಯ್ಯೋ, ಆ ಮುಟ್ಟಾಳಂಗ್ ಓದ್ ಹತ್ತಲ್ಲ ಅಂತ ಗೊತ್ತಿದ್ರು, ಸುಮ್ಮನೆ ಫೀಸ್ ಯಾಕೆ ದಂಡ ಮಾಡ್ಬೇಕು? ಅಷ್ಟೇನಾ, ಎಣ್ಣೆ ಸಿಗೆಕಾಯಿ ಸೋಪು ಬಟ್ಟೆ ಇವೆಲ್ಲ ಪುಕ್ಸಟ್ಟೆ ಬರುತ್ತಾ? ಅವನ್ ಜಾಗದಲ್ಲಿ ನಾನಿದ್ದಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿನಾದ್ರೂ ಮಾಡಿ ಸಂಪಾದನೆ ಮಾಡ್ತಿದ್ನೆ ಹೊರತು ಅಣ್ಣಂದಿರ ಸಂಪಾದನೆಯಲ್ಲಿ ನಾನ್ ಬದುಕ್ತಿರ್ಲಿಲ್ಲ. ಇನ್ಮೇಲೆ ಓದಿ ಖರ್ಚು ಮಾಡೋದು ದಂಡ, ಅವಳಿಗೆ ಕೆಲಸ ಹುಡ್ಕೊ ಅಂತ ಹೇಳ್ಬೇಕು. ನನ್ಗೆ ಯಾರು ಕೆಲಸ ಕೊಡ್ತಾರೆ? ನೀನ್ ಕೊಡ್ತೀಯಾ? ಪ್ರಯತ್ನ ಪಟ್ರೆ ಸಿಕ್ಕೇ ಸಿಕ್ಕುತ್ತೆ. ನೀನ್ ಫುಟ್ಬಾಲ್ ಫೀಲ್ಡ್ ನ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ಕೊಂಡಿದ್ಯಾ? ಅಣ್ಣ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲೂ ನನ್ನ ಹೆಸರನ್ನ ರಿಜಿಸ್ಟರ್ ಮಾಡಿಸಿದೆ, ಬೇಕಾದಷ್ಟು ಕಂಪ್ನಿಗಳಿಗೂ ಅಪ್ಲಿಕೇಶನ್ ಹಾಕಿದೆ. ನಿನ್ನೂ ಕೂಡ ಒಂದ್ ಕೆಲಸ ಕೊಡ್ಸು ಅಂತ ನಿನ್ ಕಾಲಕ್ಕೆ ಬಿದ್ದು ಕೇಳ್ಕೊಂಡೆ. ನೀನ್ ನಿನ್ ಬಾಮೈದನ್ನ ಕೊಡ್ಸಿದ್ಯ ಹೊರತು ನನಗ ಕೊಡಿಸ್ತೇ. ಬಾಯಿಗೆ ಬಂದ ಬಗಳು ಬಿಡ್ಬೋ, ನನ್ನ ತಮ್ಮನು ಒಂದೇ, ನೀನು ಒಂದೇನಾ? ಅವನು ಬಿ ಎ ಫಸ್ಟ್ ಕ್ಲಾಸ್, ನೀನು? ಅದಕ್ಕೆ ನಾನೇನು ಮಂತ್ರಿ ಕೆಲಸನ ಕೇಳಿದೆ, ಜವಾನನ್ ಕೆಲಸ ಆದ್ರೂ ಸರಿ. ನಿಮ್ಮಣ್ಣ ದರ್ಪ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಆಫೀಸ್ನಲ್ಲಿ, ನೀನ್ ಜವಾನ ಆದ್ರೆ ಅವ್ರಿಗೆ ಮರ್ಯಾದೆ ಇರುತ್ತೇನಾ? ಸ್ವಲ್ಪ ಹೊತ್ತು ಮುಂಚೆ ತಾವೇ ಅಪ್ಣೆ ಕೊಡ್ಸಿದ್ರಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡಬಹುದು ಅಂತ. ನಾ ರಸ್ತೆಲ್ ಕೂಲಿ ಕೆಲಸ ಮಾಡಿದ್ರೆ ನಿಮ್ಮ ಮರ್ಯಾದೆಗೆ ಧಕ್ಕೆ ಇಲ್ಲ, ಆಫೀಸರ್ ಫೈಲ್ ಎತ್ಕೊಂಡು ಓಡಾಡಿದ್ರೆ ನಿಮ್ ಮರ್ಯಾದೆ ಕಳಂಕನ? ನೋಡ್ದ್ಯಾ ನೋಡ್ದ್ಯಾ ಅವ್ನ ತಲೆ ಹೊಟ್ಟೆನಾ? ಹುಚ್ಚೋ ಬಾಯ್, ದೊಡ್ಡವ್ರ ಮುಂದೆ ಹೇಗ್ ಮಾತಾಡ್ದ ಗೊತ್ತಿಲ್ಲ ಕಾಮಂಗಿ. ಏನಾಯ್ತೀಗ, ನೀನ್ ಏನಂದ್ಯೋ? ನಾನೇನು ಅನ್ನಿಲ್ಲ ಅದ್ಕೆ. ಸರಿ, ನೀನ್ ಹೋಗಪ್ಪ. ಅದ್ಗೆ ಅವನಿಗೆ ಸಪೋರ್ಟ್ ಮಾಡಿ ಮಾಡಿ ಹಾಳು ಮಾಡ್ಬಿಟ್ರಿ, ಅವನ್ ಇಷ್ಟೊಂದು ಕೆಡೋದಕ್ಕೆ ನೀನೇ ಕಾರಣ. ಇದೇನ್ ಮನೇನ ಮಾರ್ಕೆಟ? ನನ್ ರೂಮ್ ತುಂಬಾ ಕ್ಲೈಂಟ್ಸ್ ಬಂದ್ ಕೂತಿದ್ದಾರೆ, ಅವ್ರೆಲ್ಲ ಏನ್ ಅನ್ಕೋತಾರೆ? ಏನೇ ಏನೇ ಇದಲ್ಲ, ಅದನ್ನ ನಿಮ್ ಟ್ಯಾಲೆಂಟೆಡ್ ಬ್ರದರ್ ಕೇಳಿ. ಏನು ಏನು ಗಲಾಟೆ ಅಲ್ಲ? ಅದ್ಕೆ ಹೇಳಿದ್ದು ಟ್ಯಾಲೆಂಟೆಡ್ ಬ್ರದರ್ನ ಕೇಳಿ ಅಂತ. ಟ್ಯಾಲೆಂಟ್ ಅಲ್ಲಿದೆ ನೋಡಿ. ಹಾ, ಕಂಗ್ರಾಚ್ಯುಲೇಷನ್ ಸಿಸ್ಟರ್, ನೀನ್ ಕಷ್ಟಪಟ್ಟು ಓದಿದ್ದಕ್ಕೆ ಸಾರ್ಥಕ ಆಯ್ತು. ಏನೇ ಇದು ಆಶ್ಚರ್ಯ? ಫೇಲ್ ಆಗಿದ್ ನಾನು, ಅಳ್ತಾ ಇರೋದ್ ನೀನು. ಏನೇ ಇದು, ನೀನ್ ಪಾಸ್ ಆಗಿದ್ದಕ್ಕೆ ಪಾರ್ಟಿ ಕರೋಣ ಅಂತ ಬಂದ್ರೆ ಏನೇ ನೀನು ಚೇಚೆ? ವಾಟ್ ಈಸ್ ದಿಸ್? ಕರ್ಣ, ಸ್ವಲ್ಪ ನನ್ನ ರೂಮಿ ಬಾ. ಕರ್ಣ, ನನ್ನ ಎತ್ತರಕ್ಕೆ ಬೆಳೆದು ನಿಂತಿದ್ದೀ ನೀನು. ನಿನ್ ಮನಸ್ಸಿನೊಳಗೆ ಅದು ಏನಿದೆಯೋ ಏನೋ ಗೊತ್ತಿಲ್ಲ, ನನಗಾಗ್ಬೇಕಾಗಿರೋದು ಇಷ್ಟೇ ಕಣಪ್ಪ. ನಾ ಸಾಯೋದ್ರೊಳಗೆ ನೀನು ಒಂದು ಕೆಲಸ ಸಿಕ್ಬಿಡ್ಬೇಕು. ನೀ ಪಾಸ್ ಮಾಡಿದ್ರೆ ನಾನು ಇಷ್ಟು ಯೋಚನೆ ಮಾಡ್ತಿರಲಿಲ್ಲ ಕಣೋ. ನನ್ನ ಹತ್ರ ಹಣನಾರು ಇದ್ದಿದ್ರೆ ನಿನಗೆ ಇನ್ವೆಸ್ಟ್ ಮಾಡಿಸಿ ಏನಾದರೂ ಒಂದು ಬಿಸಿನೆಸ್ ಮಾಡಿಸ್ತಿದ್ದೆ.
ಅಷ್ಟು ಶಕ್ತಿ ಇಲ್ಲಪ್ಪ. ನಾಳೆ ದಿವಸ ನಿನ್ ತಂಗಿ ಜೈನ್ ಮದುವೆನ ಹೇಗ್ ಮಾಡ್ತೀನೋ ಏನೋ ಅದು ಗೊತ್ತಾಗ್ತಾ ಇಲ್ಲ. ನಾ ಹೇಳೋದೆಲ್ಲ ನಿನ್ ಕೇಳಿಸ್ತಿದೆ ತಾನೆ? ನಾ ಸತ್ತ ಮೇಲೆ ನಿಮ್ಮಣ್ಣಂದ್ರೆ ಈ ಮನೆಯೊಳಗೆ ಒಂದು ನಿಮಿಷ ಕೂಡ ಇರೋದಕ್ಕೆ ಬಿಡೋದಿಲ್ಲ. ನಿಂದು ನಾಯಿ ಪಾಡಾಗ್ಬಿಡುತ್ತೆ. ನಿಮ್ಮ ಮತ್ತಿಗೆ ಕೂಡ ಈಗ ಸಪೋರ್ಟ್ ಮಾಡೋ ಹಾಗೆ ಆಗ ಮಾಡೋಕ್ಕಾಗಲ್ಲ. ಅವಳನ್ನು ಈ ಮನೆ ಕೆಲಸದಾಳಾಗಿ ಮಾಡ್ಕೊಂಡ್ಬಿಡ್ತಾರೆ. ಹೇಳ್ಬೇಕಾದೆಲ್ಲ ಹೇಳಿದ್ದೀನಿ, ಇನ್ ಬಾಕಿ ನೀನ್ ಇಷ್ಟಪ್ಪ. ನಿನ್ನೆ ಹುಡುಕ್ತೀನಿ ಸರ್. ಯಾಕೆ ನರ್ವಸ್ ಆಗಿದ್ಯಾ? ನಾಳೆ ಮ್ಯಾಚ್ ನಲ್ಲಿ ನಾನು ಆಡಲ್ಲ ಸರ್. ಯಾಕಪ್ಪ, ನಿಮಗೆ ತಲೆ ಕೆಟ್ಟೋಯ್ತಾ? ನಿನ್ ಫ್ಯೂಚರ್ ಕೆರಿಯರೆ ನಾಳೆ ನಡೆಯೋ ಟ್ರಯಲ್ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನೆಲ್ಲಿ ಫ್ಯೂಚರ್ ಸರ್, ನನ್ನ ಕೆರಿಯರೇ ಮುಗಿದೋಯ್ತು, ಇನ್ಮೇಲೆ ನಾನು ಆಟ ಆಡೋಕ್ಕಾಗಲ್ಲ ಸರ್. ಈ ಸಲ ನಾನು ಪಾಸ್ ಮಾಡಲಿಲ್ವಾ? ಓಕೆ ಕಮಾನ್, ಕಮ್ ವಿತ್ ಮೀ. ನೋಡು, ಇದೇ ಸ್ಟೇಡಿಯಂ ಈಗ ಖಾಲಿ ಇದೆ. ಒಂದು ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡಿ ನೋಡು. ನಾಳೆ ಇಲ್ಲಿ ಮ್ಯಾಚ್ ನಡೆಯುವಾಗ ಸಾವಿರಾರು ಜನ ಸೇರಿರ್ತಾರೆ. ಒಬ್ಬೊಬ್ಬರ ಕಣ್ಣು ಎಲ್ಲ ಆಟಗಾರರ ಮೇಲೂ ಇರುತ್ತೆ. ಬಾಲು ಎಡಕ್ಕೆ ಬಲಕ್ಕೆ ಸ್ವಲ್ಪ ದೂರ ಹೋದ್ರೂ ಸಾಕು, ಎಲ್ಲರ ದೃಷ್ಟಿನೂ ಯಾರ ಮೇಲಿರುತ್ತೆ ಗೊತ್ತಾ? ಗೋಲ್ ಕೀಪರ್ ಮೇಲೆ. ಬಾಲ್ ಓದೇವ್ರು ಹತ್ತು ಜನ ಆದ್ರೂ ಅದನ್ನ ತಡೆದು ಟೀಮ್ನ ಸೇವ್ ಮಾಡೋನು ಒಬ್ನೇ, ಗೋಲ್ ಕೀಪರ್, ಅದು ನೀನೇ. ನಾನು ಪ್ರಾಕ್ಟೀಸ್ಗೆ ಬರ್ತೀನಿ ಸರ್. ಹಾಗಾದ್ರೆ ನಾಳೆ ಮ್ಯಾಚ್ನಲ್ಲಿ ಆಡ್ತೀಯಲ್ಲ? ಖಂಡಿತ ಆಡ್ತೀನಿ ಸರ್. ಗೋಲ್ ಪೋಸ್ಟ್ ಮುಂದೆ ನನ್ನ ಶರೀರನ ಹಿಕ್ಸಿ ಪರ್ವತದಾಗ ನಿಂತ್ಕೋತೀನಿ, ಯಾವ ಬಾಲ್ ಬಂದ್ರೂ ಬಿಡಲ್ಲ ಸರ್. ಹಾ, ದಿಸ್ ಮಸ್ಟ್ ಬಿ ದ ಸ್ಪಿರಿಟ್. ಇದೇ ಸ್ಫೂರ್ತಿಯಿಂದ ನೀನ್ ನಾಳೆ ಆಡಿದ್ರೆ ಖಂಡಿತ ನಿನ್ನ ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಮಾಡ್ತಾರೆ ಸರ್. ಆ ಟೀಮ್ಗೆ ನಾನು ಸೆಲೆಕ್ಟ್ ಆದ್ರೆ ಡಾಕ್ಟರ್ ರಾಜೇಶ್ ಕೇಳಂಗ್ ಒಂದು ಕೆಲಸ ಕೊಡಿಸ್ತೀರಾ ಸರ್? ನಮ್ಮ ಮನೆಯಲ್ಲಿ ಟೆನ್ಷನ್ ತುಂಬಾ ಜಾಸ್ತಿ ಆಗಿದೆ. ನಮ್ಮ ತಂದೆಗಂತೂ ನಂದೇ ಯೋಚನೆ, ಯಾವಾಗಲೂ ಕೊರಕ್ತಾನೆ ಇರ್ತಾರೆ. ನಾನು ಅವ್ರ ಸೇವೆ ಮಾಡದಿದ್ರು ಪರವಾಗಿಲ್ಲ, ನನ್ನಿಂದ ಅವ್ರು ಕೊರಕ್ಬಾರ್ದು ಸರ್. ಆ ಜವಾಬ್ದಾರಿ ನನಗ್ ಬಿಡು, ನಾಳೆ ಮ್ಯಾಚ್ ಮುಗಿಲಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಜಯಾ. ಏನು ಜಯಾ, ಇವತ್ತು ಸೋಮಣ್ಣವ್ರು ಏನ್ ಹೇಳಿದ್ರು ಗೊತ್ತಾ? ನಂಗ್ ಕೇಳೋಕ್ ಇಷ್ಟ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಸ್ಪೋರ್ಟ್ಸ್. ಜಯಾ, ನಿಮ್ಮಕ್ಕೆ ನಿಮ್ಮಿಬ್ರನ್ನ ಊಟ ಕರೀತಿದ್ದಾಳೆ, ಬನ್ನಿ ಬನ್ನಿ. ಜಯಾ, ಇಷ್ಟೊತ್ತಾದ್ರೂ ನೀವು ಊಟ ಮಾಡಿಲ್ವಾ? ಅದ್ ಕಟ್ಕೊಂಡು ನಿಂಗೇನು, ನೀನ್ ಊಟ ಮಾಡು. ನನಗೆ ಹಸಿವಿಲ್ಲ ಜಯಾ. ನಿನ್ನಿಂದ ನಿನ್ನೆ ರಾತ್ರಿಯಿಂದ ಅದಕ್ಕೆ ಊಟ ಮಾಡಿಲ್ಲ. ಏನು, ನಿನ್ನೆ ರಾತ್ರಿಯಿಂದ ಅದಕ್ಕೆ ಊಟ ಮಾಡಿಲ್ವಾ? ಇದು ಅತಿ ಆಯ್ತು. ನಾನು ಊಟ ಮಾಡಲ್ಲ ಅಂದ್ರೆ ಅವ್ರ್ಯಾಕೆ ಊಟ ಮಾಡಬಾರ್ದು? ನಡಿ. ಅದಕ್ಕೆ ನೀವ್ ಯಾಕೆ ಉಪವಾಸ ಇರಬೇಕು? ಅದು ನನ್ನಂತ ಮುಟ್ಟಾಳನ್ಗೋಸ್ಕರ. ಇದು ನಂಗೆ ಸ್ವಲ್ಪ ಕೂಡ ಹಿಡಿಸಲ್ಲ. ಮಾತ್ ನಿಲ್ಸಿ ಊಟ ಮಾಡು ಬಾ. ನನ್ ಮೇಲೆ ನಿನಗೆ ಅಷ್ಟು ಅಕ್ರೆ ಇದ್ದಿದ್ರೆ ನಾನ್ ಯಾಕೆ ಎಲ್ರು ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತಿದ್ದೆ? ಅದಕ್ಕೆ ಮರ್ತೆ ಬಿಟ್ಟಿದ್ದೆ. ಏನು, ಇವತ್ತು ಮ್ಯಾಚ್ ಹೋಗಿನ ಮುಂಚೆ ನಿಮ್ ಆಶೀರ್ವಾದನೆ ತಗೊಳ್ಳಿಲ್ಲ. ನೋಡು, ಈ ಆಟದಿಂದ ಏನು ಆಗೋದಿಲ್ಲ. ಆಗುತ್ತೆ ಅದಕ್ಕೆ, ಖಂಡಿತ ಆಗುತ್ತೆ. ಇವತ್ತು ಇನ್ಸ್ಪೆಕ್ಟರ್ ಸೋಮಣ್ಣ ಹೇಳಿದ್ರು ನನಗೆ ಕರ್ನಾಟಕ ಟೀಮ್ ನಲ್ಲಿ ಆಡೋಕ್ ಚಾನ್ಸ್ ಇದೆ ಅಂತ. ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಜೊತೆಲಿ ಕೆಲಸನೂ ಸಿಕ್ಬಿಡುತ್ತೆ. ಆಮೇಲೆ ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತೆಗಿಸ್ಬೇಕಾಗಿಲ್ಲ. ಈ ರೀತಿ ಉಪವಾಸ ಇರೋ ಅಗತ್ಯನೂ ಇಲ್ಲ. ಒಳ್ಳೇದು, ಊಟ ಮಾಡುವ. ಅಕ್ಕೆ ಅಕ್ಕೆ, ನಮ್ಮ ಕರ್ಣನ್ ಫೋಟೋ ಇದರಲ್ಲಿ ಪ್ರಿಂಟ್ ಆಗಿದೆ. ಹೌದಾ? ಕರ್ನಾಟಕ ಟೀಮ್ಗೆ ಅವನು ಸೆಲೆಕ್ಟ್ ಆಗಿದ್ದಾನೆ. ಕರ್ಣ
ಕರ್ನಾಟಕ ಫುಟ್ಬಾಲ್ ಟೀಮಿಗೆ ಆಯ್ಕೆ. ಫೋಟೋ ಈ ಪೇಪರ್ನಲ್ಲಿ ಬರೋದಕ್ಕಿಂತ ಯೂನಿವರ್ಸಿಟಿ ಪಬ್ಲಿಕೇಶನ್ಸ್ನಾರು ಬಂದಿದ್ರೆ ಅವನೊಂದು ಕೆಲಸನಾರು ಸಿಕ್ಕಿರು. ಆ ಸಾವಿತ್ರಿ, ಒಂದು ವಿಷಯ, ಇವತ್ ಸಂಜೆ ಜೈನ್ನ ಹುಡುಗನ್ ತೋರಿಸೋದಕ್ಕೆ ಕರ್ಕೊಂಡೋಗ್ತಿದ್ದೀನಿ, ಸಿದ್ಧಪಡಿಸ್ಬಿಡಪ್ಪ. ಸರಿ ಮಾವ. ಸಾವಿತ್ರಿ, ನಮ್ ಕರ್ಣ ನಿಜವಾಗ್ಲೂ ಫುಟ್ಬಾಲ್ನ ಚೆನ್ನಾಗ್ ಆಡ್ತಾನ? ಖಂಡಿತ ಚೆನ್ನಾಗ್ ಆಡ್ತಾನೆ, ಇಲ್ಲದೆ ಇದ್ರೆ ಕರ್ನಾಟಕ ಟೀಮ್ನಲ್ಲಿ ಚಾನ್ಸ್ ಹಾಕಿ ಕೊಡ್ತಿದ್ರು. ಇನ್ನೊಂದ್ಸತಿ ಮ್ಯಾಚ್ ನೋಡಿದಾಗ ಹೇಳು, ನಾನು ನೋಡ್ಬೇಕು. ಆದ್ರೆ ಈ ವಿಷಯ ಮಾತ್ರ ಅವನಿಗೆ ಹೇಳ್ಬೇಡ. ಅದಕ್ಕೆ ಅದಕ್ಕೆ ಪೇಪರ್ ನೋಡಿದ್ರ? ಹಳೆ ನ್ಯೂಸ್ ನೋಡೋ ಅಭ್ಯಾಸ ನನಗಿಲ್ಲ. ಓಹೋ, ಈ ಸಣ್ಣ ಸುದ್ದಿ ನಿಮ್ಗಾಗ್ಲೇ ಹಳೆ ನ್ಯೂಸ್ ಆಗ್ಬಿಡ್ತಾ? ಮಾವನವ್ರಿಗೂ ತಿಳಿದಾಯ್ತು. ಅಪ್ಪ ನೋಡಿದ್ರ? ಏನಂದ್ರು? ನೀನೇ ಹೇಳಿ ನೋಡೋಣ. ಏನ್ ಹೇಳಿರ್ತಾರೆ, ಸ್ವಲ್ಪ ಹೊತ್ತು ಕೂಗಾಡಿರ್ತಾರೆ. ಈ ಫೋಟೋ ಯೂನಿವರ್ಸಿಟಿ ಗೆಜೆಟ್ನಲ್ಲಾರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಗ ಹೆಸರು ಕತ್ತೆ, ಅಪ್ರಯೋಜಕ, ಬ್ಲಡ್ಡಿ ಫೆಲೋ, ಯೂಸ್ಲೆಸ್ ಫೆಲೋ, ಹಾಗೆ ಹೀಗೆ ಹೇಳಿರ್ತಾರೆ. ಹಾಗೆಲ್ಲ ಏನು ಅನ್ಲಿಲ್ವೋ. ಇನ್ನೊಂದ್ಸಲ ಮ್ಯಾಚ್ ಆದಾಗ ನನಗೂ ಹೇಳು, ನಾನು ನೋಡ್ಬೇಕು ಅಂದ್ರು. ಅಪ್ಪ ನನ್ ಮ್ಯಾಚ್ ನೋಡ್ಬೇಕು ಅಂತ ಹೇಳಿದ್ರ? ಅದಕ್ಕೆ ಪಿ ಎ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಷ್ಟು ಸಂತೋಷ ಆಗೋಯ್ತು. ಜಯ ಜಯ. ನಿನ್ ವಿಷಯ ಗೊತ್ತಾ? ಹುಲಿ ಫುಟ್ಬಾಲ್ ಮ್ಯಾಚ್ ನೋಡ್ಬೇಕಂತೆ. ಯಾವ ಹುಲಿ? ಮೈ ಫಾದರ್ ರಾಯಲ್ ಮೈಸೂರ್ ಟೈಗರ್. ನನಗೂ ಅಷ್ಟೇ. ಜಯ, ಐ ಶುಡ್ ಡೂ ಸಮಥಿಂಗ್, ಐ ಶುಡ್ ಮೇಕ್ ದಟ್ ಓಲ್ಡ್ ಮ್ಯಾನ್ ಹ್ಯಾಪಿ. ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮ ಅಪ್ಪನ ಮನಸ್ಸು ಎಂಥದ್ದು ಅಂತ? ಏನಕ್ಕೆ ಹೀಗೆ ಹೇಳ್ತೀರಾ? ನಮ್ಮ ತಂದೆ ಮನಸ್ಸು ಹಾಗೆ ಅಂತ ನನಗೆ ಗೊತ್ತಿಲ್ವಾ? ರೇಷ್ಮೆ ದಾರ, ಮಲ್ಲಿಗೆ ಹೂ. ಅದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ತಂದೆಗೆ ತಕ್ಕ ಮಗ ಅಂದ್ರೆ ನಾನೇ. ಇವತ್ತಲ್ಲ ನಾಳೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅನಿಸ್ಕೊಂಡು ರೈಲ್ವೇಸ್ನಲ್ಲೋ ಏರ್ಫೋರ್ಸ್ನಲ್ಲೋ ನೇವಿನಲ್ಲೋ ಒಂದು ಕೆಲಸನ ಗ್ಯಾರಂಟಿ ಗಿಟ್ಟಿಸ್ತೀನಿ. ಕರ್ಣ ಯಾರು? ಕರ್ಣ ಯಾರು? ಯಾರದಕ್ಕೆ? ನೀನೇ ಕಣ. ಸಂತೋಷ ಸಮಯದಲ್ಲಿ ನನ್ನ ಹೆಸರು ನಾನೇ ಮರೆತು ಬಿಟ್ಟಿದ್ದೆ. ಏನ್ ಸಮಾಚಾರ? ನಿಮ್ಗೊಂದು ಟೆಲಿಫೋನ್ ಬಂದಿದೆ ನಮ್ಮ ಅಂಗಡಿಲಿ. ಟೆಲಿಫೋನ್ ನನಗೆ? ಎಕ್ಸ್ಕ್ಯೂಸ್ ಮೀ. ಹಲೋ, ನಾನು ಕರ್ಣ ಮಾತಾಡ್ತಾ ಇರೋದು, ನೀವ್ ಯಾರು? ನಾನು ಮೋಹನ್ ಭಗನ್ ಟೀಮ್ ಸೆಕ್ರೆಟರಿ ಮಾತಾಡ್ತಾ ಇರೋದು. ಮೋಹನ್ ಭಗನ್ ಸೆಕ್ರೆಟರಿನ? ವಾಯ್ಸ್ ಒಂಥರ ಹುಡುಗಿ ತರ ಇದೆಯಲ್ಲ. ಹುಡುಗಿ ವಾಟ್? ಹುಡುಗಿ ವೇರ್? ಹುಡುಗಿ ವಿಚ್? ಹುಡುಗಿ ನೋ ಹುಡುಗಿ ಸ್ಪೀಕಿಂಗ್, ಬೋನ್ ಹುಡುಗ ಸ್ಪೀಕಿಂಗ್. ಮೈ ನೇಮ್ ಇಸ್ ಮಥನ್ ಚಕ್ರವರ್ತಿ. ಮಥನ್ ಚಕ್ರವರ್ತಿನ? ನೋ ನೋ, ಮಥನ್ ಚಕ್ರವರ್ತಿ, ಸನ್ ಆಫ್ ಪ್ರಮೋದ್ ಚಕ್ರವರ್ತಿ, ಗ್ರ್ಯಾಂಡ್ ಸನ್ ಆಫ್ ಅಮೇಯ ಚಕ್ರವರ್ತಿ. ತಮ್ ವಾಯ್ಸ್ ಯಾಕೆ ಒಂಥರ? ನೋ ಒಂಥರ ಗಿಂತರ ಪ್ಲೇಯರ್ಸ್ ಮೇಲೆ ಶೌಟ್ ಮಾಡಿ ಮಾಡಿ ಗಂಟ್ಲು ಗೊಂಥರ್ ತರ ಆಗೋಗಿದೆ. ಓ ಐ ಆಮ್ ಸಾರಿ ಸರ್, ದಯವಿಟ್ಟು ನನ್ನ ಕ್ಷಮಿಸಿ. ಓ ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ, ನನಗೆ ಸದಾ ನಿನ್ ಬಗ್ಗೆನೇ ಯೋಚನೆ. ನನ್ ಬಗ್ಗೆ ಯೋಚನೆನ? ಥ್ಯಾಂಕ್ ಯು ಸರ್. ಸರ್, ಮೋಹನ್ ಭಗನ್ ಟೀಮ್ ನಲ್ಲಿ ನನಗೆ ಚಾನ್ಸ್ ಕೊಡಿಸ್ತೀರಾ? ಡೋಂಟ್ ಗೆಟ್ ಎಕ್ಸೈಟೆಡ್ ಯಂಗ್ ಎನರ್ಜೆಟಿಕ್ ಅಂಡ್ ಹ್ಯಾಂಡ್ಸಮ್ ಗೋಲ್ ಕೀಪರ್. ಚಾನ್ಸ್ ಕೊಡೋದು ಬಿಡೋದು ಇನ್ನೂ ನಿರ್ಧಾರ ಮಾಡಿಲ್ಲ. ನಾನು ನಿನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಇಂಟರ್ವ್ಯೂ ಮಾಡಿದ್ಮೇಲೆ ನೋಡೋಣ. ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಾ ಸರ್? ಎಲ್ಲಿ ಬರ್ಲಿ ಸರ್? ಯಾವಾಗ ಬರ್ಲಿ? ತ್ರೀ ಸ್ಟಾರ್ ಹೋಟೆಲ್ ಎದುರುಗಡೆ ಇರೋ ಬೀಚ್ ಹತ್ರ. ಓಕೆ. ಬೀಚ್ ನಲ್ಲಿ ಫುಟ್ಬಾಲ್? ಸರ್, ನಾನು ನಿಮ್ಮನ್ನ ಹೇಗೆ ಗುರ್ತಿಡಿಯೋದು? ಹಲೋ ಹಲೋ. ಓಕೆ, ಅವರೇ ನನ್ನ ಗುರ್ತಿಡಿತಾರೆ. ಸಮುದ್ರದಲ್ಲಿ ಎಷ್ಟು ಬಕೆಟ್ ನೀರು ಸಿಕ್ಕುತ್ತೆ ಅಂತ ಲೆಕ್ಕ ಹಾಕ್ತೀನಿ. ಏನ್ ಹಾಕ್ ನೋಡ್ತಾ ಇದೀಯ? ನಾನು
ಒಂದ್ ದೊಡ್ಡ ಟೀಮ್ ಸೆಕ್ರೆಟರಿ ಮೀಟ್ ಮಾಡೋಕ್ ಬಂದಿದ್ವಿ. ಓ, ಮೋಹನ್ ಮಗನ್ ಟೀಮ್ ಸೆಕ್ರೆಟರಿ ತಾನೆ? ಅವನು ಪ್ಲೇ ಗ್ರೌಂಡ್ ನಲ್ಲಿ ಮೀಟ್ ಮಾಡು ಅಂತ ಹೇಳ್ದೆ, ಯಾಕೆ ರೊಮ್ಯಾಂಟಿಕ್ ಪ್ಲೇಸ್ ಕರ್ದ? ಯಾತ ಕರ್ನೋ ಯಾರಿಗ್ ಗೊತ್ತು? ಮೋಹನ್ ಬಗನ್ ಟೀಮ್ ಸೆಕ್ರೆಟರಿ ರೊಮ್ಯಾಂಟಿಕ್ ಪ್ಲೇ. ಅಯ್ಯೋ, ಅನ್ನೇ ಫೂಲ್ ಮಾಡ್ತೀಯಾ? ಹೊತ್ತಾಗ ಮಾಡ್ಬೇಕಾ? ನೀನು ಬಾಂಬ್ ಫೂಲ್. ನಾನ್ ಸುಳ್ಳು ಹೇಳೋ ಹೊತ್ತಿಗೆ ನೀನ್ ಇಲ್ಲಿಗೆ ಬಂದೆ. ಇಲ್ದಿದ್ರೆ ಬರ್ತಿದ್ಯಾ? ಮನೆ ಹತ್ರನೇ ಮೀಟ್ ಮಾಡೋಣ ಅಂದ್ರೆ ಸದಾ ಲೂಸ್ ಮಾವ ನನ್ ಹಿಂದೆನೆ ಇರ್ತಾನೆ. ನಾನ್ ಹೇಳದ್ ಕಥೆಗೆ ರೆಬಲ್ ಸ್ಟಾರ್ ಅಂಬರೀಷ್, ಟೈಗರ್ ಪ್ರಭಾಕರ್, ಮಧ್ಯದಲ್ಲಿ ಅಂಬಿಕಾ, ಹೇಗಿರುತ್ತೆ? ಅಯ್ಯೋ, ನಮಸ್ಕಾರ ಸರ್. ನಮಸ್ಕಾರ. ಓಹೋ, ಪ್ಲೇಯರ್ ಏನ್ ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೀರಾ? ಒಬ್ನೇ ಹ್ಯಾಕ್ ಸರ್ ಫುಟ್ಬಾಲ್ ಆಡಕ್ಕಾಗತ್ತೆ? ಒಬ್ನೇ ಆಡಕ್ಕಾಗ. ಸರಿ, ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಾನು ಇಲ್ಲೇ ತ್ರೀ ಸ್ಟಾರ್ ಹೋಟೆಲ್ಗೆ ಹೋಗಿದ್ದೆ. ನಾಲ್ಕು ಜನ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ, ಒಂದು ಡಜನ್ ಕಥೆ ಹೇಳಿದೆ ಅವರಿಗೆ. ಯಾವ ಕಥೆ ಕೇಳಿದ್ರು, ಇದು ತೆಲುಗಿನಲ್ಲಿ ಬಂದಿದೆ, ಇದು ತಮಿಳ್ನಲ್ಲಿ ಬಂದಿದೆ, ಇದು ಮಲಯಾಳಂ ಬಂದಿದೆ, ಇದು ಹಿಂದಿಲ್ ಬಂದಿದೆ ಅಂತ ಒಂದೊಂದಕ್ಕೊಂದೊಂದು ಕಾರಣ ಹೇಳ್ತಾನೆ ಹೋದ್ರು. ಯಾವ್ದಾದ್ರು ಒರಿಜಿನಲ್ ಇದ್ರೆ ಹೇಳ್ರಿ ಅಂದ್ರು. ನನಗೆ ರೇಗೋಯ್ತು. ಒರಿಜಿನಲ್ ಬೇಕೇನ್ರಿ ನಿಮ್ಗೆ? ಹೋಗ್ರಿ ಮದ್ರಾಸ್ಗೋ ಬೊಂಬಾಯಿಗೋ ಹೋಗ್ರಿ, ವಿಡಿಯೋ ನೋಡಿ ಒರಿಜಿನಲ್ ಬರೆದಿಟ್ಟಿರ್ತಾರೆ, ತಗೋ ಹೋಗ್ರಿ ಅಂತ ಹೇಳಿದೆ. ನೀವೇನೇ ಹೇಳಿ ಸರ್, ನಮ್ಮಂತ ಒರಿಜಿನಲ್ ರೈಟರ್ಸ್ಗೆ ಬೆಲೆನೇ ಇಲ್ಲ ಸರ್, ಏನಂತೀರ ಅಲ್ವೇ? ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನು ಅಂತ ಹೇಳಿ ಸರ್. ಕಥೆ ಕೇಳೋಕೆ ಅಂತ ಕಾರ್ ಕಳಿಸಿ ಕರೆಸ್ಕೊಂಡ್ರು. ಕಥೆ ಯಾವಾಗ ಓಕೆ ಆಗ್ಲಿಲ್ವೋ, ಕಾರು ಇಲ್ಲ, ಜೇಬು ಖಾಲಿ, ಹಾಗೆ ಸಮುದ್ರದಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸಂತಸ ತಂದಿತು.
ಹಕ್ಕಿ ಹಾಗೆ ಬಾನಲ್ಲಿ ಹಾರಾಡುತ್ತಿರುವೆ. ಬೆಳ್ಳಿ ಮುಗಿಲ ಮೇಲೇರಿ ತೇಲಾಡುತ್ತಿರುವೆ. ಹಕ್ಕಿ ಹಾಗೆ ಬಾನಲ್ಲಿ ಹಾರಾಡುತ್ತಿರುವೆ. ಬೆಳ್ಳಿ ಮುಗಿಲ ಮೇಲೇರಿ ತೇಲಾಡುತ್ತಿರುವೆ. ಕನಸಲು ಕಾಣದ ಕೆಲಸವು ದೊರಗಿತು. ಆಹಾ ನನ್ನ ಜೊತೆಯಲ್ಲಿ ಪ್ರೇಯಸಿ ನೀನಿರುವಾಗ ಆಕಾಶವು ಪಾತಾಳವು. ಓಕೆ 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 ಓಕೆ. ನಿಮಗಳ ಹತ್ರ ಒಂದು ಮುಖ್ಯವಾದ ಸಮಾಚಾರ ಮಾತಾಡಬೇಕು ಅಂತ. ಸಂತೋಷವಾದ ವಿಷಯನೇ, ನಮ್ ಜೈನ್ ಮದುವೆ ವಿಷಯ. ಜೈನ್ಗೆ ಮದುವೆನಾ? ಗಂಡ್ಯಾರು ಅದನ್ನು ತೀರ್ಮಾನ ಮಾಡ್ಬಿಟ್ರ? ಗಂಡು ಬಾಲು ಅಂತ ಡಾಕ್ಟರ್, ಮುಂದಿನ ವರ್ಷ ಎಫ್ ಆರ್ ಸಿ ಎಸ್ ಗೋಸ್ಕರ ಲಂಡನ್ಗೆ ಹೋಗ್ತಿದ್ದಾನೆ. ಮದುವೆ ಮಾಡ್ಕೊಂಡು ಜಯನ ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಮನೆಯವ್ರ ಆಸೆ. ವೆರಿ ಗುಡ್, ನಮ್ ಜಯ ಮದುವೆ ಮಾಡ್ಕೊಂಡು ಲಂಡನ್ ಹೋಗ್ತಾರ, ಬಹಳ ಅದೃಷ್ಟವಂತ. ಹುಡುಗಿ ಹುಡುಗನ ಮನಸ್ಸಿಗೆ ಹಿಡಿಸಿರೋದ್ರಿಂದ ಈ ತಿಂಗಳ 27ನೇ ತಾರೀಕೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಈ ತಿಂಗಳ 27? ಇಷ್ಟು ಬೇಗ? ಇದು ಜೆಟ್ ಯುಗ, ಚಿಟಿಕೆ ಹೊಡೆಯೋದ್ರಲ್ಲಿ ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೆ 20 ದಿವಸದಲ್ಲಿ ಮುದ ಮಾಡಕ್ಕಾಗಲ್ವಾ? ದುಡ್ಡಿದ್ರೆ ಬೇಕಾದ ಕೆಲಸ ಮಾಡ್ಬೋದು ಅಪ್ಪ, ನೀವೇನು ವರಿ ಮಾಡ್ಕೋಬೇಡಿ. ಮುತ್ತಿನಂತ 3 ಜನ ಮಕ್ಕಳಿದ್ದೀವಿ, ಎಲ್ರಿಗೂ ಒಂದು ಕೆಲಸ ಹಂಚ್ಬಿಡಿಪ್ಪ. ನಿಮ್ಮಿಂದ ಈ ಹಂಚ್ಕೊಂಡು ಮಾಡೋ ಕೆಲಸಕ್ಕಿಂತ ಹೆಚ್ಚಾದನ್ನ ಅಪೇಕ್ಷೆ ಪಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು, ಇಲ್ಲಿ ತನಕ ಯಾವತ್ತೂ ನಾನು ನಿಮ್ಮನ್ನ ಏನೂ ಕೇಳಿಲ್ಲ. ಓದ್ಬೇಕು ಅಂತಂದ್ರೆ ಓದಿಸ್ದೆ, ಮದುವೆ ಮಾಡಿದೆ, ನಿಮ್ ಮೇಲೆ ಒಂದು ಕಾಸಿನ ಭಾರನೂ ಹಾಕದೆ ನನ್ನ ದೊಡ್ಡ ಮಗಳು ಮದುವೆ ಮಾಡಿದೆ, ನನ್ನ ಆದಾಯದೊಳಗೆ ಅಷ್ಟೋ ಇಷ್ಟೋ ಉಳಿಸಿ ಮನೆನೂ ಕೊಂಡ್ಕೊಂಡೆ. ನನಗೆ ಈಗ ವಯಸ್ಸಾಯ್ತು, ಈಗ ನನ್ನ ಆಸ್ತಿ ಅಂತಂದ್ರೆ ನನ್ನ ಗಂಡು ಮಕ್ಕಳು ನೀವೇ. ನಿಮ್ಮನ್ನ ನಂಬಿಕೊಂಡು ಈ ಎಲ್ಲ ಏರ್ಪಾಡು ಮಾಡಿದೆ. ಇದು ನಿಮ್ ತಂಗಿ ಮದುವೆ, ಯಾರ್ಯಾರು ಎಷ್ಟೆಷ್ಟು ಸಹಾಯ ಮಾಡ್ತೀರಿ ಹೇಳಿ. ಗಣ್ಣವರು ಏನ್ ಅಪೇಕ್ಷೆ ಪಡ್ತಿದ್ದಾರೆ? ಏನೂ ಇಲ್ಲಮ್ಮ, ಚಿನ್ನ ಬೆಳ್ಳಿ ಆಸ್ತಿ ಪಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ಕನ್ಯಾದಾನ ಮಾಡ್ಕೊಟ್ರೆ ಸಾಕು ಅಂತಿದ್ದಾರೆ. ಅವ್ರು ಕೇಳ್ತಾ ಇರೋದು ಇಷ್ಟೇನೆ, 30,000 ರೂಪಾಯಿ ವರದಕ್ಷಿಣೆ ಇಲ್ಲ ಸಾಲ. ನಾವದನ್ನ ಸಾಲ ಅಂತ ಕೊಟ್ರೆ ನಮಗೆ ಮರ್ಯಾದೆನಾ? ಅದು ಹಾಗಿರ್ಲಿ, ಮದುವೆ ಖರ್ಚು ಎಷ್ಟಾಗುತ್ತಪ್ಪ? ಸಾವಿತ್ರಿ ಪೇಪರ್ ತಗೊಂಡು ಗುರುತಾಕಮ್ಮ, ಅವ್ರಿಗೆ ಕೊಡಬೇಕಾಗಿರೋದು 30,000 ಮೊದಲು ಬರಿ. 500 ಜನನೇ ಕರಿತೀವಿ ಅಂತ ಇಟ್ಕೊಳ್ಳೋಣ, ಊಟ ತಿಂಡಿಗೆ ಒಂದ್ 5,000 ಆಗಪ್ಪ ಸಾಧ್ಯ? ಪದಾರ್ಥಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಒಂದು ಊಟಕ್ಕೆ 10 ರೂಪಾಯಿ ಅಂದ್ರೂ ಸಾಲದು, 20 ರೂಪಾಯಿ ಆದ್ರೂ ಬೇಕು. ಆಮೇಲೆ ಇಷ್ಟೇ ಜನ ಬರ್ತಾರೆ ಅಂತ ಹೇಗೆ ಹೇಳೋಕ್ ಸಾಧ್ಯ? ನಿಮಗೆ ಕೆಟ್ಟ ಹೆಸರು ಬರಬಾರ್ದು. ಒಂದು 10,000 ಹಾಕಮ್ಮ ಸಾಕು. 10,000 ಅದಕ್ಕೆ ಆಮೇಲೆ ಈ ಮನೆಗೆಲ್ಲ ಚಿಕ್ಕ ಚಿಕ್ಕ ಬಲ್ಬ್ ಹಾಕಿಸ್ಬೋಣ, ದೊಡ್ಡ ಮಂಟಪ ಹಾಕಿಸ್ಬೇಕು, ಯಾಕೆಂದ್ರೆ ನಮ್ ಜಯನ್ ಮದುವೆನೆ ಈ ಮನೇಲಿ ನಡೀತಾರೋ ಕೊನೆ ಕನ್ಯಾದಾನ. ಅದಕ್ಕೆ ಅವಳ ಮದುವೆನ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಅದ್ಧೂರಿ ಅಂತಂದ್ರೆ ಹೇಗಪ್ಪ, ನಮ್ಮ ಮಿತಿ ಮಿತಿ ನೋಡ್ಕೊಂಡು ಮಾಡ್ಬೇಕಪ್ಪ. ಇತರೆ ಖರ್ಚುಗಳು, ಟ್ಯಾಕ್ಸಿ, ಪುರೋಹಿತರು, ದಕ್ಷಿಣ ವಾರದವರು ಅಂತ ಒಂದು 10,000 ಹಾಕಮ್ಮ. ಆಮೇಲೆ ಜವಳಿ ಬಟ್ಟೆ ಬರ ಇದಕ್ಕೆಲ್ಲ ಒಂದು 10,000 ಹಾಕಮ್ಮ. ಆಯ್ತಾ? ಒಟ್ಟು ಎಷ್ಟಾಯ್ತಮ್ಮ? 60,000. 60,000 ಶಾಸ್ತ್ರಕ್ಕೆ ಜೊತೆ ಬಳೆ, ಎರಡೆಳೆ ಸರ, ಎರಡುಂಗ್ರ. ಅವ್ರ ಅದನ್ನೆಲ್ಲ ಕೇಳ್ತಿಲ್ಲಮ್ಮ. ಅವ್ರು ಕೇಳದೆ ಹೋದ್ರು ನಾವು ಸುಮ್ಮನೆ ಇರೋಕಾಗತ್ತೆ? ಅತ್ತೆ ಮನೆ ಕಳಿಸೋ ಹೆಣ್ಣನ್ನ ಬಿಚ್ಚೋಲೆ ಗೌರಮ್ಮನ ಹಾಕಿ ಕಳಿಸಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ಇವತ್ತಿನ ಚಿನ್ನದ ಬೆಲೆ ನೋಡಿದ್ರೆ ಒಡವೆ ಮಾಡಿಸ್ದಾಗೆ ಇದೆ. ಮಾವ, ಮದುವೆ ಖರ್ಚನ್ನ ನಿಮ್ 3 ಜನ ಮಕ್ಕಳು ಹಂಚ್ಕೋತಾರೆ, ಒಡವೆ ಖರ್ಚು ಕರ್ಣನ ಜವಾಬ್ದಾರಿ. ಅದಕ್ಕೆ ನಾನಾ? ನಾನಲ್ಲಿಂದ ತರಲಿ? ಈಗ ನಾನು ಕೊಟ್ಟಿರ್ತೀನೋ, ನೀನ್ ಸಂಪಾದನೆ ಶುರು ಮಾಡ್ತೀಯಲ್ಲ, ಆಗ ನನಗೆ ವಾಪಸ್ ಕೊಡು. ಅಷ್ಟೊಂದು ಹಣ ತಾನೇ ನಿನ್ನ ಹತ್ರ ಎಲ್ಲಿರ್ತಮ್ಮ? ಹಣ ಇಲ್ಲ ಮಾವ, ಒಡವೆ ಇದೆ. ನಾಳೆ ದಿವಸ ನಿನಗೆ ಕಷ್ಟ ಸುಖ ಅಂತಂದ್ರೆ ಏನ್ ಮಾಡ್ತೀಯ? ಮಾವ, ಜಯ ನನ್ನ ಮಗಳೇ ಆಗಿದ್ದಿದ್ರೆ ನಾನ್ ಸುಮ್ನೆ ಇರ್ತಿದ್ನ? ಮದುವೆಗೆ ಮಗಳಿಗೆ ಅಲಂಕಾರ ಮಾಡದೆ ನಾನ್ ಅಲಂಕಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ನೋಡಿದವ್ರು ಏನಂದ್ಕೋತಾರೆ? ಇತ್ತಾನೆ ಯಾರ ಮನೆ? ನಮ್ಮ ಮನೆ, ನಮ್ ಕಷ್ಟತ್ತಾನೆ ಒಡವೆ ಇಲ್ಲ. ಸಾವಿತ್ರಿ, ನೀನ್ ನಿಜವಾಗ್ಲೂ ಸಾವಿತ್ರಿನೇ ಅಮ್ಮ. ನೀನು ಏನು ಹೇಳಬೇಕು ಅಂತ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನನ್ನ ಪ್ರಾವಿಡೆಂಟ್ ಫಂಡ್ ಮೇಲೆ ಒಂದು 10,000 ಸಿಗ್ಬಹುದು. ಹಾ ಸಾವಿತ್ರಿ, ನಿನ್ನ ಗಂಡನ ಸಲ 10,000 ಬರ್ಕೋ. ಉಮಾಶಂಕರ್, ನೀನು ಅಪ್ಪ
ನನ್ನ ಪ್ರಾಕ್ಟೀಸ್ ಎಷ್ಟು ಮಟ್ಟಿಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಅಪರೂಪಕ್ಕೆ ಬರೋ ಇಬ್ರು ಕಕ್ಷಿಗಾರರು ನಮ್ಮ ಮಾವನ ರೆಕಮೆಂಡೇಶನ್ ಮೇಲೆ ಬರೋರು. ಅಪ್ಪಪ್ಪ ಅಂತಂದ್ರೆ ಒಂದ್ 5,000 ರೂಪಾಯಿ ಅಷ್ಟೇ. ಸಾವಿತ್ರಿ 5,000 ಬರ್ಕು. ಭವಾನಿ ನನ್ನ ಕಡೆದು ಒಂದು 3,000 ಇಟ್ಕೊಳ್ಳಿ. 10, 5, 3, 18 ಅಲ್ಲಿಗೆ ಇನ್ನು 42,000 ಬೇಕಾಗತ್ತೆ. ಅಷ್ಟೊಂದು ಹಣಕ್ಕೆ ಏನಪ್ಪ ಮಾಡ್ತೀಯ? ನನ್ ಕೇಳೋದಾದ್ರೆ ಸದ್ಯಕ್ಕೆ ಮದುವೆ ಡ್ರಾಪ್ ಮಾಡೋದೇ ವಾಸಿ. ನಮ್ ಜಯಂತಾನೆ ಏನ್ ಮಹಾ ವಯಸ್ಸಾಗಿರೋದು? ಮುಂದಿನ ವರ್ಷನೋ ಅಥವಾ ಅದ್ರ ಮುಂದಿನ ವರ್ಷನೋ ಅಷ್ಟರೊಳಗೆ ನಾನೇ ಇಲ್ದೆ ಹೋದ್ರೆ? ನಾ ಬದುಕಿರ್ಬೇಕಾದ್ರೆ ಮದುವೆ ಮುಂದಕ್ಕೆ ಹಾಕುವ, ನೀವು ನಾ ಸತ್ತ ಮೇಲೆ ಅವಳು ಮದುವೆ ಮಾಡ್ತೀರಾ? 60,000 ಅಲ್ಲ, ಅದಕ್ಕಿಂತ ಹೆಚ್ಚಾದ್ರೂ ಪರವಾಗಿಲ್ಲ, ಖರ್ಚು ಮಾಡ್ತೀನಿ. ಇದು ನನ್ನ ಕೊನೆ ಜವಾಬ್ದಾರಿ, ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ, ನೀವೇನು ಕೊಡಬೇಕಾಗಿಲ್ಲ. ಅಪ್ಪ ಅದು ಯಾಕೆ ಸಾಧ್ಯ? ಈ ಮನೆ ಮಾರಿ ನನ್ನ ಮಗಳ ಮದುವೆ ಮಾಡ್ತೀನಿ. ಅಯ್ಯೋ, ಮನೆ ಮಾಡ್ಬಿಡ್ತೀರ? ಮಾಡ್ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಈಗ ಮದುವೆ ಮಾಡಿ ಬಂದು ಉಳಿದ ಹಣ ನಾ 4 ಜನ ಅಣತ ಬಂದ್ರಿಗೂ ಹಂಚ್ತೀರಿ. ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹೋಗಿ. ನೀವು ನನ್ ಚಿಂತೆ ಬಿಟ್ಬಿಡಪ್ಪ, ನೀವೆಲ್ಲ ಒಂದಾಗ ನಿಂತು ಮದುವೆ ನಡೆಸ್ಕೊಟ್ರೆ ಸಾಕು. ಅಟ್ ನೀವಿನ್ನು ಹೊರಡಿ. ಜಯ ಕಂಗ್ರಾಚುಲೇಷನ್. ಜಯ ಯಾಕೆ ಅಳ್ತಾ ಇದೀಯ? ಹುಡುಗ ನೋಡಿದ್ದೇನೆ, ಹುಡುಗ ಚೆನ್ನಾಗಿಲ್ವಾ? ಅದೆಲ್ಲಣ್ಣ, ನಾನು ಮದುವೆ ಮಾಡ್ಕೊಳ್ಳಲ್ಲ. ಮದುವೆ ಮಾಡ್ಕೊಳ್ಳಲ್ವಾ? ಯಾಕೆ? ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಸಾಲ ಮಾಡದೆ ಹೋದ್ರೆ ಮದುವೆ ನಡಿಬೇಕಲ್ಲ. ಅಷ್ಟೊಂದು ಸಾಲ ಮಾಡಿದ್ರೆ ತೀರ್ಸೋದ್ ಹಾಗೆ? ಹಾಗಂತ ಸುಮ್ನೆ ಇರೋಕಾಗತ್ತೇನ್ರಿ? ಸುಮ್ನೆ ಇರ್ತೀನಿ, ನಾಳೆನೆ ಆಫೀಸ್ ರಜಾ ಹಾಕ್ತೀನಿ, ಮೈಸೂರು ಹೋಗ್ತೀನಿ. ಶಾಂತಿ ಹತ್ರನ? ಹೌದು, ಅವಳು ಜೈನ್ ಅಕ್ಕ ಅಲ್ವೇ, ಮಾಡ್ಲಿ ಸಹಾಯ? ಅಕ್ಕ ನಮ್ಮವಳೇ, ಆದ್ರೂ ಭಾವ ನಮ್ಮವ್ರಲ್ವಲ್ಲ. ಮೊದ್ಲೇ ಅವ್ರ ಬಿಸ್ನೆಸ್ ಮ್ಯಾನ್, ಮಾವನಿಗೆ ಸಾಲ ಕೊಟ್ರೆ ಕೇಳೋಕಾಗಲ್ಲ ಅಂತ ಹಣನೇ ಇಲ್ಲ ಅನ್ಬಿಡ್ತಾರೆ. ಸುಮ್ನೆ ರೈಲ್ ಚಾರ್ಜ್ ದಂಡ. ಫ್ಲಾಟ್ ಫ್ಲಾಟ್ ಒಂದು ಪಡ್ಕೊಳ್ತಿಲ್ಲ, ಎಲ್ಲಿದೆ ಹಣ? ನಿಮ್ ತಲೆಲ್ ಬುದ್ಧಿ ಇದ್ರೆ ಹಣನ ಇರುತ್ತೆ ಅಲ್ರಿ. ಮದ್ವೆ ಆದ್ಮೇಲೆ ಮಿಕ್ ಹಣನ ನಿಮ್ಗೆ ಹಂಚ್ಕೊಡ್ತೀನಿ ಅಂತ ಮಾವನವ್ರು ಹೇಳಿಲ್ವೇ? ಅದಕ್ಕೆ ಇನ್ ಸ್ವಲ್ಪ ಹಣ ಸೇರಿಸಿ ಫ್ಲಾಟ್ ಅಡ್ವಾನ್ಸ್ ಕೊಟ್ರಾಯ್ತು. ಇನ್ ಸ್ವಲ್ಪ ಹಣ ಅಂದ್ರೆ ಗಿಂಬ್ಳ? ಹಾಗಂದ್ರೇನೆ? ಟೇಬಲ್ ಮೇಲ್ ತಗೊಳ್ಳೋದು ಸಂಬಳ, ಟೇಬಲ್ ಕೆಳ ಕೈ ಚಾಚಿ ತಗೊಳ್ಳೋದು ಗಿಂಬ್ಳ. ಲಂಚನ? ಏನು ತಪ್ಪಿಲ್ಲ, ಈ ಕಾಲದಲ್ಲಿ ಮಂಚ ಇದ್ರೆ ನಿದ್ರೆ, ಲಂಚ ಇದ್ರೆ ಊಟ. ಸುಮ್ನೆ ಯಾಕೆ ಕಪ್ಪೆ ಬಡ್ಕುಡ್ದಂಗ್ ಬಡ್ಕುಡ್ತಾ ಇದೀಯಾ? ನೋಡೆ, ನಿಮ್ಮ ಅಪ್ಪನ ಹತ್ರ ಹೋಗಿ ಅವ್ರ ತಲೆ ಸವರಿ ಒಂದ್ 60,000 ರೂಪಾಯಿ ಇಸ್ಕೊಂಬ. ಅಲ್ರಿ, ಸುಮ್ ಸುಮ್ನೆ ಅಷ್ಟೊಂದು ಹಣ ಯಾರಿಗೆ ಕೊಡ್ತಾರೆ? ಈ ಮನೇನ ಆಧಾರವಾಗಿ ಇಟ್ಕೊಂಡು ಕೊಡ್ಲೆ? ನಿಮ್ಮಪ್ಪ ಸಾಲ ತೀರಿಸ್ತೋದ್ರೆ? ಅಯ್ಯೋ ಮಂಕೆ, ನಮಗ್ ಬೇಕಾಗಿದ್ದು ಅದೇ ಕಣೆ. ಸಾಲ ತೀರಿಸದೆ ಹೋದ್ರೆ ಬಡ್ಡಿಗೆ ಬಡ್ಡಿ ಸೇರಿ ಮೊತ್ತ ಹೆಚ್ಚಾಗುತ್ತೆ. ಆಧಾರವಾಗಿರೋ ಈ ಮನೆ ನಮ್ಮಪ್ಪನ ಹೆಸರಿಂದ ನಿಮ್ಮಪ್ಪನ ಹೆಸರಿಗೆ ಆಗತ್ತೆ. ಅಂದ್ರೆ ನಿಮ್ಮಪ್ಪನ ಒಬ್ಬಳೇ ಮಗಳಾದ ಈ ನನ್ನ ಗಿರಿಜನಿಗೆ ಸೇರತ್ತೆ. ನಳಿನಿ, ನಳಿನಿ. ಏನ್ ಡೇಡಿ? ಎಲ್ಲಮ್ಮ ನಿಮ್ಮಮ್ಮ? ಸಿಟಿ ಮಾರ್ಕೆಟ್. ಮಾರ್ಕೆಟ್ಗೆ ಹೋದ್ರೆ ಪರ್ಸ್ ತಗೊಂಡು ಹೋಗ್ಬೇಕು. ನನ್ನ ರೂಮ್ ಬೀಗದಕ್ಕೆ ತಗೊಂಡು ಹೋಗ್ಬಿಟ್ರೆ ಹಾಕೊಳಕ್ ಒಂದ್ ಶರ್ಟ್ ಇಲ್ಲ. ನನ್ ಜುಬ್ಬ ಹಾಕೊಳ್ಳಿ ಬಾವ. ಎಲ್ಲಾದ್ರೂ ಉಂಟಾ? ಹಾಗೇನಾದ್ರೂ ನಿನ್ ಜುಬ್ಬ ನಾನ್ ಹಾಕೊಂಡ್ಬಿಟ್ರೆ ನನ್ ಮೈ ಮೇಲಿರೋ ಜುಬ್ಬ ನಿಂದು ಅಂತ ಊರ್ಗೆಲ್ಲ ಡಂಗೂರ ಸಾಕೊಂಡ್ಬಂದ್ಬಿಡ್ತೀಯ? ಏನ್ ಭಾವ ಹೀಗಂತೀರಿ? ಅರಸೀಕೆರೆಯಲ್ಲಿ ನಾನು ಅಂಡರ್ವೇರ್ ಹಾಕೊಂಡು ಅಂಗಡಿ ಬೀದಿಯೆಲ್ಲ ಅಲ್ದಾಡಿದ್ರಿ. ನಾನು ಯಾರ ಹತ್ರ ಆದ್ರೂ ಹೇಳಿದ್ರೆ? ಅಲ್ಲ, ತಮಾಷೆಗೆ ಹೇಳ್ತೀನಿ, ಹೋಗಿ ಬಾವ ಹಾಕೊಳ್ಳಿ. ನೀನ್ ಖಂಡಿತ ಯಾರ ಹತ್ರ ಹೇಳಲ್ಲ ತಾನೆ? ದೇವ್ರಾಣೆಗೂ ಹೇಳಲ್ಲ, ಹಾಕೋ ಹೋಗಿ. ಸೈಜ್ ಕರೆಕ್ಟ್ ಆಗಿರುತ್ತೆ. ಹಾ ಸರಿಪ್ಪ. ಅರೆ ಗುಂಡ? ಏನ್ ಗುಂಡ? ಏ ಸರಸ್ವತಿ ಪ್ರಸಾದ್, ಅಶೋಕ ಹೋಟ್ಲಿಗೆ ಮದ್ರಾಸಿಂದ ಇಬ್ಬರು ಪ್ರೊಡ್ಯೂಸರ್ಸ್ ಬಂದವ್ರೆ. ಹೀರೋ ಬುಕ್ಡು, ಹೀರೋಯಿನ್ ಬುಕ್ಡು, ವಿಲನ್ ಬುಕ್ಡು, ಡೈರೆಕ್ಟರ್ ಬುಕ್ಡು, ಆಲ್ ಸಾಂಗ್ಸ್ ರೆಕಾರ್ಡೆಡ್ಡು. ಸ್ಟುಡಿಯೋನಲ್ಲಿ ಸೆಟ್ ಕೂಡ ಹಾಕಾಯ್ತು. ಇನ್ನೂ ಕತೆನೇ ಸಿಕ್ಕಿಲ್ಲ. ಈಗ ನೀನ್ ಅಲ್ಲಿಗೆ ಹೋದ್ರೆ ಅದೃಷ್ಟ ದೇವತೆ ನಿನ್ನ ತಬ್ಗೊಂಡ್ಬಿಡ್ತಾಳೆ. ಸದ್ಯ ಶೂಟಿಂಗ್ ಮುಂಚೆನೆ ಕಥೆನ ಹುಡುಕ್ತಾ ಇದಾರಲ್ಲ, ಪಿಕ್ಚರ್ ಮುಗಿದ್ಮೇಲೆ ಹುಡುಕದೆ. ಹೋಗ್ತಾ ಒಂದೆರಡು ಬಾಟ್ಲು ಗ್ಲಿಸರಿನ್ ತಗೊಂಡ್ ಹೋಗ್ಲ? ದೊಡ್ಡ ಮನಸ್ಸರ್ ನೀವು, ಯಾವ ಬಾಟ್ಲಿನ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ದೊಡ್ಡ ಮನುಷ್ಯ ನಾನಲ್ಲ ಗುಂಡ, ಇವರು, ಈ ಹುಡುಗಿ ತಂದೆ ಇವರು.
ಈ ಬಂಗ್ಲೆ ಇವ್ರದು, ಇಲ್ಲಿರೋ ಫರ್ನಿಚರ್ ಎಲ್ಲ ಇವ್ರದು, ಹೊರಗಡೆ ಇರೋ ಕಾರು ಇವ್ರದು. ಆದ್ರೆ ಇವ್ರು ಹಾಕೊಂಡಿರೋ ಜುಬ್ಬ ಮಾತ್ರ ನನ್ನ. ಇಲ್ಲೇ ಇರು, ನಾ ಒಳಗಡೆ ಹೋಗಿ ಬರ್ತೀನಿ. ಓಕೆ. ಒಳಗಡೆ ಡಾಕ್ಟರ್ ಇದಾರ? ಡಾಕ್ಟ್ರು ಅದೇ ಶ್ಯಾಮರಾಯ್ ಅವ್ರ ಮಗ. ಇದಾರೆ ಇದಾರೆ. ರಾಮಯ್ಯ ಡಾಕ್ಟರ್ ನೋಡ್ಬೇಕಂತ ಕರ್ಕೊಂಡೋಗ. ಸರ್, ನಿಮ್ಮನ್ನು ನೋಡಕ್ ಯಾರೋ ಬಂದಿದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಹಲೋ ಸರ್. ನಮಸ್ಕಾರ. ತಾವ್ಯಾರು? ನಾನು ಜೈನ ಅಣ್ಣ. ಜೈನ ಅಂದ್ರೆ? ಜಯಣ್ಣ ಅಲ್ಲ ಸರ್, ಜಯಾಳ ಅಣ್ಣ. ಅದೇ ಮೊನ್ನೆ ನಮ್ಮ ತಂದೆ ಜೊತೆ ಬಂದಿದ್ದಲ್ಲ. ಓ, ಶ್ರೀಕಂಠಯ್ಯನವ್ರ ಮಗನ? ಅಲ್ಲ ಸರ್, ಶ್ರೀಕಂಠಯ್ಯನವ್ರ ಮಗ. ಗೊತ್ತಾಯ್ತು ಬಿಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ಫೋಟೋ ನನಗೆ ಕೊಡ್ತೀರಾ? ನನಗಲ್ಲ, ಜಯಂಗೆ. ಅವಳು ಕೇಳಿದ್ಲಾ? ಬರೀ ಮಾತಲ್ಲಿ ಕೇಳಿಲ್ಲ ಸರ್, ಹೃದಯಾಂತರಾಳದಿಂದ, ಮುಗುಳ್ ನಗೆಯಿಂದ, ಕುಡಿನೋಟದಿಂದ ಕೇಳಿದ್ರು. ಡೋಂಟ್ ವರಿ ಸರ್, ನಾನು ಈ ಫ್ರೇಮ್ನ ಖಾಲಿ ಬಿಡೋದಿಲ್ಲ, ಅದಕ್ಕೆ ಬದಲಾಗಿ ಇನ್ನೊಂದು ತಂದಿದ್ದೀನಿ. ಓ, ಜೈನ್ ಫೋಟೋ ಕೊಡಿ, ನಾನು ಫ್ರೇಮ್ನಲ್ಲಿ ಹಾಕ್ತೀನಿ. ಅದು ಸರಿ ಅನ್ನಿ, ನಿಮ್ಮ ಹೆಂಡತಿ ಆಗೋಳ ಫೋಟೋನ ನಿಮ್ಮ ಮನಸ್ಸಿನ ಫ್ರೇಮ್ನಲ್ಲಿ ನೀವು ಹಾಕಿದ್ರೇನೆ ಸರಿ. ಸರ್, ಅದು ಯಾರು ಸರ್? ಅವರು ನಮ್ಮ ತಂದೆ. ಅದೇ ತೋಟ ಮಾಲಿ? ಅವ್ರಿಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ. ಓ ಗಾಡ್, ನನ್ನಿಂದ ಫೌಲ್ ಆಗೋಯ್ತು, ಸ್ಟ್ರೈಟ್ ಪೆನಾಲ್ಟಿ ಆಗೋಯ್ತು. ಗುಡ್ ಬಾಯ್ ಜಯ. ಜಯ, ಅದಕ್ಕೆ ಏನು? ಅದಕ್ಕೆ ಇದ್ಯಾರು? ಯಾರೇ ಹುಡುಗ? ಹೇಗಿದ್ದಾನೆ, ಏನ್ ಸ್ಟೈಲು, ಫ್ಯಾಂಟಾಸ್ಟಿಕ್. ನಮ್ ಜಯನ್ ಹೀರೋ. ಅದಕ್ಕೆ ನಮ್ ಜಯ ಇವನ್ನೇ ಮದುವೆ ಆಗೋದು. ಐ ಲೈಕ್ ಹಿಮ್ ವೆರಿ ಮಚ್. ಐ ಲೈಕ್ ಹಿಮ್ ವೆರಿ ವೆರಿ ಮಚ್. ವಿ ಲೈಕ್ ಹಿಮ್ ವೆರಿ 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 ಮಚ್. ಈ ಫೋಟೋ ನಿನಗೆ ಹೇಗೆ ಸಿಕ್ತು? ಅದೇ ಈ ಕರ್ಣನ ಟಾಪ್ ಸೀಕ್ರೆಟ್. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಹಾ, ಸರೋಜನ್ಗೂ ಗಿರಿಜನ್ಗೂ ತೋರಿಸ್ಕೊಂಡು ಬರ್ತೀನಿ. ಅದಕ್ಕೆ ಯಾರಿಗೆ? ನಂಬರ್ ಟೂ, ನಂಬರ್ ತ್ರೀ. ಅದಕ್ಕೆ ಯಾರ್ಗ ಬೇಕಾಗಿಲ್ಲ. ನಂಬರ್ ಟೂ ಕಣ್ಣು ಚೆನ್ನಾಗಿಲ್ಲ ಅಂತಾರೆ, ನಂಬರ್ ತ್ರೀ ಫೋಟೋದಲ್ಲಿ ಗುಣ ಗೊತ್ತಾಗತ್ತಾ ಅಂತಾರೆ. ಅವ್ರು ಯಾರು ನಿಮ್ಮಷ್ಟು ಒಳ್ಳೆಯವರಲ್ಲ. ಅದಕ್ಕೆ ಏನಮ್ಮ, ಬೆಳಗಿನಿಂದನು ಇವನ್ ಜೊತೆಲೇ ಇದೆಯಾ? ಹೌದು, ಅದಕ್ಕೆ ಜಯನ್ ಮದ್ವೆ ಅಲ್ವಾ, ಈ ಮದ್ವೆಗೆ ನಾನು ಎರಡು ಕಡೆಯಿಂದ ಸಂಬಂಧ ತಾನೆ. ಅದ್ ಹೇಗೆ? ಒಂದು ಜಯ ನನ್ನ ಫ್ರೆಂಡು, ಎರಡನೇದು ನಮ್ ಕರ್ಣನ ತಂಗಿ. ನಿಮ್ ಕರ್ಣನ? ಕರ್ಣ, ನಿನ್ಗೇನಾಗ್ಬೇಕು? ಅವರು ವೆರಿ ಮಚ್. ರಾಯಲ್ ಮೈಸೂರು ಟೈಗರ್ ಇಲ್ಲ ತಾನೆ? ಇಲ್ಲ. ಅಬ್ಬಾ, ಈಗ ಧೈರ್ಯ ಬಂತು. ಏನಣ್ಣ? ಏಯ್, ಐ ಆಮ್ ಸಾರಿ, ನಿನ್ ಪರ್ಮಿಷನ್ ಇಲ್ದೇನೆ ನಿನ್ ಫೋಟೋ ತಗೊಂಡೋಗಿದ್ದೆ, ವಾಪಸ್ ತಂದಿದ್ದೀನಿ. ಓಕೆ ಅಣ್ಣ, ಇದು ಯಾರ ಫೋಟೋನೋ ಅವ್ರಿಗೆ ವಾಪಸ್ ಕೊಟ್ಬಿಡು. ವೈ, ಕ್ಯೂ, ಎಂದಕ್ಕು, ಎನ್ನನ, ಎದಕ್ಕೆ, ಯಾಕೆ? ಯಾವ ಮದ್ವೆಗೋಸ್ಕರ ಈ ಮನೆ ಮಾರ್ಬೇಕು? ಅಂತ ಮದ್ವೆ ನನಗ್ ಬೇಕಾಗಿಲ್ಲ. ಅಯ್ಯೋ ಹುಚ್ಚುಡುಗಿ, ಇದಕ್ಕೆಲ್ಲ ತಲೆ ಕೆಡಿಸ್ಕೋತಾರ? ಜಯ, ಮನೆ ಮಾರೋದಕ್ಕೂ ನಿನ್ನ ಮದ್ವೆಗೂ ಏನ್ ಸಂಬಂಧ? ಡೋಂಟ್ ವರಿ, ಅಪ್ಪ ಏನಾದ್ರೂ ಒಂದ್ ದಾರಿ ಹುಡುಕೇ ಹುಡುಕ್ತಾರೆ. ಅದು ಅಲ್ಲದೆ ದುಡಿಯೋ ಮೂರ್ ಜನ ಅಣ್ಣಂದ್ರಿದ್ದಾರೆ ನಿನಗೆ, ನೀನ್ ಯಾಕೆ ಅಳ್ಬೇಕು? ಏಯ್, ಮದ್ವೆ ಹೆಣ್ಣು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನನ್ ನೋಡು ಹೇಗ್ ನಗ್ನಗ್ತಾ ಇರ್ತೀನಿ.
ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ ಮನೆ ನಡುವಿಟ್ಕೊಂಡು ನಮ್ಮ ಹೆಸರು ಬರೋ ಹಾಗೆ ಮಾಡ್ಕೋಬೇಕು. ಹಣದ ವಿಷಯ ನಿಮ್ಮ ಅಪ್ಪನ ಹತ್ರ ಹೇಳಿದ್ದೇನೆ. ಹಣ ಕೊಡ್ತಾರೆ, ಆದ್ರೆ ಸೆಕ್ಯೂರಿಟಿಗೋಸ್ಕರ ಮನೇನ ನನ್ನ ಹೆಸರು ಬರ್ಸ್ಕೊಳ್ತೀನಿ. ಓಕೆ, ನಿನ್ನ ಹೆಸರಲ್ಲಿದ್ರೇನು, ನನ್ನ ಹೆಸರಲ್ಲಿದ್ರೇನು? ಈ ಮನೇಲಿ ವಾಸ ಮಾಡಕ್ ನಮಗೂ ಹಕ್ಕಿದೆ. ಆ ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಇನ್ನೂ ಎರಡು ಎಕ್ಸ್ಟ್ರಾ ಫ್ಲಾಟ್ಸ್ ಕಟ್ಸು ಅಂತ ಯಾಕೆ ಹೇಳ್ಬಾರ್ದು? ಖಂಡಿತವಾಗಿ ಹೇಳ್ತೀನಿ. ಮೊದಲು ಈ ಮನೆ ಮಾರಾಟ ಆಗಿ, ನಮ್ ಪಾಲಿಗೆ ಎಷ್ಟು ಹಣ ಬರುತ್ತೆ ಅನ್ನೋ ನೋಡ್ಕೊಂಡು ಆಮೇಲೆ ಉಳಿದ ನಿರ್ಧಾರ. ಬ್ಯಾಂಕ್ ಇಂದ ಲೋನ್ ತಗೊಂಡ್ರು ಪರವಾಗಿಲ್ಲ, ನಮ್ಮ ಫ್ಲಾಟ್ ನಲ್ಲಿ ಟಿವಿ ಫ್ರಿಡ್ಜ್ ಎಲ್ಲ ಇರಬೇಕು. ಏನ್ ಅಡವಿಟ್ ಸಾಲ ತಗೊಳ್ಳದೆ ವಾಸಿ? ಅಡವಿಟ್ರೆ ಬರೀ ಬಡ್ಡಿ ದುಡ್ಡಿಗೆ ಮನೆ ಕಳ್ಕೋಬೇಕಾಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡೇ ಮಾವ ಮಾರೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕಾಣುತ್ತೆ. ನನ್ ಬುದ್ಧಿಗೆ ಏನು ಹೊಳಿತಾ ಇಲ್ಲ, ಸಮಯ ಬಹಳ ಕಮ್ಮಿ ಇದೆಯಪ್ಪ. ಮನೆ ಮಾಡ್ತೀವಿ ಅಂದ್ರೆ ನಮ್ಮ ಅರ್ಜೆಂಟ್ಗೆ ಸರಿಯಾದ ಬೆಲೆ ಕೊಟ್ಟು ಯಾರು ಕೊಂಡ್ಕೋತಾರೆ? ಹೌದು, ನಮ್ ಮಾತ್ರ ನೋಡಿ ಎಲ್ರು ಕಡಿಮೆ ಬೆಲೆಗೆ ಕೇಳೋದು. ಮಾರೋ ಅಗತ್ಯ ಇರೋದು ನನಗೆ, ಕರೆಕ್ಟ್, ಮಾರೋ ಅಗತ್ಯ ಇರೋದು ನಿನಗೆ. ಕನಸಿನಲ್ಲಿ ಕಾಣ್ತಾ ಇರೋ ಫ್ಲಾಟ್ ನೆನಪಾಗುತ್ತೆ, ಮನೇನ ಅಡ ಇಟ್ರೆ ಅದು ಸಾಲ ಕೊಡಕ್ ತಯಾರಾಗಿರೋ ಮಗಳಿಗೆ ಸೇರುತ್ತೆ, ಹಾಗೂ ಹೀಗೂ ನಿಂದೇ ಆಗುತ್ತೆ. ಮಾರದ್ರು ನಷ್ಟ ಇಲ್ಲ, ಅಡ ಇಟ್ರು ನಷ್ಟ ಇಲ್ಲ. ಶಟ್ ಅಪ್, ನೀನ್ ಕೊಡಬೇಕಾಗಿದ್ ಒಡವೆ ವಿಷಯ ಮುಗಿತಲ್ಲ, ಹೇಗೋ ಅದಕ್ಕೆ ದಂಡ ತರ್ತಾಳೆ, ತಾಯಿ ಮುಚ್ಕೊಂಡಿರೋ? ನಿಜಣ್ಣ, ನನ್ನಂತ ಯೋಗ್ಯತೆ ಇಲ್ಲಿರೋನ್ಗೆ ಅದಕ್ಕೆ ತಾನೇ ಸಹಾಯ ಮಾಡ್ಬೇಕು. ದೊಡ್ಡವರು ಮಾತಾಡುವಾಗ ನೀನ್ ತಲೆ ಹಾಕ್ಬೇಡ, ನಿನ್ ಸಲಹೆ ನಮಗ್ ಬೇಕಾಗಿಲ್ಲ. ಥ್ಯಾಂಕ್ ಯು.
ನೀನಾ? ಯಾವಾಗ ಬಂದೆ? ಆವಾಗ್ಲೇ. ನೀನ್ ಒಳಗಿದ್ದೆ, ನಾನ್ ಜಯನ್ ಜೊತೆ ಇಲ್ಲೇ ಕೂತಿದ್ದೆ. ಜಯ ಎಲ್ಲಿ? ಒಳಗಡೆ ಹೋದ್ಲು. ನಾನು ನಿನ್ ನೋಡಕ್ ಬಂದೆ. ಏನ್ ವಿಷಯ? ಇದು ನನ್ನ ಕಾಣಿಕೆ. ಏನದು? ನಮ್ಮ ಮನಸ್ಥಿತಿ ಬೇರೆ ಅಲ್ಲ, ನಿಮ್ಮ ಮನಸ್ಥಿತಿ ಬೇರೆ ಅಲ್ಲ. ನಮ್ ಡ್ಯಾಡಿನೋ ರಿಟೈರ್ ಆಗಿದ್ದಾರೆ. ಇದು ನನ್ ಸ್ವಂತ ಒಡವೆ, ನಮ್ಮಜ್ಜಿ ನನಗ್ ಕೊಟ್ಟಿರೋದು. ಇದನ್ ಮಾರಿದ್ರೆ 20,000 ಬರುತ್ತೆ. ಯಾಕೆ ನಾನ್ ಮಾಡಿದ್ದು ತಪ್ಪ? ತಪ್ಪಲ್ಲ ನಳ್ಳಿ, ತುಂಬಾ ಸಂತೋಷ. ಇದು ನಿನ್ನ ಹತ್ರನೇ ಇರ್ಲಿ. ಜಯನ್ ಮದ್ವೆ ಜವಾಬ್ದಾರಿ ನಿಂದಲ್ಲ ನಳ್ಳಿ, ನಂದು, ನಮ್ಮ ಅಣ್ಣಂದ್ರದು, ನಮ್ಮ ತಂದೆದು. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಜಯಂಗೆ ನನ್ನ ಪ್ರೆಸೆಂಟೇಷನ್ ಅಂತ ಇದನ್ನ ತಗೋ. ಇದು ಪ್ರೆಸೆಂಟೇಷನ್ ಆಗಲ್ಲ ನಳ್ಳಿ, ನಿನ್ನ ಉದಾರ ಗುಣಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಷ್ಟೇ. ನಮ್ಮ ತಂದೆ ವಿಷಯ ನಿನಗೆ ಗೊತ್ತೇ ಇದೆ, ಅವ್ರು ಇದಕ್ಕೆಲ್ಲ ಒಪ್ಪೋದಿಲ್ಲ. ಬಾ, ನಿನ್ನ ಮನೆ ಬಿಟ್ಟು ಬರ್ತೀನಿ. ಕರ್ಣ, 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 ನಮಸ್ಕಾರ ಸರ್. ಏನಪ್ಪ ಇದು? ಪೇಪರ್ನಲ್ಲಿ ನಿನ್ನ ಫೋಟೋ ಬಂದ ಮೇಲೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಪ್ರಾಕ್ಟೀಸ್ಗೂ ಬರ್ತಾ ಇಲ್ಲ. ಸಾರಿ ಸರ್, ಮನೆ ಕೆಲಸ ಸ್ವಲ್ಪ ಬಿಸಿ ಆಗಿದೆ. ಈ ಟೈಮ್ನಲ್ಲಿ ಹೀಗೆ ಪ್ರಾಕ್ಟೀಸ್ಗೆ ಚಕ್ಕರ್ ಕೊಟ್ರೆ ಹೇಗಪ್ಪ? ನೋಡು, ಕನಸು ಮನಸ್ಸಿನಲ್ಲೂ ಫುಟ್ಬಾಲ್ ಫುಟ್ಬಾಲ್ ಅಂತ ಒಂದೇ ಧ್ಯಾನ ಮಾಡ್ತಿರ್ಬೇಕು. ಇವತ್ತು ಬೆಳಿಗ್ಗೆ ಸ್ಪೆಷಲ್ ಆಗಿ ಡಾಕ್ಟರ್ ರಾಜೇಶ್ ಕೂಡ ನೀನ್ ಪ್ರಾಕ್ಟೀಸ್ ನೋಡಕ್ ಬಂದಿದ್ರು. ನೀನ್ ನೋಡಿದ್ರು ಪತ್ತೇನೆ ಇಲ್ಲ. ಇಲ್ಲ ಸರ್, ಸಾಯಂಕಾಲ ಖಂಡಿತ ಬರ್ತೀನಿ. ನಿಮ್ಮ ಮನೇಲಿ ಯಾರಾದ್ರೂ ನಿಂಗೆ ತೊಂದರೆ ಪಡಿಸಿದ್ರೆ ಹೇಳು, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ಹಾಗೆ ನಾ ಸ್ವಲ್ಪ ಹೊರಗೋಗ್ಬಿಟ್ಟು ಬರ್ತೀನಮ್ಮ. ವಿಷಯ ನಿಮ್ಗೆ ಗೊತ್ತೇ ಇದೆ. ಐ ಸೀನ್ ಈವ್ನಿಂಗ್ ಸರ್. ಓಕೆ ಓಕೆ. ಎಷ್ಟು ಸಾರಿ ನಾನು ನಿಂಗೆ ಹೇಳಿರೋದು, ನಾವು ಹೊರಗಡೆ ಹೋಗ್ಬೇಕಾದ್ರೆ ಎದುರಿಗೆ ಬರಬೇಡ ಅಂತ. ಅಪ್ಪ, ಅದು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸೋಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಮೊದಲು ನನ್ನ ಕೈಗೆ ಹಣ ಬರಲಿ, ಆಮೇಲೆ ಬಾಕಿ ಮಾತು. ಓಹ್, ಕನ್ನಡಕ ಮರ್ತು ಬಂದ? ರೂಮ್ನಲ್ಲಿ ಈಸಿ ಚೇರ್ ಪಕ್ಕದಲ್ಲಿ ಕನ್ನಡಕ ಇಟ್ಟಿದ್ದೀನಿ, ತಗೊಂಡು ಬಾ. ಚಿಕ್ಕಪ್ಪ, ತಾತ ಕನ್ನಡಕ ಕೇಳ್ತಿದ್ದಾರೆ. ಕಾಗದ ಪತ್ರಗಳೆಲ್ಲ ತೆಗೆದ್ರು. ಕಾಲ ಬಹಳ ಕೆಟ್ಟೋಯ್ತಪ್ಪ. ನಮ್ಮನೆ ನಾವು ಮಾರಬೇಕು ಅಂತಂದ್ರೆ ಸರ್ಕಾರ ರೂಲ್ಸ್, ಕಾನೂನುಗಳು, 108 ತಾಪತ್ರಯಗಳು. ನಾವಾಗೆ ಮಾರಕ್ ಹೋಯ್ತು ಅಂತಂದ್ರೆ ನಮ್ಮ ಪದಾರ್ಥನ ಬಹಳ ಕಡಿಮೆ ಕೇಳ್ತಾರಪ್ಪ. ಅಪ್ಪ, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸೋಕೆ ಹಣ ಕೊಡ್ತೀನಿ. ಹಣ ಎಲ್ಲಪ್ಪ ಇದೆ? ಅದಕ್ಕೆ ಒದ್ದಾಡ್ತಿದ್ದೇನೆ, ಒಂದೆರಡು ದಿವಸ ತಾಳು. ಮಾವ, ಸ್ವಲ್ಪ ಟೀ ತರ್ತೀನಿ. ಬೇಡಮ್ಮ, ಆಗ್ಲೇ 4 ಸತಿ ಕುಡ್ತಿದ್ದೀನಿ. ಹೆಚ್ಚಿಗೆ ಟೀ ಕುಡಿಯೋದು ಕಿಡ್ನಿಗೆ ಒಳ್ಳೇದಲ್ವಂತೆ. ಏನು, ನಾನು ಆರೋಗ್ಯವಾಗಿದ್ದೀನಿ. ಟೀ ತರ್ಕೊಡು, ಅಷ್ಟರೊಳಗೆ ಬರ್ತೀನಿ. ಅದಕ್ಕೆ ಅಪ್ಪ ಇತ್ತೀಚೆಗೆ ಬಹಳ ವಿಚಿತ್ರವಾಗಿ ಆಡ್ತಿದ್ದಾರೆ. ಮಗಳ ಮದುವೆ ಯೋಚನೆ. Thank you.
ಏನಲೇ ಅಪ್ಪನ ಜೇಬಿಂದ ದುಡ್ಡನ್ನ ಅಭೇಸ್ ಮಾಡ್ತಿದ್ಯಾ? ಬಾತ್ರೂಮ್ ನಲ್ಲಿ ಸ್ವಿಚ್ ಹಾಕಿದ್ರು ಬಲ್ಬ್ ಹತ್ತಲಿಲ್ಲ, ಅದೇನ್ ನೋಡು ಮರಿ. ಅಪ್ಪ ಮನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಡಿಸೈಡ್ ಮಾಡ್ಬಿಟ್ರ? ನಾ ಡಿಸೈಡ್ ಮಾಡಿದ್ರೆ ಏನಪ್ಪ, ಇರೋ ಟೈಮ್ ಸ್ವಲ್ಪ ಈ ಬ್ರೋಕರ್ಸ್ ಮನೆ ಕಾರ್ಪೊರೇಷನ್ ಆಫೀಸ್ ಅಲಿಯೋದ್ರಲ್ಲೇ ಆಗೋಗಿದೆ. ಅಪ್ಪ ಬಲ್ಬ್ ಹೋಗ್ಬಿಟ್ಟಿದೆ, ಜೇಬ್ನಲ್ಲಿ ದುಡ್ಡಿದೆ, ತಗೊಂಡೋಗಿ ಹೊಸ ಬಲ್ಬ್ ತಗೊಂಡ್ಬಾ. ಒಳ್ಳೆ ಸಂಬಂಧ, ಒಳ್ಳೆ ಹುಡುಗ, ನಮ್ ಜೈನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಏನೋ. ಅಲ್ಲಪ್ಪ ಮದುವೆಗೆ ಬೇಕಾಗಿರೋದು 60,000 ರೂಪಾಯಿ ತಾನೇ? ಅಷ್ಟೇ ಅನ್ಕೋ. ಒಂದ್ ವೇಳೆ ಮನೇನ್ ಮಾಡೋಕ್ ಆಗದೆ ಇದ್ರೆ ಫ್ರೆಜ್ ಮಾಡ್ಬೋದಲ್ಲ. ಗಿರಿಜನ ಇದೇ ಮಾತನೇ ಹೇಳ್ತಿದ್ಲು. ಅದ್ ಸರಿ, ನಮ್ಮನೆ ಅಡವಿಟ್ಕೊಳ್ಳಕ್ಕೆ ಯಾರಾದ್ರೂ ಪಾರ್ಟಿ ಇದಾರೋ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನೀವ್ ಎಸ್ ಅಂದ್ರೆ ನಾ ಟ್ರೈ ಮಾಡ್ತೀನಿ. ನಿಮ್ ದೊಡ್ಡ ಮಗ ಹೇಳ್ತಿದ್ರು ಮೈಸೂರ್ಗ್ ಹೋಗಿ ಶಾಂತಿ ಹತ್ರ ಪ್ರಯತ್ನ ಪಟ್ರೆ. ಶಾಂತಿ ಹತ್ರ ಅಲ್ಲ ಬೇಡಮ್ಮ, ಮಗಳು ಕೊಟ್ಟು ಅಳಿಯನ್ ಮುಂದೆ ಕೈ ಚಾಚೋದು ಒಳ್ಳೇದಲ್ಲ. ಛೇ, ಈ ಜಯನ್ ಮದುವೆ ಯೋಚನೆ ಎಲ್ಲ ಮರ್ತೋಗುತ್ತೆ. ಹಂಗಾಗಿ ಕೋರ್ಟ್ ಹತ್ರ ಶಾಂತಿ ಅವ್ರ ಬಾವ ಸಿಕ್ಕಿದ್ರಪ್ಪ, ಯಾವ್ದೋ ಕೇಸ್ಗೋಸ್ಕರ ಬಂದಿದ್ರಂತೆ. ನಮ್ ಜಯನ್ ಮದುವೆ ವಿಷಯ ಕೇಳಿ ತುಂಬಾ ಸಂತೋಷಪಟ್ರು. ಅಮ್ಮ ಜೈನ್ ಮದುವೆ ವಿಷಯ ಶಾಂತಿ ಕಾಗದ ಬರ್ದಿಯಾ? ಇವತ್ತು ಬರೀತೀನಿ. ಮೊದಲು ಬರೀ. 27ಕ್ಕೆ ಮದುವೆ ಅಂದ್ರೆ ಅವ್ಳ ಬರ ತುಂಬಾ ಕಷ್ಟ ಆಗ್ಬಿಡತ್ತೆ. ಯಾಕಪ್ಪ? ಅವ್ಳ ಮಕ್ಕಳಿಗೆ ಪರೀಕ್ಷೆ ಟೈಮ್ ಅಂತೆ, ಮೋಸ್ಟ್ಲಿ ಮದುವೆ ಮುಗಿದ ಮೇಲೆ ಬರ್ಬೋದು ಅಂತ ಕಾಣುತ್ತೆ. ನೋಡೋಣ ಈ ಮದುವೆ ಆಗುತ್ತೋ ಇಲ್ಲವೋ. ಮದುವೆ ಯಾಕಪ್ಪ ಆಗಲ್ಲ, ನಮಗ್ ಬೇಕಾಗಿರೋದ್ ಹಣ ಅಷ್ಟೇ ತಾನೆ. ನನ್ ಹೆಂಡ್ತಿನ ಅವಳ ತವ್ರ ಮನೆಗೆ ಕಳಿಸ್ತೀನಿ, ಅವಳು ಅವಳ ಅಪ್ಪನ ಹತ್ರದಿಂದ ಹಣ ತಗೊಂಡ್ಬರ್ತಾಳೆ. ಚೇಚೆ, ನೆಂಟ್ರೆಷ್ಟ್ ಹತ್ರ ಸಾಲ ಮಾಡೋದ? ನಾವೇನ್ ಸುಮ್ಮನೆ ಸಾಲ ಕೇಳ್ತಾ ಇಲ್ವಲ್ಲ, ಮನೆ ಆಧಾರ ಮಾಡ್ಕೊಡ್ತಾನೆ ಕೇಳ್ತಿದೀವಿ. ಅಮ್ಮ ನನ್ ಜೀವನದುದ್ದಕ್ಕೂ ಮರ್ಯಾದೆ ಕಾಪಾಡ್ಕೊಂಡು ಬಂದವ್ ನಾನು, ಯಾತಕ್ಕೂ ನನ್ನ ಮನಸ್ಸು ಇದಕ್ಕೆ ಒಪ್ತಾ ಇಲ್ಲ. ಯೋಚನೆ ಮಾಡಿ ಹೇಳ್ತೀನಿ, ಯಾವುದಕ್ಕೂ ಬೇಗ ಡಿಸೈಡ್ ಮಾಡೋದು ಒಳ್ಳೇದು. ಮಾವ ಟೀ ತಗೊಳ್ಳಿ. ಸಾವಿತ್ರಿ, ನಾನು ಇಲ್ಲೊಂದು ಪೇಪರ್ ಇಟ್ಟಿದ್ದೆ ನೋಡಿದ್ಯಾ? ಇಲ್ಲೇ ಇದೆಯಲ್ಲ. ಇದಿವತ್ತಿನ ಪೇಪರು, ನಿನ್ನೆ ಪೇಪರ್ ಇಟ್ಟಿದ್ದೆ. ಹುಡುಗರು ಯಾರಾದರೂ ಓದಕ್ ತಗೊಂಡು ಹೋಗಿರ್ಬೇಕು, ನೋಡ್ತೀವಿ. ನೋಡ್ತಾವ ಮಾಮ, ಅದ್ ನಂಗೆ ಬೇಕು, ಬೇಕೇ ಬೇಕು. ಕರ್ಣ ನಿನ್ನೆ ಪೇಪರ್ ನೋಡಿದ್ಯಾ? ಇಲ್ಲ ಅತ್ತೆ. ಅದ್ ನಿಮ್ ತಂದೆಗ್ ಬೇಕೇ ಬೇಕಂತೆ, ಪಕ್ಕದ ಮನೆಗೆ ಹೋಗಿ ಇಸ್ಕೊಂಡ್ ಬರ್ತೀಯಾ? ಆ ಹಳೆ ಪೇಪರ್ ನಲ್ಲಿ ಏನದಕ್ಕೆ ಸ್ಪೆಷಾಲಿಟಿ? ಅದರಲ್ಲಿ ನಿನ್ ಫೋಟೋ ಪ್ರಿಂಟ್ ಆಗಿದೆಯಲ್ಲೋ, ಅದನ್ನ ಆಗಾಗ ನೋಡ್ಬೇಕು ಅಂತ ಅವ್ರಿಗೆ ಆಸೆ. ಪ್ರತಿದಿನ ನನ್ನ ಫೋಟೋ ನೋಡಕ್ಕೆ ನಾನೇ ರಾಮಕೃಷ್ಣ ಪರಮಹಂಸನ ಇಲ್ಲ ಶಿರಡಿ ಸಾಯಿಬಾಬಾನ? ಜಯ ಏನದಕ್ಕೆ? ಪಕ್ಕದ ಮನೆಗೆ ಹೋಗಿ ನಿನ್ನೆ ಪೇಪರ್ ಇಸ್ಕೊಂಡ್ ಬಾಮ. ಯಾಕೆ? ನಿಮ್ಮ ಮೈದ್ನ ತಂದ್ರೆ ಅವನ್ ಕೈ ಸೋದೋಗುತ್ತೇನೋ. ನೀನ್ ಬಾ. ಕಿಡ್ನಿ ಬೇಕಾಗಿದೆ, ನನ್ನ ಮಗನ ಎರಡು ಕಿಡ್ನಿಗಳು ದುರ್ಬಲವಾಗಿವೆ. ಯಾರಾದರೂ ದಯಮಾಡಿ ಅವರ ಒಂದು ಕಿಡ್ನಿಯನ್ನು ದಾನ ಮಾಡಿದರೆ ನನ್ನ ಮಗನಿಗೆ ಜೀವದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ದಾನಿಗೆ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧ. 60,000 ಅಲ್ಲ, ಅದಕ್ಕಿಂತ ಹೆಚ್ಚಾದರೂ ಪರವಾಗಿಲ್ಲ, ಖರ್ಚು ಮಾಡ್ತೀನಿ. ಇದು ನನ್ನ ಕೊನೆ ಜವಾಬ್ದಾರಿ, ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ. ಯಾರಾದರೂ ದಯಮಾಡಿ ಅವರ ಒಂದು ಕಿಡ್ನಿಯನ್ನು ದಾನ ಮಾಡಿದರೆ ನನ್ನ ಮಗನಿಗೆ ಜೀವದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ದಾನಿಗೆ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧ. ಈಗಲೇ ಮನೆಯಲ್ಲಿ ಯಾರತ್ತಾದ್ರೂ ಕನ್ಸಲ್ಟ್ ಮಾಡೋ ಹಾಗಿದ್ರೆ ಮಾಡಿಬಿಡು, ಮನೆಯಲ್ಲಿ ದೊಡ್ಡವ್ರನ್ನೆಲ್ಲ ಒಂದು ಮಾತು ಕೇಳಿಬಿಡು. ಯಾಕೆ ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಅಂತ ತಪ್ಸ್ಕೋಬಾರ್ದು. ಇಲ್ಲ ಸರ್, ನನ್ನ ನಿರ್ಧಾರ ಕಡ್ಡಿ ಬರೋರು ನಮ್ಮ ಮನೇಲಿ ಯಾರೂ ಇಲ್ಲ. ಸರಿ, ನಾಳೆ ಬಾ, ಮೆಡಿಕಲ್ ಚೆಕಪ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇನ್ನೂ ಏನಾದರೂ ಮಾತಾಡೋದಿದೆಯಾ? ಸರ್, ಕಿಡ್ನಿ ಕೊಟ್ಟವ್ರಿಗೆ ಎಷ್ಟು ಬೇಕಾದರೂ ಹಣ ಕೊಡ್ತೀನಿ ಅಂತ ಪೇಪರ್ ಹಾಕ್ಸಿದಿರಲ್ಲ, ಅದು ನಿಜ ತಾನೆ? ಖಂಡಿತ, ನನಗಿರೋನು ಒಬ್ಬನೇ ಒಬ್ಬ ಮಗ, ಅವನ ಜೀವ ಉಳಿಸೋದಕ್ಕೆ
ನಾನು ಎಷ್ಟು ಹಣ ಬೇಕಾದರೂ ಖರ್ಚು ಮಾಡೋಕ್ ಸಿದ್ಧ ಹೇಳು. ನಿನಗೆ ಎಷ್ಟು ಹಣ ಬೇಕು? 60,000 ರೂಪಾಯಿ. 1 ರೂಪಾಯಿ ಕಮ್ಮಿನೂ ಬೇಡ, 1 ರೂಪಾಯಿ ಜಾಸ್ತಿನೂ ಬೇಡ. ಆದ್ರೆ ಒಂದ್ ಸ್ಮಾಲ್ ರಿಕ್ವೆಸ್ಟ್. ಏನ್ ಹೇಳು? ಆ ಹಣನ ಆಪರೇಷನ್ ಅಂತ ಮುಂಚೆ ಕೊಟ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ನಿನ್ನ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರೆ ಸಾಕು, ತಕ್ಷಣ ಹಣ ಕೊಟ್ಟು ಬಿಡ್ತೀನಿ. ಎಸ್, ಮಾರುತಿ ಸಿಮೆಂಟ್ಸ್ ಪ್ರೊಪರೈಟರ್ ಜೋಶಿ ಇದ್ದಾರಾ? ನಾನೇ ಮಾತಾಡ್ತಿರೋದು. ನಮಸ್ಕಾರ ಸರ್. ಪೇಪರ್ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಹೌದು, ನಾನೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಏನ್ ಸಮಾಚಾರ? ನಾನು ಕಿಡ್ನಿ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಸರ್. ನಿಮ್ ವಯಸ್ಸು? ಸರ್, ನೀವಾಗಲೇ ನನ್ನ ಪ್ರಾಮಿಸ್ ಮಾಡಿದ್ದೀರಾ ಸರ್? ದಯವಿಟ್ಟು ಮನಸ್ಸನ್ನ ಬದಲಾಯಿಸ್ಬಿಡಿ ಸರ್, ಪ್ಲೀಸ್. ವಯಸ್ಸು 60 ಸರ್. ಆದ್ರೆ ಆರೋಗ್ಯವಾಗಿದ್ದೀನಿ ಸರ್, ನೋಡಿದ್ರೆ ಅಷ್ಟು ವಯಸ್ಸು ಕಾಣೋದಿಲ್ಲ ಸರ್. ಐ ಆಮ್ ಸಾರಿ, ಯುವರ್ ಕಿಡ್ನಿ ಕೆನಾಟ್ ಬಿ ಆಫ್ ಎನಿ ಯೂಸ್ ಟು ಮೈ ಸನ್. ಯಾಕೆ ಅಂದ್ರೆ ನಿಮ್ ವಯಸ್ಸು ಜಾಸ್ತಿ ಆಯ್ತು ಸರ್. ದಯವಿಟ್ಟು, ಹಲೋ ಹಲೋ ಹಲೋ, ವಯಸ್ಸು ಜಾಸ್ತಿ ಆಯ್ತು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಹೌ ಆರ್ ಯು ಕನ್ನಡ ಸರ್? ಥ್ಯಾಂಕ್ ಯು. ಡಾಕ್ಟ್ರೆ, ಈ ಹುಡುಗ ನಿಮಗ್ ಗೊತ್ತಾ? ಅವನ್ಯಾರು ಗೊತ್ತಿಲ್ಲ, ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಹೀರೋ, ಒಳ್ಳೆ ಗೋಲ್ ಕೀಪರ್. ಹಿ ಹ್ಯಾಸ್ ಎ ಬ್ರಿಲಿಯಂಟ್ ಫ್ಯೂಚರ್. ಕರ್ಣ, ಇದೇನ್ ಜೋಶಿ ಜೊತೆ ಬಂದ್ಬಿಟ್ಟಿದ್ಯಲ್ಲ? ನಾನು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ನಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ದಾನೆ. ವಾಟ್? ನೀನೇನ್ ಮಾಡ್ತಾ ಇದ್ದಂತೆ ನಿಮ್ಗೆ ಗೊತ್ತಾ? ನಾವ್ ಇದ್ರ ಬಗ್ಗೆ ಮಾತುಕತೆಗಳೆಲ್ಲ ಮುಗಿಸಿದೀವಿ ಡಾಕ್ಟ್ರೆ. ಇಟ್ಸ್ ಯುವರ್ ಡ್ಯೂಟಿ ಟು ಸೇವ್ ಮೈ ಸನ್. ಇರಬಹುದು ಮಿಸ್ಟರ್ ಜೋಶಿ, ಆದ್ರೆ ಈತ ಕೂಡ ಡಾಕ್ಟರ್. ನೀವು ನಮ್ಮ ಫ್ಯಾಮಿಲಿ ಡಾಕ್ಟರ್, ಅದನ್ನ ಮರಿಬೇಡಿ. ಮಿಸ್ಟರ್ ಜೋಶಿ, ಮೊದಲು ನಾನು ಡಾಕ್ಟರ್, ಆಮೇಲೆ ನಿಮ್ ಫ್ಯಾಮಿಲಿ ಡಾಕ್ಟರ್. ನನ್ನ ಕರ್ತವ್ಯ ನಂಗೆ ಚೆನ್ನಾಗಿ ಗೊತ್ತು. ಕರ್ಣ, ಕಮ್ ವಿತ್ ಮೀ. ಕರ್ಣ, ಅವ್ರೇನೋ ಪೇಪರ್ಗಳು ಕೊಟ್ರು, ನೀನೇನೋ ಓದ್ದೆ, ಆ ವಯಸ್ಸಲ್ಲಿ ಏನೋ ನಿರ್ಧಾರಕ್ಕೆ ಬಂದೆ, ಇದೆಲ್ಲ ಸಹಜ. ಇಂಥ ದೊಡ್ಡ ವ್ಯವಹಾರದಲ್ಲಿ ಕೈ ಹಾಕುವಾಗ ಆಗು ಹೋಗುಗಳನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಕಿಡ್ನಿ ಅನ್ನೋದು ಕೈ ಬೆರಳಿನ ಹಾಗೆ, ಕತ್ತರಿಸಿದ್ರು ಏನೂ ಆಗಲ್ಲ ಅಂತ ತಿಳ್ಕೋಬೇಡ. ಅದು ಮನುಷ್ಯನ ದೇಹದಲ್ಲಿ ಅತ್ಯವಶ್ಯಕವಾದ ಒಂದು ಭಾಗ. ಇಲ್ನೋಡು, ಇದೇ ಕಿಡ್ನಿ, ಇದು ರೈಟ್ ಕಿಡ್ನಿ, ಇದು ಲೆಫ್ಟ್ ಕಿಡ್ನಿ, ಅಂದ್ರೆ ಕನ್ನಡದಲ್ಲಿ ಮೂತ್ರಪಿಂಡ ಅಂತ. ಇದು ನಮ್ಮ ಶರೀರದಲ್ಲಿ ಫಿಲ್ಟರ್ ಕೆಲಸ ಮಾಡುತ್ತೆ. ಇದ್ರ ಮೂಲಕನೇ ದೇಹದ ಒಳಗಿನ ಕಶ್ಮಲವೆಲ್ಲ ಹೊರಗಡೆ ಹೋಗೋದು, ರಕ್ತ ಶುದ್ಧಿ ಆಗೋದು. ಇದಿಲ್ಲ ಅಂದ್ರೆ ಕಶ್ಮಲ ದೇಹದೊಳಗೆಲ್ಲ ಹರಡಿ ರಕ್ತವೆಲ್ಲ ವಿಷ ಆಗುತ್ತೆ. ಆಫ್ಟರ್ವರ್ಡ್ಸ್ ಡಾಕ್ಟರ್, ಕಿಡ್ನಿ ಬಗ್ಗೆ ತಿಳ್ಕೊಂಡು ನಾನೇನ್ ಥೀಸಿಸ್ ಬರೀಬೇಕಾಗಿಲ್ಲ, PhD ತಗೋಬೇಕಾಗಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ನಮ್ಮ ದೇಹದಲ್ಲಿ 2 ಕಿಡ್ನಿ ಇರುತ್ತೆ. ಅದರಲ್ಲೂ ಒಂದು ಕೆಟ್ಟೋದ್ರೂ ಸರಿ, ಇಲ್ಲ ಕಿತ್ತಾಕಿದ್ರು ಸರಿ, ಪ್ರಾಣಕ್ಕೇನು ಅಪಾಯ ಇಲ್ಲ, ನಾರ್ಮಲ್ ಲೈಫ್ಗೆ ಏನು ತೊಂದರೆ ಆಗಲ್ಲ. ಮಿಸ್ಟರ್ ಜೋಶಿ ಅವ್ರ ಮಗನ್ಗೆ 2 ಕಿಡ್ನಿನೂ ಕೆಟ್ಟ ಹೋಗಿದೆ. ನಂದು ಒಂದು ಕಿಡ್ನಿ ಕೊಟ್ರೆ ಅವನು ಬದುಕೋತಾನೆ, ನನಗೂ ಸಹಾಯ ಆಗುತ್ತೆ. ನಿನಗೇನು ಸಹಾಯ ಆಗುತ್ತೆ? ಹಣ ಸಿಗುತ್ತೆ ಡಾಕ್ಟರ್. ಓ ಐ ಸಿ, ಹಣಕ್ಕೋಸ್ಕರ ಈ ನಿರ್ಧಾರ. ಕರ್ಣ, ನಾನು ನಿನಗೊಂದು ಅಡ್ವೈಸ್ ಮಾಡ್ತೀನಿ. ಆಪರೇಷನ್ ಮೇಜರ್ ಆಗಲಿ ಮೈನರ್ ಆಗಲಿ, ಯಾವುದೇ ಸರ್ಜನ್ ಮಾಡಲಿ, ಆ ಸರ್ಜನ್ ಎಷ್ಟೇ ಅನುಭವಶಾಲಿಯಾಗಿರಲಿ, ರಿಸ್ಕ್ ಆಫ್ ಲೈಫ್ ಇಸ್ ಆಲ್ವೇಸ್ ದೇ. ದಿನಬೆಳಗಾದ್ರೆ ಅಂತ ರಿಸ್ಕ್ ಬೇಕಾದಷ್ಟು ಇರುತ್ತೆ ಡಾಕ್ಟರ್. ರಸ್ತೆ ನಡ್ಕೊಂಡು ಬರ್ತಿರುವಾಗ ಮೋಟಾರ್ ಸೈಕಲ್ ಡಿಕ್ಕಿ ಹೊಡೆದ್ರು ಆಯ್ತು, ಲಾರಿನೋ ಬಸ್ಸು ಮೇಲೇರಿದ್ರು ಆಯ್ತು, ಜೀವ ಹೊರಟೋಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, 2ರಲ್ಲಿ 1 ಕಿಡ್ನಿ ಇದ್ರೆ ನೀನು ಓಡಾಡ್ಕೊಂಡಿರ್ಬಹುದು, ಆದ್ರೆ ಫುಟ್ಬಾಲ್ ಆಡೋಕೆ ಸಾಧ್ಯನೇ ಇಲ್ಲ. ಈ ವರ್ಷ ನೀನು ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಆಗಿದ್ಯಾ, ನಾಳೆ ನೀನು ನ್ಯಾಷನಲ್ ಟೀಮ್ಗೂ ಆಡಬಹುದು. ಈ ಆಪರೇಷನ್ನಿಂದ ನಿನ್ನ ಭವಿಷ್ಯಕ್ಕೆ, ನಿನ್ನ ಫುಟ್ಬಾಲ್ ಕೆರಿಯರ್ಗೆ ನೀನೇ ಕಲ್ಲು ಹಾಕೋತಾ ಇದೀಯಾ. ಡಾಕ್ಟರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಲಕ್ಷಾಂತರ ಪ್ರತಿಭಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರ ದುರಾದೃಷ್ಟನೋ, ಅವರ ಬಡತನನೋ, ಇಲ್ಲ ಯಾವುದೋ ಒಂದು ಸಮಸ್ಯೆನೋ ಅವ್ರ ಕೆರಿಯರ್ನೇ ಹಾಳು ಮಾಡಿಬಿಡುತ್ತೆ. ಆ ಗುಂಪನ್ನು ನಾನು ಒಬ್ಬ ಅಂತ ತಿಳ್ಕೊತೀನಿ. ಪ್ರತಿಯೊಬ್ಬ ತ್ಯಾಗಿನೂ ಮಹಾತ್ಮ ಗಾಂಧಿ ಆಗೋಕ್ಕಾಗಲ್ಲ ಡಾಕ್ಟರ್. ಪ್ರತಿಯೊಬ್ಬ ಕವಿನೂ ದಾರಾ ಬೇಂದ್ರೆ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬ ಚಿತ್ರಕಾರ ರವಿ ವರ್ಮ ಆಗೋಕ್ಕಾಗಲ್ಲ.
ನಾನು ದೊಡ್ಡವನಾಗದೇ ಇದ್ರೂ ಪರವಾಗಿಲ್ಲ ಡಾಕ್ಟರ್. ನನ್ನಿಂದ ಒಂದು ಸಣ್ಣ ಒಳ್ಳೆ ಕೆಲಸ ನಡೆದ್ರು ಅದು ನನಗೆ ಆತ್ಮ ಸಂತೋಷ ಕೊಡುತ್ತೆ. ಅಷ್ಟೇ ಸಾಕು. ಬನ್ನಿ ಡಾಕ್ಟರ್, ಬ್ಲಡ್ ಟೆಸ್ಟ್ ಮಾಡಿ. ಹ್ಯಾಪಿ ನ್ಯೂಸ್ ಟು ಯು ಮಿಸ್ಟರ್ ಜೋಶಿ. ಕರ್ಣನ ಬ್ಲಡ್ ಗ್ರೂಪು, ಟಿಶ್ಯೂಸು ಎಲ್ಲ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಡಾಕ್ಟರ್, ಆಪರೇಷನ್ ಯಾವಾಗ? ನಾಳೆನೆ ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು. ಆದರೆ ನೀನೊಂದು ಲೆಟ್ರ್ ಬರೆದು ಸೈನ್ ಮಾಡಿಕೊಡ್ಬೇಕು. ನನ್ನ ಸ್ವಂತ ಇಚ್ಛೆಯಿಂದ ನಾನು ಈ ಆಪರೇಷನ್ಗೆ ಒಪ್ಕೊಂಡಿದ್ದೀನಿ. ನನ್ನ ಸಾವಿಗೂ ಬದುಕಿಗೂ ನಾನೇ ಹೊಣೆ. ಸೈನ್ ಮಾಡು. ಯೋಚನೆ ಮಾಡ್ತಾ ಇದೀಯ? ನೀನೇ ಹೇಳ್ದೆ 60,000 ರೂಪಾಯಿ ಮೇಲೆ ಒಂದು ರೂಪಾಯಿನೂ ಬೇಡ ಅಂತ. ಸಾಲ್ದ? ನಿನಗೆಷ್ಟು ಬೇಕು ಕೇಳಪ್ಪ. ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಕೊಡಬಲ್ಲೆ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದ್ವೇಳೆ ನಾನು ಬದುಕಿದ್ರೆ ನಿಮ್ಮ ಹತ್ರ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ನಿಮಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದರೂ ಒಂದು ಕೆಲಸ ಕೊಡಿಸಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನನ ಕೆಲಸನೋ ಏನು ಕೊಟ್ಟರು ಸಾಕು ಸರ್. ಈ 60,000 ರೂಪಾಯಿನ ನನಗೆ ಬರೋ ಸಂಬಳದಿಂದ ಸ್ವಲ್ಪ ಸ್ವಲ್ಪನೇ ತೀರಿಸ್ತೀನಿ. ನಾನು ಖಂಡಿತ ನನ್ನ ಕಿಡ್ನಿನ ಮಾರ್ತಾ ಇಲ್ಲ ಸರ್. ನನ್ನ ತಂದೆ ವಯಸ್ಸಾದವರು, ಅವ್ರಿಗೆ ನಾನು ಯಾವ ಸಹಾಯನೂ ಮಾಡೋ ಸ್ಥಿತಿ ಇರಲಿಲ್ಲ ಸರ್. ಅದಕ್ಕೆ ಈ ರೀತಿ ಕಿಡ್ನಿನ ಫೈಟ್ ಮಾಡೋಣ, ಬರ್ತೀಯಾ? ಸುಮ್ ಸುಮ್ನೆ ನಾನೇ ಯಾಕೆ ನಿಮ್ಮ ಹತ್ರ ಫೈಟ್ ಮಾಡಲಿ? ಮತ್ತೆ ಅವತ್ತು ಬಸ್ ಸ್ಟಾಪ್ ಅಲ್ಲಿ ಒಳ್ಳೆ ಹೀರೋ ತರ ಫೈಟ್ ಮಾಡ್ದೆ ನೋಡಿ. ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡಿ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಇವತ್ತೊಂದ್ ದಿವಸ ನನ್ ಬಿಡ್ಬಿಡಿ. ಬಿಡ್ತೀವಿ ಬಿಡ್ತೀವಿ, ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಬಿಡ್ತೀವಿ. Thank you.
60,000 ರೂಪಾಯಿ ಚೆಕ್ ಇಲ್ಲಿದೆ. ನಾಳೆ ಫಸ್ಟ್ ಕ್ಲಿಯರೆನ್ಸ್ಗೆ ಮುಂಚೆನೆ ಬ್ಯಾಂಕ್ ಕಟ್ಬಿಡಿ. ಮಾವಯ್ಯ, ಸಾಲದ ಪತ್ರ ಇದರಲ್ಲಿದೆ, ಓದಿ ಸೈನ್ ಮಾಡಿಬಿಡಿ. ಓದೋದು ಏನಿದೆ ತಾಯಿ, ನಿಮ್ಮ ತಂದೆ ದೊಡ್ಡ ಲಾಯರು, ಸರಿಯಾಗಿ ಬರ್ತಿರ್ತಾರೆ. ಎಲ್ಲಿ ಸೈನ್ ಮಾಡು ಅಂತಂದ್ರೆ ಅಲ್ಲಿ ಮಾಡ್ಬಿಡ್ತೀನಿ. ಹಾಗಲ್ಲಪ್ಪ, ಇದು ಆಸ್ತಿಗೆ ಸಂಬಂಧಪಟ್ಟ ವಿಷಯ, ಯಾರಿಗೂ ಕೆಟ್ಟ ಹೆಸರು ಬರಬಾರ್ದು ಅಂತ. ನೀವು ಸೈನ್ ಮಾಡಿಟ್ಟಿರಿ, ನಾ ಬರ್ತೀವಪ್ಪ. ತಗೊಳ್ಳಿ ಮಾವಯ್ಯ. ಬನ್ನಿಯಪ್ಪ, ಯಾವಾಗ ನೀನ್ ಜವಾಬ್ದಾರಿ ಅರ್ಥ ಮಾಡ್ಕೋತೀಯೋ, ಯಾವಾಗ ಮನುಷ್ಯ ಅಂತ ಅನ್ನಿಸ್ಕೋತೀಯೋ, ಆ ದೇವ್ರಿಗೇ ಗೊತ್ತು. ನಿತ್ಯ ಮುಖ ನೋಡಿದ ತಕ್ಷಣ ಅಪ್ಪ ಲಗ್ನ ಪತ್ರಕ್ಕೆ ಪ್ರಿಂಟ್ ಮಾಡಿಸಕ್ ದುಡ್ಡು ಬೇಕು ಅಂತ ಕೇಳ್ತಿದ್ದೆ. ಇವತ್ತು ದುಡ್ಡಿದೆ, ನೀನೇ ಪತ್ತೆ ಇಲ್ಲ. ಇದೇ ಮ್ಯಾಟ್ರ್ ತಗೋ, ನಾಳೆ ಬೆಳಗ್ಗೆನೆ ಪ್ರೆಸ್ ಕೊಟ್ಬಿಡು. ಅಪ್ಪ, ಏನಪ್ಪ? ಜಯನ್ ಮದ್ವೆಗೆ ಈ ಮನೆ ಮಾರೋದು ಬೇಡ, ಪ್ಲಡ್ಜ್ ಮಾಡೋದು ಬೇಡಪ್ಪ. ಮತ್ತೆ ದುಡ್ಡು ಎಲ್ಲಿಂದ ಬರುತ್ತಪ್ಪ? ದುಡ್ಡು ನಾ ತಂದಿದ್ದೀನಪ್ಪ. ನೀನೆ ಎಷ್ಟು ತಂದಿದ್ದಿ? 60,000 ರೂಪಾಯಿ. ಎಲ್ಲಿಂದ ತಂದೆ? ಎಲ್ಲಿ ಲೂಟಿ ಮಾಡ್ದೆ? ಮಗಳು ಅಯೋಗ್ಯ. ನನ್ನ ಮಗನ ಹುಟ್ಟಿ ಇಂಥ ಕೆಲಸ ಮಾಡೋದ? ಈ ಹಣದಲ್ಲಿ ನನ್ನ ಮಗಳು ಮದುವೆ ಮಾಡೋದಕ್ಕಿಂತ ಅವಳಿಗೂ ಒಂದು ತೊಟ್ಟು ವಿಷ ಕೊಟ್ಟು ನಾನು ಸತ್ತೋಗೋದು ಎಷ್ಟೋ ವಾಸಿ. ಚಿಚಿ ಚಿಚಿ, ನಿನ್ ಮುಖ ನೋಡುದು ಮಹಾಪಾಪ. ತೊಲಗಾಚೆ, ಗೆಟ್ ಔಟ್. ಉಪ್ಪಿನ ಕಾಲದಲ್ಲಿ ಎಂಥ ಒಂದು ಕೆಟ್ಟ ಹೆಸರು ತಂದು ಬಿಟ್ಟಿವು, ಇನ್ನು ಯಾಕಿಲ್ಲಿದ್ದಿ? ಹೋಗಾಚೆ. ಅಪ್ಪ, ನಿಮ್ ಮಗನಲ್ಲಿ ನಿಮ್ಮ ನಂಬಿಕೆ ಇಲ್ವಾ? ಅಪ್ಪ, ನಾನು ಕಳ್ತನ ಮಾಡ್ತೀನ. ಮತ್ತೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು?
ಶಾಂತಕ್ಕ ಕೊಟ್ಲು. ಶಾಂತಕ್ಕ ಅವಳಲ್ಲಿ ಸಿಕ್ಕಿದ್ಲು. ನಾನು ಮೈಸೂರಿಗೆ ಹೋಗಿದ್ದೆ ಜಯನ್ ಮದುವೆಗೆ. ಈ ಮನೆ ಒತ್ತೆ ಇಡ್ತಿರೋ ವಿಷಯ ಕೇಳಿ ಕಣ್ಣೀರು ಹಾಕ್ಕೊಂಡ್ಲು. ಈ ಹಣನ ಕೊಟ್ಟು ನಿಧಾನವಾಗಿ ವಾಪಸ್ ಕೊಡಿ ಅಂತ ಹೇಳಿದ್ಲು. ಈ ವಿಷಯ ಮೊದಲೇ ಯಾಕೋ ಹೇಳಿಲ್ಲ? ನಿನ್ನ ಹತ್ರ ಇಷ್ಟೊಂದು ನೋಡಿದಾಗ ನನಗೆ ಬೇರೆ ಯೋಚನೆ ಬರಲಿಲ್ಲಪ್ಪ. ಯಾಕೋ ನನಗೆ ಗೊತ್ತಾಗ್ತಿಲ್ಲ, ಈಚೀಚೆಗೆ ನನಗೆ ಯಾರ ಮೇಲೂ ನಂಬಿಕೆ ಬರ್ತಾ ಇಲ್ಲ. ನನ್ನಲ್ಲೇ ನಂಬಿಕೆ ಕಳ್ಕೊತಾ ಇದ್ದೀನಿ. ನಿಮ್ಮ ಅದಕ್ಕೇನು ಬರೇಳಪ್ಪ, ದುಡ್ಡನ್ನ ಒಳಗಡೆ ಇಡ್ಲಿ. ಅದಕ್ಕೆ ಆಗ್ಲಿ ಮಲಗ್ಬಿಟ್ರಪ್ಪ. ಮಲ್ಕೊಂಬಿಟ್ಲು? ನಿನಗೆ ಊಟ ಹಾಕ್ತೇನೆ. ನಾನೇ ಬಲವಂತ ಮಾಡಿ ಮಲ್ಕೊಳ್ಳಿ ಅಂತ ಕಳಿಸ್ತೆ. ನಾಳೆಯಿಂದ ಮದುವೆ ಕೆಲಸ ಬೇರೆ ಶುರು ಆಗುತ್ತೆ. ಪಾಪ ಇವತ್ತಾದರೂ ನಿಮ್ಮದಿಂದ ನಿದ್ರೆ ಮಾಡಲಿ. ಸರಿ, ದುಡ್ಡನ್ನ ಬೇರು ಒಳಗಿಡು. ಏನಪ್ಪ ಇದು, ಇದ್ದಕ್ಕಿದ್ದಾಗೆ ನಮಸ್ಕಾರ ಮಾಡ್ತಿದ್ದಿ? ನಾಳೆ ಮ್ಯಾಚ್ಗೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದೀನಪ್ಪ. ಬೆಳಗಿನ ಜಾವ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ನೀವು ಮಲಗಿರ್ತೀರಾ, ಸುಮ್ಗೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ. ಈಗ ನೀವು ಡೆಲ್ಲಿಗೆ ಹೋಗ್ತಿದೀಯಾ, ಹಾಗಾದ್ರೆ ಮದುವೆ ಕೆಲಸಗಳನ್ನ ಯಾರು ಗಮನಿಸ್ಕೊಳ್ಳೋರು? ಅಪ್ಪ ನಾನೀಗ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀನಿ. ಈ ಮ್ಯಾಚ್ನಲ್ಲಿ ನನ್ನ ಬಾಳಿನ ಭವಿಷ್ಯನೇ ಅಡಗಿದೆ. ಒಂದ್ವೇಳೆ ಈ ಮ್ಯಾಚಲ್ಲಿ ನಾನು ಗೆದ್ದು ಬಿಟ್ರೆ ನನಗೊಂದು ಕೆಲಸನೂ ಸಿಕ್ಕತ್ತಪ್ಪ. ಹೌದೌದು, ಜೈನ್ ಮದುವೆ ನನಗೆ ಎಷ್ಟು ಮುಖ್ಯನೋ ನಿನಗೊಂದು ಕೆಲಸ ಸಿಕ್ಕೋದು ಅಷ್ಟೇ ಮುಖ್ಯ. ದೇವ್ರು ಒಳ್ಳೇದು ಮಾಡಲಿ, ಮುಹೂರ್ತೊತ್ತಿಗೆ ಊರಿಗೆ ಬಂದ್ಬಿಡು. ಸಾರಿ ಟು ಡಿಸ್ಟರ್ಬ್ ಯು, ನಾನಿಗೊಂದು ವಿಷಯ ಹೇಳಬೇಕು. ಬಾ. ಏನು? ಜಯಾ, ನಾವು ಮ್ಯಾಚ್ ಗೆದ್ಬಿಟ್ರು ಕಣೆ. ವಿ ವನ್ ದ ಮ್ಯಾಚ್. ಅಂದ್ರೆ ನಮ್ ಸೆಕೆಂಡ್ ಬ್ರದರ್ ಅವನ್ ವೈಫು ಈ ಮನೆ ವ್ಯವಹಾರದಲ್ಲಿ ಕೈ ಹಾಕಿದ್ರು, ಅದು ಆಫ್ ಸೈಡ್ ಆಗೋಯ್ತು. ಅರ್ಥ ಆಗ್ಲಿಲ್ಲ. ಈ ಮನೆ ಅಡ ಇಡೋದ್ರ ಬದಲು ಫ್ರೀ ಕಿಕ್ ಆಯ್ತು. ಇನ್ಮೇಲೆ ಈ ಮನೆಯಲ್ಲಿ ಯಾರು ಅಳೋ ಗೋಜಿಲ್ಲ. ಮನೇನ ಪ್ಲಡ್ಜ್ ಮಾಡೋ ನೆಸೆಸಿಟಿನೂ ಇಲ್ಲ, ಮಾರೋ ಅಗತ್ಯನೂ ಇಲ್ಲ. ನೀನು ಮೈ ಡಿಯರ್ ಸ್ವೀಟ್ ಸಿಸ್ಟರ್, ಅಯ್ಯೋ ನನಗೋಸ್ಕರ ಮನೆ ಮಾಡಬೇಕಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ವಯಸ್ಸಾದ ನಮ್ಮ ತಂದೆ ಅವರ ಸ್ವಂತ ಹಣದಿಂದ ಅದ್ಧೂರಿಯಾಗಿ ನನ್ನ ಆಸೆಯಂತೆ ನಿನ್ನ ಆಸೆಯಂತೆ ಈ ಮನೆಗೆಲ್ಲ ಚಿಕ್ಕ ಚಿಕ್ಕ ಬಲ್ಬ್ ಹಾಕ್ಸಿ ದೊಡ್ಡ ಮಂಟಪ ಹಾಕ್ಸಿ ಮದುವೆ ಮಾಡಿಕೊಟ್ರು ಅಂತ ನೀನು ಹೆಮ್ಮೆಯಾಗಿ ಆನಂದವಾಗಿ ನಿನ್ನ ಗಂಡನ ಮನೆಗೆ ಹೋಗೋದು ಸಂತೋಷ ತಾನೆ? ಅಪ್ಪಂಗ್ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದೇ ಈ ಕರ್ಣನ ಟಾಪ್ ಸೀಕ್ರೆಟ್. ಅದ್ಕೇನ್ ಕೇಳು, ಎಲ್ಲ ಹೇಳ್ತಾರೆ. ಈಗ ನೀ ನೆಮ್ಮದಿಯಾಗಿ ನಿದ್ದೆ ಮಾಡು. ಓಕೆ, ಗುಡ್ ನೈಟ್. ಗುಡ್ ನೈಟ್. ಗುಡ್ ಬೈ. ಯಾವಾಗ ಬಂದ್ಯೋ ಮನೆಗೆ? ನಾನು ಆಗ್ಲೇ ಬಂದೆ. ನಿಮ್ ರೂಮ್ ಬಾಗ್ಲಾಕಿತ್ತು, ಅಪ್ಪನ ರೂಮ್ ಹೋಗಿದ್ದೆ. ಸುಳ್ಳು ಹೇಳ್ತಿದೀಯ, ನಿನ್ ಬೆಳಿಗ್ಗೆಯಿಂದ ನಾನು ನೋಡ್ಲೇ ಇಲ್ಲ. ನನ್ನ ಹಣೆ ಬರಾನೆ ಅಷ್ಟು. ಈ ಮನೆ ನಾನು ಇರ್ತೀನೋ ಇಲ್ವೋ ಯಾರು ವಿಚಾರಿಸ್ಕೊಳ್ಳೋದಿಲ್ಲ. ನಿಮಗೆ ನನ್ ಮೇಲೆ ಸ್ವಲ್ಪ ಪ್ರೀತಿ ಇತ್ತು, ವಿಚಾರಿಸ್ಕೊತಾ ಇದ್ರಿ. ಈ ನಡುವೆ ನಾನು ನೋಡಿದ್ರೆ ನೀವು ಮುಖ ತಿರ್ಸ್ಕೋತೀರಾ? ಈ ನಾಟಕ ಎಲ್ಲ ಇರ್ಲಿ, ಬೆಳಗ್ಗಿನಿಂದ ಎಲ್ಲಿ ಹೋಗಿದ್ದೆ? ನಿಮ್ಗೆ ಒಂದ್ ಸಂತೋಷ ಸುದ್ದಿ ತರೋಕೆ, ಮೈಸೂರಿಗೆ. ಅಲ್ಲಿಗೆ ಯಾಕೆ ಹೋಗಿದ್ದೆ ಹೇಳ್ಬಿಡ್ಲಾ? ಶಾಂತಕ್ಕ 60,000 ರೂಪಾಯಿ ಕೊಟ್ಲು. ಹೋಗೋಕ್ ಮುಂಚೆ ನನಗ್ಯಾಕೋ ಹೇಳಲಿಲ್ಲ? ಎಲ್ರಿಗೂ ಹೇಳ್ಬಿಟ್ಟು ಹೋಗಿದ್ದಿದ್ರೆ ಈ ಸರ್ಪ್ರೈಸ್ ಎಲ್ಲಿರ್ತಿತ್ತು ಅದ್ಗೆ? ಅಕಸ್ಮಾತ್ ಅವ್ಳು ಹಣ ಕೊಡದೆ ಇದ್ದಿದ್ರೆ ಹ್ಯಾಪ್ ಮೋರೆ ಹಾಕೊಂಡು ನಿಮ್ ಎದುರುಗಡೆ ನಿಂತ್ಕೋಬೇಕಾಗಿತ್ತು. ಏನಪ್ಪ ತಲೆ ಮೇಲಿದ್ದು ದೊಡ್ಡ ಭಾರನೇ ಇಳಿಸ್ಬಿಟ್ಟೆ. ಅದ್ಕೆ
ಈ ಸಂತೋಷದಲ್ಲಿ ನೀವು ಸ್ವಲ್ಪ ಕೂತ್ಕೊಳ್ಳಿ. ಇರ್ಲಿ ಹೇಳು. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಕು. ಸರಿ, ಈಗ ಹೇಳು. ಇಷ್ಟೊಂದು ಭಕ್ತಿ ನನಗ್ ಬೇಕಾಗಿಲ್ಲ. ನನಗ್ ಬೇಕು ಅದಕ್ಕೆ ನಿಮ್ ಪಾದದ ಧೂಳು, ನನಗ್ ವಿಜಯ ತಿಲಕ, ನಿಮ್ಮ ಆಶೀರ್ವಾದ, ನನಗ್ ರಕ್ಷಾ ಕವಚ. ನಾಳೆ ಮ್ಯಾಚ್ನಲ್ಲಿ ನೀವು ದೇವತೆ ಹಾಗೆ ನನ್ನ ಬೆನ್ನಿಂದೆ ನಿಂತ್ಕೊಂಡು ನನ್ನ ಕಾಪಾಡ್ತಿರೋ ನಂಬಿಕೆ ನನಗಿದೆ. ಕಷ್ಟವಾ ಶಾಟು, ಕಾರ್ನರ್ಸು, ಪೆನಾಲ್ಟಿ ಕಿಕ್ಕು ಎಲ್ಲಾನು ತಡೆಯೋ ಶಕ್ತಿ ಕೊಡಿ. ನೀನೇನು ಹೇಳ್ತಿದ್ಯೋ ಅದಕ್ಕೆ ನಾಳೆನೇ ನನ್ನ ಫೈನಲ್ ಮ್ಯಾಚ್, ನಾನು ಗೆಲ್ತೀನಿ ಅದಕ್ಕೆ. ಖಂಡಿತ ಗೆಲ್ತೀಯ. ನೀನು ಊಟ ಮಾಡು, ನಾನು ಮಾವನವ್ರಿಗೆ ಔಷಧಿ ಕೊಟ್ಟು ಬರ್ತೀನಿ. ಅದಕ್ಕೆ ಅಪ್ಪ ಆಗ್ಲಿ ನಿದ್ದೆ ಮಾಡ್ಬಿಟ್ರು ಇಷ್ಟು ಬೇಗ? ನನ್ನ ಚಿಂತೆ ಎಲ್ಲ ದೂರ ಆಯ್ತು, ಈ ಕಣ್ಣು ತುಂಬಾ ನಿದ್ದೆ ಮಾಡ್ತೀನಿ ಅಂತಂದ್ರು. ನನಗೂ ಅಷ್ಟೇ ಅದಕ್ಕೆ, ನನ್ನ ಚಿಂತೆ ಎಲ್ಲ ಹೊರಟೋಯ್ತು. ನನ್ನ ಇಡೀ ಜೀವಮಾನದ ಊಟನೆಲ್ಲ ಇವತ್ತೇ ಮಾಡ್ಬಿಡ್ತೀನಿ. ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತ ರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀ ದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ಚಂಡಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದು ದೇವರು, ಬಾಳೆಂಬಾಟದಿ ಚಂಡಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದು ದೇವರು. ಇಂದಲ್ಲ ನಾಳೆ ಸಾಯೋದೆ ಎಲ್ಲರೂ, ಏನಾದರೆ ನೀಗ ನಿನ್ನನ್ನು ಮರೆಯರು. ಆ ಕರ್ಣನಂತೆ
ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಬಂದ್ಬಿಟ್ಯಾ? ಬಾ. ಡಾಕ್ಟರ್, ಬೆಳಗ್ಗೆಯಿಂದ ಎಷ್ಟೊಂದು ಇಂಜೆಕ್ಷನ್ ಕೊಡ್ತಾ ಇದ್ದೀರಾ ಡಾಕ್ಟರ್? ಆಪರೇಷನ್ ಇವತ್ತಾ ಇಲ್ಲ ನಾಳೆನಾ? ಹೆಚ್ಚಿಗೆ ಮಾತಾಡಿ, ಸ್ಟ್ರೈನ್ ಮಾಡ್ಕೋಬೇಡ. ಯು ನೀಡ್ ರೆಸ್ಟ್ ಡಾಕ್ಟರ್. ಆ ಆಪರೇಷನ್ ಮುಗಿದ್ಮೇಲೆ ನನಗೆ ಪ್ರಜ್ಞೆ ಬರುತ್ತಲ್ವಾ? ಹ್ಮ್. ಆಗ ನನ್ನ ತಂಗಿನ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ನೋಡೋಕೆ ನಾನು ಇಷ್ಟಪಡ್ತೇನೆ. ನಾಳೆನೆ ನನ್ನ ತಂಗಿ ಮದುವೆ. ನಿನ್ನ ತಂಗಿ ಮದುವೆಗೋಸ್ಕರ ಇದೆಯಾಗಣ. ವೆರಿ ಗುಡ್. ಕರ್ಣ ನೋಡಮ್ಮ ಎಂಥ ಕೆಲಸ ಮಾಡಿದ್ದಾನೆ. ಮದುವೆ ದಿವಸನೇ ಎಲ್ಲೋ ಹೊರಟೋಗಿದ್ದಾನೆ. ನನಗೂ ಕೂಡ ಹೇಳಿಲ್ಲಕ್ಕೆ. ಜಯ, ಇಷ್ಟು ದಿವಸ ನನ್ನ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅವಳು ಹೊರಟು ಬರ್ತೀನಿ ಅಂತ ಹೇಳಕ್ ಬಂದಾಗ ನಾನು ಆತರ ಪಟ್ಟು ಮದುವೆ ಮಾಡಿದೆ ಅಂತ ಅನಿಸ್ಬಿಡ್ತು. ಜಯ ಇನ್ನೂ 4 ದಿನ ನಮ್ಮನೇಲಿ ಇರಬೇಕಾಗಿತ್ತು. ಯಾವತ್ತಾದ್ರೂ ಒಂದಿನ ಅತ್ತೆ ಮನೆಗೆ ಕಳಿಸ್ಲೇಬೇಕಲ್ಲ. ಅಮ್ಮ, ಅವಳು ಹೋಗುವಾಗ ಏನಾದರೂ ಹೇಳ್ಬಿಟ್ಟು ಹೋದ್ಲ? ಕರ್ಣ ಬಂದ ತಕ್ಷಣ ಅವ್ರ ಮನೆ ಕಳಿಸ್ಬೇಕಂತೆ. ಅವನು ಈ ಮದುವೆ ಹೊತ್ತಿಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇಲ್ಲಿ ನಿಲ್ಸಪ್ಪ. ಎಲ್ಲಿ ಕೊಡು. ಕೊಡು ಮಮ್ಮಿ. ಓಹ್,
ಶಾಂತಿ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನಮಸ್ತೆ ಆಂಟಿ. ನಮಸ್ತೆ ನಮಸ್ತೆ. ಒಳಗಡೆ ಹೋಗುಮ. ಜಯ ಗಂಡನ್ ಮನೆಗೆ ಹೊರಟೋಗ್ಬಿಟ್ಲಕ್ಕೆ? ಈಗ ತಾನೇ ಹೋದ್ಲು, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರೆ ನೋಡಬಹುದಾಗಿತ್ತು. ಏನ್ ಮಾಡ್ಲಿ ಅತ್ತಿಗೆ, ಹುಡುಗರಿಗೆ ನಿನ್ನೆ ತಾನೇ ಪರೀಕ್ಷೆ ಮುಗೀತು, ಮದ್ವೆಗಂತೂ ಬರೋಕಾಗ್ಲಿಲ್ಲ. ಗಂಡನ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಜಯನಾದ್ರೂ ನೋಡೋಣ ಅಂತ ಬಂದೆ, ಆದ್ರೆ ಅದಕ್ಕೂ ಲೇಟ್ ಆಗೋಯ್ತು. ಹುಡುಗ ಹೇಗಿದ್ದಾನೆ? ಚೆನ್ನಾಗಿದ್ದಾನಾ? ತುಂಬಾ ಲಕ್ಷಣವಾಗಿದ್ದಾನೆ ಶಾಂತಿ. ನಮ್ಮ ಮಾವನವರು ನಿನ್ನ ತುಂಬಾ ಹೊಗಳ್ತಾ ಇದ್ರು, ಹತ್ತು ಜನದ ಕೆಲಸನ ನಮ್ ಶಾಂತಿ ಒಬ್ಳೇ ಮಾಡದ್ಲು ಅಂತ ಹೇಳ್ತಾ ಇದ್ರು. ನಾನೇನ್ ಮಾಡ್ದೆ ಅದ್ಕೆ ಶಾಂತಿ? ಎಂಥ ದೊಡ್ಡ ಮನಸ್ಸಮ್ಮ ನಿಂದು. ಕರ್ಣನ್ ಜೊತೆ ನೀನ್ 60,000 ಕಳಿಸ್ತಾ ಇದ್ದಿದ್ರೆ ಇವತ್ತಿ ಮನೆ ಕಂಡೋರ್ ಪಾಲಾಗ್ತಾ ಇತ್ತು. ಏನು 60,000 ರೂಪಾಯಿನ ನಾನು ಕರ್ಣನ್ ಕೈಲಿ ಕಳ್ಸಿದ್ನ? ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿ ಬರ್ಬೇಕು? ಹಾಗಾದ್ರೆ ಕರ್ಣ ಮೈಸೂರಿಗೆ ಬಂದಿರ್ಲಿಲ್ವಾ? ಬಂದಿದ್ದ, ಅದ್ಯಾವ್ದೋ ಫುಟ್ಬಾಲ್ ಮ್ಯಾಚ್ ಬಂದ್ಬಿಟ್ಟು 6 ತಿಂಗಳ ಕೆಳಗೆ. ಹಾಗಾದ್ರೆ ನೀನ್ ದುಡ್ಡು ಕೊಡ್ಲಿಲ್ವಾ? ಇಲ್ಲ, ದೇವರಾಣೆಗೂ ಇಲ್ಲ. ನಳಿನಿ ನನ್ ಜೊತೆ ಬಾಮ. ನೋಡಿ ಅಲ್ಲಿದ್ದಾನೆ. ನನಗನ್ಸುತ್ತೆ ಬ್ಯಾಂಕ್ ಲೂಟಿ ಮಾಡಿರೋ ಜೊತೆ ಇವನು ಸೇರಿರ್ಬೇಕು. ನಿನ್ ಮಾತ್ ನಿಜ ಇರ್ಬೇಕು ಕಣೆ. ಕರ್ಣ ಮನೆ ಬಿಟ್ಟು ಹೋದ್ ಮಾರನೇ ದಿನ ಬೆಳಿಗ್ಗೆ ಪೇಪರ್ ನಲ್ಲಿ ಬ್ಯಾಂಕ್ ಕೊಳ್ಳೆ ಹೊಡೆದು 60,000 ರೂಪಾಯಿ ದೋಚಿದ್ದಾರೆ ಅಂತ ಬಂದಿತ್ತು. ಕೆಲ್ಸದ ಬಾರ್ದು ಮಾತ್ರ ಯಾಕೆ ಮಾತಾಡ್ತೀರಾ? ಮನೆಗ್ ಬಂದ್ಮೇಲೆ ಅವನ್ನೇ ಕೇಳಿದ್ರಾಯ್ತು. ಅವನಲ್ಲಿ ಬರ್ತಾನೆ, ಪೊಲೀಸ್ ನನಗೆ ಹೆದರ್ಕೊಂಡು ತಲೆ ಮರೆಸ್ಕೊಂಡಿದ್ದಾನೆ. ಅಣ್ಣ, ನಾನ್ ಬಹಳ ಗೌರವಿಸ್ತಾನೆ, ಎಲ್ಲದಕ್ಕಿಂತ ಮರ್ಯಾದೆ ಮುಖ್ಯ. ಅವ್ನ ನನ್ನ ತಮ್ಮನೇ ಆದ್ರೇನು? ಎಸ್ ಕೌಂಟ್ರಲ್ ಇಸ್ ಕೌಂಟ್ರಲ್. ಅವನ ಖಂಡಿತ ನಾನು ಬೇಲ್ ಕೊಟ್ಟು ಮಾತಾ ಬಿಡಿಸೋಲ್ಲ. ನೀವ್ ಯಾರು ಬೇಲ್ ಕೊಟ್ಟ ಅವನ್ನ ಬಿಡಿಸೋ ಅಗತ್ಯನೂ ಇಲ್ಲ, ಆ ತಬ್ಲಿ ಬಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ. ಎಲ್ಲ ನಿಮ್ಮಿಂದ ಅದಕ್ಕೆ ನೀವು ಅವನ್ನ ವಹಿಸ್ಕೊಂಡು ವಹಿಸ್ಕೊಂಡು ಡಾಕೋತರ ಆಗೋದ? ಪಾಪ, ಈ ವಯಸ್ಸಿನಲ್ಲಿ ನಮ್ ತಂದೆ ಅದ್ ಹ್ಯಾಕ್ ತಲೆ ಎತ್ಕೊಂಡು ಓಡಾಡ್ತಾರೋ ಏನು? ಮಾವ ತಲೆ ತಗ್ಸುವಂತ ಕೆಲ್ಸನ ಅವ್ರ ಮಗ ಕರ್ಣ ಮಾಡ್ತಾನೆ ಅಂತ ಅನ್ಕೋತೀರಾ? ಹಾಗಾದ್ರೆ ರಾತ್ರೋ ರಾತ್ರಿ 60,000 ರೂಪಾಯಿ ಹ್ಯಾಕ್ ಬಂತು? ಏನ್ ಲಾಟ್ರಿ ಹೊಡಿದ? ನೀವು ಸಾಹುಕಾರ್ ಜೋಶಿಯವರ ಹೆಸರು ಕೇಳಿದಿರಾ? ಮಾರುತಿ ಸಿಮೆಂಟ್ ಫ್ಯಾಕ್ಟರಿ, ಮಾರುತಿ ಟೆಕ್ಸ್ಟೈಲ್ಸ್, ಆ ಕೋಟ್ಯಾಧೀಶ್ವರ ಯಾರು ಗೊತ್ತಿಲ್ಲ? ಅವರ ಒಬ್ಬನೇ ಮಗನಿಗೆ 2 ಕಿಡ್ನಿಗಳು ಕೆಟ್ಟ ಹೋಗಿತ್ತು. ನಿಮ್ ತಮ್ಮ ಕರ್ಣ ತನ್ನ ಒಂದು ಕಿಡ್ನಿನ ಅವನಿಗೆ ಕೊಟ್ಟು ಆ ಹುಡುಗನ ಪ್ರಾಣ ಉಳಿಸ್ದ. ಅವರ ತಂದೆ ಹತ್ರ 60,000 ತಗೊಂಡು ತನ್ನ ತಂಗಿ ಮದುವೆ ಮಾಡಿಸ್ದ. ಇಲ್ಲಿ ನಾವೆಲ್ಲ ಮದುವೆ ಆನಂದದಲ್ಲಿ ಲಾಡು ಚಿರೋಟಿ ತಿಂತ ಇದ್ರೆ ಆ ತಬ್ಬಲಿ ಅಲ್ಲಿ ಆಪರೇಷನ್ ಟೇಬಲ್ ಮೇಲೆ ಸಾವು ಬದುಕಿನ ಜೊತೆ ಹೋರಾಡ್ತಿದ್ದ. ಯಾವ ಫುಟ್ಬಾಲ್ಗೋಸ್ಕರ ಅವನ್ ನಮ್ಮೆಲ್ಲರ ಹತ್ರ ಬಯಸ್ಕೊತಿದ್ನು, ಯಾವ ಫುಟ್ಬಾಲ್ ಅವನ ಭವಿಷ್ಯದ ಕನಸಾಗಿತ್ತು, ಅವನ ಬಾಳಿನ ಉಸಿರಾಗಿತ್ತು, ಅದನ್ನ ಒಂದೇ ಸಾರಿ ಮರಿಬೇಕಾಗುತ್ತೆ ಅಂತ ತಿಳಿದಿದ್ರು. ತನ್ನ ತಂಗಿ ಮದುವೆಗೋಸ್ಕರ ಈ ತ್ಯಾಗ ಕೊಪ್ಕೊಂಡು ನಗ್ನಗ್ತಾ ಬಾಂಡಕ್ಕೆ ಸೈನ್ ಮಾಡಿದ್ದಾನೆ. ಮನೆಯಲ್ಲಿ ಕೆಲಸಕ್ಕೆ ಬಾರದವನು, ನಿಮ್ಮಷ್ಟೇ ಓದಿಲ್ದೇ ಇರೋನು, ತನ್ನ ದೇಹದ ಭಾಗನೇ ಕೊಯ್ದುಕೊಟ್ಟು ಒಡ ಹುಟ್ಟಿ ತಂಗಿಗೆ ಮದುವೆ ಮಾಡ್ತಿದ್ರೆ 3 ಕಾಸಿನ ಸಹಾಯನೂ ಮಾಡದಿರೋ ನೀವು ಅವನ ವಿಚಾರದಲ್ಲಿ ಕುಚೋದ್ಯ ಮಾಡ್ತೀರಾ? ಕರ್ಣ ಯಾಕಿಂಥ ಕೆಲಸ ಮಾಡ್ದ ಅದ್ಕೆ? ಬೇರೆ ಏನಮ್ಮ ಮಾಡ್ತಾನೆ, ಸಂಪಾದಿಸೋ 3 ಜನ ಅಣ್ಣಂದ್ರು ನಾವು ಕೈಲಾಗದವರು ಅಂತ ಬೋರ್ಡ್ ಹಾಕೊಂಡ್ಬಿಟ್ರಲ್ಲ. ಮನೇನ ಆಧಾರ ಮಾಡಿ ಅಂತ ಒಬ್ಬ ಮಗ, ಮನೇನ ಭೋಗಿಕ್ ಬಿಡಿ ಅಂತ ಒಬ್ಬ ಮಗ, ಮನೆ ಮಾರೋದಾದ್ರೆ ಈ ಮದ್ವೆನೆ ಬೇಡ ಅಂತ ಅಳ್ತಿರೋ ಜಯ. ನನ್ನ ಗತಿ ಏನು ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿರೋ ನಿಮ್ ತಂದೆ. ಈಗ ಇವರೆಲ್ಲ ಇಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡ್ತಿದಾರಲ್ಲ, ಆಗ ಯಾರಾದ್ರೂ ಜಯನ್ ಕಣ್ಣೀರ್ ಒರೆಸಿದ್ರ, ತಂದೆ ತಲೆ ಮೇಲೆ ಭಾರ ಇಳಿಸಿದ್ರ? ಆ ಕಾಲದಲ್ಲಿ ಕರ್ಣ ತನ್ನ ಮೈ ಗಂಟುಕೊಂಡಿದ್ದ ಕವಚನೇ ಕತ್ತರಿಸಿ ದಾನ ಕೊಟ್ಟ ಅಂತ ಕೇಳಿದ್ದೆ. ಇವತ್ತು ನಮ್ಮ ಕರ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೊರಟೋದ, ತನ್ನ ದೇಹದ ಬಹುಮುಖ್ಯವಾದ ಅಂಗನೆ ಕತ್ತರಿಸಿಕೊಟ್ಟು ಸಾಯ್ತಾ ಇದ್ದ ಮನುಷ್ಯನ ಪ್ರಾಣ ಉಳಿಸ್ಬಿಟ್ಟ.
ನನಗೆಲ್ಲ ಕೈ ಮುಗಿತೀನಿ. ಈ ವಿಷಯ ನಮ್ಮ ಮಾವನವ್ರಿಗೆ ತಿಳಿಸ್ಬೇಡಿ. ಅವ್ರಿಗೆ ದುಃಖ ತಡ್ಕೊಳ್ಳೋ ಶಕ್ತಿ ಇಲ್ಲ. ಮಾವ ಕಸ್ತೂರಿ ವಾಸ್ತೇನ ಮುಚ್ಚಿಡೋಕ್ ಸಾಧ್ಯನಾ? ನನ್ನ ಮಗ ತುಂಬಾ ದೊಡ್ಡವನು. ನನ್ನ ಕಣ್ಣು ಮುಂದೆ ವಾಮನಾಗಿ ನಿಂತಿದ್ದ, ಇವತ್ತು ತ್ರಿವಿಕ್ರಮನಾಗಿ ಬೆಳೆದು ಬಿಟ್ಟ. ಸಾವಿತ್ರಿ ಅವನೆಲ್ಲಿದ್ದಾನೆ? ನಾನು ಅವನ್ ನೋಡ್ಬೇಕಲ್ಲ. ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಮಾವ. ಡಾಕ್ಟರ್ ಯಾರನ್ನು ನೋಡಕ್ ಬಿಡ್ತಿಲ್ಲ. ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಲೇಟ್ ಆಗ್ಬಿಟ್ಟು ಅಕಸ್ಮಾತ್. ನೀವು ಆ ಥರ ಎಲ್ಲ ಮಾತಾಡ್ಬೇಡಿ ಮಾವ, ಮಾತಾಡ್ಬೇಡಿ. ಇಲ್ಲ ಇಲ್ಲಮ್ಮ, ನಾನು ಅವನಿಗೆ ಆಶೀರ್ವಾದ ಮಾಡಿದ್ದೀನಿ. ಅವನು ಚೆನ್ನಾಗಿರ್ತಾನೆ. ನೀವೀಗ ರೆಸ್ಟ್ ತಗೊಳ್ಳಿ ಮಾವ, ಬೆಳಿಗ್ಗೆ ಎಲ್ರು ಹೋಗಿ ನೋಡೋಣ. ಎಲ್ರು ಯಾಕೆ? ಅವರೆಲ್ಲರೂ ಏನ್ ಮಾಡಿದ್ದಾರೆ ಅವನಿಗೆ? ಅವನಿಗೆ ನಾನ್ ಸಾಲ್ಗಾರ. ಈ ಅಪ್ಪನ ಭಾರ ಇಳಿಸಕ್ಕೋಸ್ಕರವಾಗಿ ತನ್ನ ದೇಹದ ಭಾಗನೇ ಮಾರದ ತ್ಯಾಗಿ ಅವರು. ಬೇರೆ ಯಾರು ಬೇಡ, ನಾನು ನೀನು ಇಬ್ಬರೇ. ಸಾವಿತ್ರಿ ನಾಳೆ ನಾನು ಅವನ್ ನೋಡಿದಾಗ ನಾನು ಯಾವ ರೀತಿ ನಡ್ಕೊಳ್ಳಿ? ಅವನಿಗೆ ಥ್ಯಾಂಕ್ಸ್ ಹೇಳಲೆ? ಇಲ್ಲ, ಸಾಲದ ಭಾರ ಹೊರದಾಗೆ ನನ್ನ ಮರ್ಯಾದೆ ಕಾಪಾಡ್ದು ಅವನಿಗೆ ಆಶೀರ್ವಾದ ಮಾಡಲೆ? ಇಲ್ಲ, ಅವನ ಎರಡು ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಲೆ? ನೀವು ಹಾಗೆಲ್ಲ ಮಾತಾಡಬಾರ್ದು, ಅದು ಅವನಿಗೆ ಶ್ರೇಯಸ್ಸಲ್ಲ. ಯಾಕೆ ಶ್ರೇಯಸ್ಸಲ್ಲ? ಹಿಂದೆ ಗೌತಮ ಬುದ್ಧ ಸನ್ಯಾಸಿ ಆದ್ಮೇಲೆ ಅವ್ರ ತಂದೆ ಸಿದ್ಧೋಧನ ಅವನ ಕಾಲಿಗೆ ನಮಸ್ಕಾರ ಮಾಡ್ಲಿಲ್ವೇ? ನಾನು ಯಾಕೆ ಮಾಡಬಾರ್ದು? ಮಲಗಿರೋ ವ್ಯಕ್ತಿಗೆ ನಮಸ್ಕಾರ ಮಾಡಬಾರ್ದು ಮಾವ. ನನ್ನ ಕರ್ಣ ಮಲಗಿರ್ತಾನೆ. ಹೌದು ಸರಿ, ಅವನು ಹೇಳೋವರೆಗೂ ಕಾದಿರ್ತೀರಿ ಮಾವ. ನಡರಿ, ರೋಮ್ ತನಕ ಬಿಟ್ಟು ಬರ್ತೀನಿ. ಬೇಡಪ್ಪ, ನನಗೇನು ಅಷ್ಟು ನಿಶಕ್ತಿ ಆಗಿಲ್ಲ. ಕರ್ಣ ಗೋಲ್ ಕೀಪರ್ ಆಗಿದ್ದಾಗ ಅವನು ಬೈದೂ ಬೈದೂ ಬೈತಿದ್ದೆ. ಹತ್ತು ಜನ ಚೆಂಡು ಓದಿತ ಗೋಲ್ ಹೊಡಿತಿದ್ರೆ ಅವರೆಲ್ಲರೂ ಚಪ್ಪಾಳೆ ಕಿಟ್ಟಿಸ್ಕೊಂಡ್ಬಿಡ್ತಾರೆ, ನನ್ನ ಮಗ ವರ್ತ್ಲೆಸ್ ಗೋಲ್ ಕೀಪರ್ಗೆ ಅದೊಂದೂ ಸಿಗಲ್ಲ ಅಂತ. ಈಗ ನೋಡ್ದ್ಯಾ, ಆ ಗೋಲ್ ಕೀಪರ್ ನಮ್ಮ ಸಂಸಾರ ಅನ್ನೋ ಟೀಮನ್ ಮಾನನೇ ಕಾಪಾಡಿಬಿಟ್ಟ. ನನಗೇನು ಕಾಣಿಸ್ತಾನೆ ಇಲ್ಲ. ನಾನೇನಾದ್ರು ಕುರುಡನಾಗ್ಬಿಟ್ನ? ಆ ಕಣ್ಣೀರ್ ನೋರ್ಸ್ಕೊಳ್ಳಿ ಮಾವ. ನನ್ನ ಕಣ್ಣ ಕಾಣಿಸ್ತಾ ಇದ್ದಾನೆ. ನಮಸ್ಕಾರ. ನಮಸ್ಕಾರ ಮಾವ. ಇವರೇ ಜೋಶಿಯವರು. ಇವರ ಮಗನಿಗೆ ನಮ್ಮ ಕರ್ಣ ಕಿಡ್ನಿ ಕೊಟ್ಟಿರೋದು. ಸ್ವಾಮಿ, ನಿಮ್ಮ ಹುಡುಗ ನನ್ನ ಮಗನಿಗೆ ಜೀವದಾನ ಮಾಡಿಬಿಟ್ಟ. ಜೀವದಾನ? ಅವನ ಕಿಡ್ನಿ ಮಾರಲಿಲ್ಲ, ದಾನ ಮಾಡಿದ್ದಾನೆ. ಅಂದ್ರೆ ಅಷ್ಟೊಂದು ಹಣ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀನಿ. ಅವನ ನಮ್ಮ ಕಂಪನಿಗೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಸ್ವಾಮಿ, ನನ್ನ ಮಗನಿಗೆ ಯಾವ ಅಪಾಯನೂ ಇಲ್ಲ ತಾನೆ? ದೇವರು ಅಷ್ಟು ಕಟ್ಕನಲ್ಲ ಸ್ವಾಮಿ. ಮಾವ, ಇವಳೇ ನಳಿನಿ,
ನಿನ್ನೆಯಿಂದ ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ಕರ್ಣನಿಗೋಸ್ಕರ ಕಾಯ್ತಾ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ನಥಿಂಗ್ ಟು ವರಿ, ಈಸ್ ಆಲ್ ರೈಟ್. ನಿಮ್ಮಲ್ಲಿ ಯಾರಾದರೂ ಒಬ್ರು ಒಳಗಡೆ ಹೋಗ್ಬೋದು. ಥ್ಯಾಂಕ್ ಯು, ತುಂಬಾ ಸಂತೋಷ. ಸಾವಿತ್ರಿ, ನೀನು ಅಂತಂದ್ರೆ ಒಂದು ಪಂಚಪ್ರಾಣ. ಹೋಗಪ್ಪ. ಮಾವ ನೀವು? ಇಲ್ಲ, ನೀನು ಹೋಗಪ್ಪ. ಅವತ್ತು ನನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆಯಲ್ಲ, ಇದಕ್ಕೆ ಏನೋ ಯಾಕೋ ಅಳ್ತೀಯ. ನನ್ನ ಆಶೀರ್ವಾದ ಸಾರ್ಥಕವಾಯ್ತು, ನೀನು ವಿದೇಶಾಲಿ ಆಗ್ಬಿಟ್ಟೆ. ಈ ಬಾಳಿನ ಕುರುಕ್ಷೇತ್ರದಲ್ಲಿ ನೀನ್ ಎಲ್ರನ್ನು ಸೋಲಿಸ್ಬಿಟ್ಟೆಪ್ಪ, ಎಲ್ರನ್ನು ಸೋಲಿಸ್ಬಿಟ್ಟೆ. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಬಂಗಾರದಂಥ ಗುಣವು ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಳೆಂಬುದೆಲ್ಲುಂಟು. ಆ ಕರ್ಣನಂತೆ